ಹರ್ಷ ಸ್ವಾತಿಗೆ ಪಾತ್ರೆ ತೊಳೀಲಿ ಅಂದಿದ್ ನೋಡಿ ರಾಕೇಶ್ಗೆ ಫುಲ್ ಶಾಕ್ ಆಯ್ತು. ಅಲ್ಲ, ನಮ್ ಬ್ರೋ ನಿಜವಾಗ್ಲೂ ಸ್ವಾತಿಗ್ ಪಾತ್ರೆ ತೊಳೆಯೋಕ್ ಹೇಳ್ತಾ ಇದ್ದಾನೆ? ವಾ, ಏನ್ ನಡೀತಾ ಇದೆ ಇಲ್ಲಿ ಅಂತ ಹರ್ಷನ್ ಕಡೆ ಕನ್ಫ್ಯೂಷನ್ ಇಂದ ನೋಡ್ತಾ ಇದ್ದ. ರಾಕೇಶ್ ತನ್ ಕಡೆನೆ ಕನ್ಫ್ಯೂಷನ್ ಇಂದ ನೋಡ್ತಾ ಇರೋದ್ ನೋಡಿ ಹರ್ಷ ಮತ್ತೆ ತನ್ ಮಾತನ್ನ ಮುಂದುವರಿಸ್ದ. ಏನೇ ಆದ್ರೂ ನೀನ್ ನಮ್ಮನೆಗ್ ಬಂದಿರೋ ಗೆಸ್ಟ್ ಅಲ್ವಾ ಅಂತ ಹೇಳ್ದ. ಹರ್ಷ ಹಾಗಂದಿದ್ ಕೇಳಿ ರಾಕೇಶ್ಗೆ ಬಾಯಿಂದ ಮಾತೆ ಹೊರಗ್ ಬರ್ಲಿಲ್ಲ. ಅಲ್ಲ, ನಮ್ ಬ್ರೋ ನನ್ನೇ ಗೆಸ್ಟ್ ಅಂತ ಹೇಳಿ ಮೆಲ್ಗೆ ಸ್ವಾತಿನ ಫ್ಯಾಮಿಲಿ ಒಳಗ್ ಸೇರ್ಸ್ಕೊಂಡ್ಬಿಟ್ನಲ್ಲ, ಎಂಥ ಕಿಲಾಡಿ ಇವನು ಅಂತ ಮನ್ಸಲ್ಲನ್ಕೊಂಡ. ಹರ್ಷನ್ ಮಾತ್ ಕೇಳಿ ಸ್ವಾತಿ ಕೆನ್ನೆ ಫುಲ್ ಕೆಂಪಾಯ್ತು. ಅವಳು ನಾಚ್ಕೋತ ಅಪ್ಪು ಕೆನ್ನೆಗ್ ಒಂದ್ ಕಿಸ್ ಕೊಟ್ಟು ನಾನು ಆಮೇಲೆ ಬಂದ್ ಪಾತ್ರೆ ತೊಳಿತೀನಿ ಅಂತ ಹೇಳಿ ಮೆಟ್ಲು ಹತ್ಕೊಂಡು ತನ್ ರೂಮ್ ಕಡೆ ಓಡ್ ಹೋದ್ಲು. ಸ್ವಾತಿ ಯಾಕಾಗಿ ಓಡ್ ಹೋದ್ಲು ಅನ್ನೋದು ಅಪ್ಪುಗೆ ಅರ್ಥ ಆಗದೆ ಫುಲ್ ಕನ್ಫ್ಯೂಷನ್ ಆಯ್ತು. ಆದ್ರೆ ಇದ್ರ ಹಿಂದೆ ನಮ್ ಡ್ಯಾಡಿ ಕೈವಾಡ ಮಾತ್ರ ಇದ್ದೇ ಇದೆ ಅಂತ ಅಪ್ಪುಗನ್ಸಿ ಅವನು ಹರ್ಷನ್ ಕಡೆ ಗುರಾಯಿಸ್ಕೊಂಡ್ ನೋಡ್ದ. ಸ್ವಾತಿ ಹಾಗೆ ನಾಚ್ಕೊಂಡ್ ಓಡ್ ಹೋಗಿದ್ ನೋಡಿ ರಾಕೇಶ್ಗೆ ತನ್ ಡೌಟ್ ಇನ್ನೂ ಜಾಸ್ತಿ ಆಗೋಕ್ ಶುರು ಆಯ್ತು. ಅವನು ಹರ್ಷನ್ ಕಡೆ ಅನುಮಾನದಿಂದ ನೋಡ್ತಾ, ಅಲ್ಲ ಬ್ರೋ, ನೀನೇನು ಕಿರಿಕ್ ಮಾಡಿಲ್ಲ ಅಂತ ಅಂದ್ರೆ ಅದ್ನ ನನ್ ಕೈಯಲ್ಲಿ ನಂಬೋಕ್ ಆಗ್ತಾನೆ ಇಲ್ಲ. ನನ್ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ ನೀನ್ ಸ್ವಾತಿಗೇನೋ ತರ್ಲೆ ಕೆಲ್ಸ ಮಾಡಿದ್ಯಾ ಅಂತ. ಬ್ರೋ, ನೀನ್ ಮುಂಚೆ ಯಾವ್ದೇ ತರ ಲೈನ್ ಹೊಡೆದ್ರು ಸ್ವಾತಿಗ್ ಗೊತ್ತಾಗದೆ ಇರೋ ಹಾಗೆ ಮಾಡ್ತಾ ಇದೆ. ಆದ್ರೆ ಇವಾಗ ನೀನ್ ಫ್ಲರ್ಟ್ ಮಾಡ್ತಾ ಇರೋದೆಲ್ಲ ಸ್ವಾತಿಗೆ ಸೆನ್ಸ್ ಆಗ್ತಾ ಇದೆ. ನೀನ್ ಏನೇ ಮಾಡಿದ್ರು ಕೂಡ ನನ್ಗೂ ಒಂದ್ ಮಾತು ಹೇಳಿ ಆಮೇಲೆ ಮಾಡು, ಯಾಕೆಂದ್ರೆ ನನ್ಗೆ ಈ ವಿಷಯದಲ್ಲಿ ತುಂಬಾ ಅನುಭವ ಇದೆ. ಹಾಗಾಗಿ ಮುಂದೆ ಏನಾಗ್ಬೋದು ಅಂತ ಗೆಸ್ ಮಾಡಿ ನಿನ್ಗೆ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತೀನಿ ಅಂತ ಹೇಳ್ದ. ಆಗ ಹರ್ಷ ಜಾಸ್ತಿ ಏನು ಮಾತಾಡದೆ ರಾಕೇಶ್ ಕಡೆ ನೋಡ್ತಾ, ರಾಕೇಶ್ ಹೋಗಿ ಪಾತ್ರೆ ತೊಳಿ ಅಂತ ಅಂದ. ಹರ್ಷನ್ ಮಾತ್ ಕೇಳಿ ರಾಕೇಶ್ಗೆ ಸಿಡ್ಲು ಹೊಡೆದಾಕ್ ಫೀಲ್ ಆಯ್ತು. ಅಲ್ಲ, ನಮ್ಮ ಅಣ್ಣ ಇವಾಗ ನನ್ಗೆ ಯಾಕೆ ಪಾತ್ರೆ ತೊಳಿಯಕ್ ಹೇಳ್ತಾ ಇದ್ದಾನೆ? ಅಲ್ಲ, ಅಣ್ಣ ತಮ್ಮನ್ ಸಂಬಂಧಕ್ ಬೆಲೆನೇ ಇಲ್ವಾ? ಆ ಸ್ವಾತಿ ಮುಂದೆ ಬಿಲ್ಡಪ್ ತಗೊಳೋಕೆ ಅಂತ ಹಾಗ ಮಾತಾಡಿ ಅವಳು ಹೋಗ್ತಾ ಇದ್ದ ಹಾಗೆ ಇಲ್ಲಿ ನನ್ ಕೆಲ್ಸ ಮಾಡೋಕ್ ಹೇಳ್ತಾ ಇದ್ದಾನೆ. ಇವನ್ ಒಂಚೂರು ಕೂಡ ಮನುಷ್ಯತ್ವನೇ ಇಲ್ಲ ಅಂತ ಮನ್ಸಲ್ ಬೈಕೊಂಡು ಪಾತ್ರೆ ತೊಳೆಯೋಕೆ ಅಂತ ಹೋದ. ಸಮಯ ರಾತ್ರಿ 11 ಆಗಿತ್ತು. ಸ್ವಾತಿಗೆ ರಾತ್ರಿ ಏನೇ ಮಾಡಿದ್ರು ನಿದ್ದೆ ಬರಲೇ ಇಲ್ಲ. ಅವಳು ಹಾಗೆ ಮಂಚದ ಮೇಲೆ ಮಲ್ಕೊಂಡು ಒದ್ದಾಡ್ತಾ ಇದ್ಲು. ತಕ್ಷಣ ಸ್ವಾತಿ ಗಡಿಯಾರ ನೋಡಿದ್ಲು. ಅಪ್ಪು ಕೂಡ ಆಲ್ರೆಡಿ ಮಲ್ಕೊಂಡಾಗಿತ್ತು. ಸ್ವಾತಿ ಥಟ್ ಅಂತ ಎದ್ದು ತನ್ನ ಡ್ರೆಸ್ ಡ್ರಾಯರ್ ತೆಗೆದು ಯಾವುದೋ ಫುಲ್ ಫ್ಯಾಷನ್ ಆಗಿರೋ ಜೀನ್ಸ್ ಪ್ಯಾಂಟ್ ಮತ್ತೆ ಫುಲ್ ಮಿಂಚ್ತಾ ಇರೋ ಟೀ ಶರ್ಟ್ ಹಾಕೊಂಡ್ಲು. ಮತ್ತೆ ಕನ್ನಡಿ ಮುಂದೆ ಹೋಗಿ ಮುಖ ತುಂಬಾ ಮೇಕಪ್ ಬಳ್ಕೊಂಡ್ಲು. ನೋಡಕ್ಕವಳು ಸ್ವಾತಿ ಅಂತಾನೆ ಕಾಣ್ಬಾರ್ದು, ಹಾಗ್ ರೆಡಿ ಆದ್ಲು. ಅವಳು ರೆಡಿ ಆಗಿದ್ ನೋಡಿದ್ರೆ ಯಾವ್ದೋ ನೈಟ್ ಪಬ್ಗೆ ಸ್ವಾತಿ ಹೋಗ್ತದಳೆ ಅಂತ ಯಾರಿಗಾದ್ರೂ ಈಸಿಯಾಗಿ ಗೊತ್ತಾಗ್ತಾ ಇತ್ತು. ಒಂದೆರಡು ದಿನದಿಂದ ಹರ್ಷ ಬೇಗನೆ ಮಲ್ಕೋತಾ ಇದ್ದ. ಸೊ ಹರ್ಷ ಎದ್ದಿದಾನೋ ಇಲ್ವೋ ಅಂತ ಚೆಕ್ ಮಾಡೋಕೆ ಸ್ವಾತಿ ಹೋಗಿ ತನ್ನ ಬಾಲ್ಕನಿಯಿಂದ ಹರ್ಷನ್ ರೂಮ್ ಚೆಕ್ ಮಾಡಿದ್ಲು. ಹರ್ಷನ್ ರೂಮಲ್ಲಿ ಟೇಬಲ್ ಲ್ಯಾಂಪ್ ಲೈಟ್ ಆನ್ ಆಗಿತ್ತು. ಅದಕ್ಕೆ ಸ್ವಾತಿ ಹರ್ಷನ್ ರೂಮ್ ಹತ್ರ ಹೋಗಿ ಅವನ್ ರೂಮ್ ಡೋರ್ ನಾಕ್ ಮಾಡಿದ್ಲು. ಹರ್ಷ ಈ ನೈಟ್ ಅಲ್ಲಿ ತನ್ನ ರೂಮ್ ಯಾರು ಬರ್ತಾರೆ ಅಂತ ಯೋಚನೆ ಮಾಡ್ತಾ ಬಂದು ಡೋರ್ ಓಪನ್ ಮಾಡ್ದ. ಎದುರಿಗಿದ್ದ ಸ್ವಾತಿ ನೋಡಿ ಹರ್ಷನ್ಗೆ ಆಶ್ಚರ್ಯ ಆಯ್ತು. ಈ ತರ ರೆಡಿಯಾಗಿ ಎಲ್ಗೆ ಹೋಗ್ತಾ ಇದೀಯಾ ಅನ್ನೋ ಹಾಗೆ ಸ್ವಾತಿ ಕಡೆ ನೋಡ್ದ. ಹರ್ಷ ತನ್ನನ್ನು ಹಾಗೆ ನೋಡ್ತಾ ಇದ್ದಿದ್ ನೋಡಿ ಸ್ವಾತಿ, ಹರ್ಷ ಇವತ್ ನಾನು ನನ್ನ ಫ್ರೆಂಡ್ ಜೊತೆ ನೈಟ್ ಔಟ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಲು. ಸ್ವಾತಿ ಅಷ್ಟೊತ್ತಲ್ಲಿ ಹೊರಗೆ ಹೋಗ್ತೀನಿ ಅಂದಿದ್ ನೋಡಿ ಹರ್ಷನ್ಗೆ ಶಾಕ್ ಆಯ್ತು. ಅವನು ಸ್ವಾತಿ ಕಡೆ ಕನ್ಸರ್ನ್ ಇಂದ ನೋಡ್ತಾ, ಸ್ವಾತಿ ನಿನ್ ಜೊತೆ ನಮ್ ಡ್ರೈವರ್ನ ಏನಾದ್ರೂ ಕಳ್ಸ್ಕೊಡ್ಲಾ ಅಂತ ಕೇಳ್ದ. ಅವನ್ ಮನ್ಸಲ್ಲಿ ಸ್ವಾತಿಗೇನಾದ್ರೂ ಆದ್ರೆ ಅಂತ ಭಯ ಆಯ್ತು. ಆಗ ಸ್ವಾತಿ ಹರ್ಷನ್ ಕಡೆ ಸ್ಮೈಲ್ ಮಾಡ್ತಾ, ಬೇಡ ಹರ್ಷ, ನಾನ್ ನನ್ ಸ್ಕೂಟಿಲ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಲು. ಸ್ವಾತಿ ಹಾಗೆ ಹೇಳ್ತಾ ಇರ್ಬೇಕಾದ್ರೆ ಹರ್ಷ ನಿಧಾನಕ್ ಸ್ವಾತಿ ಹತ್ರ ಬಂದ. ಸ್ವಾತಿಗೆ ಹರ್ಷ ಹಾಗೆ ಹತ್ರ ಬರ್ತಾ ಇರೋದ್ ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಳು ನಿಧಾನಕ್ ಅಲ್ಲಿಂದ ದೂರ ಹೋಗೋಕೆ ಟ್ರೈ ಮಾಡಿದ್ಲು. ಆದ್ರೆ ಸ್ವಾತಿ ಹಿಂದೆ ಹೋಗ್ತಿದ್ದ ಹಾಗೆ ಅವಳ ಹಿಂದೆ ಗೋಡೆ ಇತ್ತು. ಸ್ವಾತಿ ತಾನ್ ಎಲ್ಲೂ ಹೋಗಕ್ಕಾಗದೇ ಇರೋ ಹಾಗೆ ಲಾಕ್ ಆದ್ಲು. ಹರ್ಷ ನಿಧಾನಕ್ಕೆ ಸ್ವಾತಿ ಕಿವಿನ ಮೃದುವಾಗಿ ಸವರ್ದ. ಹರ್ಷ ಹಾಗೆ ತನ್ನನ್ನು ಮುಟ್ಟಿದ್ರಿಂದ ಸ್ವಾತಿ ಮೈಯೆಲ್ಲ ಜುಮ್ಮಂತು. ಅವಳ ಮೈಯಲ್ಲಿ ಒಂದ್ ರೀತಿ ಪುಳುಕದ ಅನುಭವ ಆಯ್ತು. ಹರ್ಷ ತುಂಬಾ ಹತ್ರದಿಂದ ಸ್ವಾತಿ ಕಣ್ಣನೇ ನೋಡ್ತಾ, ಸ್ವಾತಿ ನಿನ್ ಕಿವಿ ಮೇಲ್ ಮಚ್ಚೆ ಇದೆ ಅಂತ ಹೇಳ್ದ.
ಸ್ವಾತಿಗೆ ಹರ್ಷನ್ ಮಾತು ಅರ್ಥ ಆಗ್ಲಿಲ್ಲ. ಹೌದು, ಮಚ್ಚೆ ಇದೆ, ಅದಕ್ಕೇನಿವಾಗ ಅನ್ನೋ ತರ ಹರ್ಷನ್ ಮುಖ ನೋಡಿದ್ಲು. ಆಗ ಹರ್ಷ ಸ್ವಾತಿನೇ ನೋಡ್ತಾ, ನೀನು ಎಷ್ಟೇ ವೆರೈಟಿಯಾಗಿ ಮೇಕಪ್ ಮಾಡ್ಕೊಂಡು ಹೋದ್ರು ಕೂಡ ಈ ಮಚ್ಚೆ ಒಂದ್ರಿಂದಾನೇ ನೀನು ಸ್ವಾತಿನೆ ಅಂತ ಜನ ಈಸಿಯಾಗಿ ಕಂಡುಹಿಡಿತಾರೆ, ಅದನ್ನ ಸ್ವಲ್ಪ ಕವರ್ ಮಾಡ್ಕೊಂಡು ಹೊರಗೆ ಹೋಗು ಅಂತ ತುಂಬಾ ಸೀರಿಯಸ್ ಆಗಿ ಹೇಳ್ದ. ಸ್ವಾತಿ ನಿಧಾನಕ್ಕೆ ಹರ್ಷನಿಂದ ದೂರ ನಿಲ್ತಾ, ಅಯ್ಯೋ ಅದ್ ತುಂಬಾ ಚಿಕ್ಕ ಮಾರ್ಕ್, ಅದ್ರ ಬಗ್ಗೆ ಯಾರು ಗಮನ ಕೊಡಲ್ಲ ಬಿಡಿ ಅಂತ ಹೇಳಿದ್ಲು. ಅದಕ್ಕೆ ಹರ್ಷ ನಿಟ್ಟುಸ್ರು ಬಿಡ್ತಾ, ಆದ್ರೂ ಹುಷಾರಾಗಿರು ಅಂತ ಸ್ವಾತಿಗೆ ಹೇಳ್ದ. ಅದಕ್ಕೆ ಸ್ವಾತಿ, ಓಕೆ ಹರ್ಷ, ಥ್ಯಾಂಕ್ಸ್ ಅಂತ ಹೇಳ್ತಾ ಅಲ್ಲಿಂದ ಸ್ಪೀಡ್ ಆಗಿ ಮಾಯ ಆದ್ಲು. ವರ್ಧಮಾನ್ ಬಂಗ್ಲೆಯಿಂದ ತನ್ನ ಸ್ಕೂಟಿ ತಗೊಂಡು ಸ್ವಾತಿ ಸೀದಾ ಯಾವುದೋ ಒಂದ್ ಪಬ್ ಒಳಗ್ ಹೋಗಿ ಕುತ್ಕೊಂಡ್ಲು. ಅವಳ ಅಪ್ಪುಗೆ ಇನ್ಮೇಲೆ ನಾನ್ ಕುಡಿಯಲ್ಲ ಅಂತ ಮಾತ್ ಕೊಟ್ಟಿದ್ರಿಂದ ಹಾಟ್ ಡ್ರಿಂಕ್ಸ್ ಯಾವ್ದನ್ನು ಮುಟ್ಟದೆ ಬರೀ ಬಿಯರ್ ಕುಡಿತಾ ಕೂತಿದ್ಲು. ಆ ಪಬ್ಬಲ್ಲಿ ಡಿಜೆ ಸೌಂಡ್ ಫುಲ್ ಗುಡುಕ್ತಾ ಇತ್ತು. ಆದ್ರೂ ಕೂಡ ಸ್ವಾತಿ ತಲೆಯಲ್ಲಿ ಬರೀ ಹರ್ಷಂದೇ ಯೋಚನೆಗಳು ಬರ್ತಾ ಇದ್ವು. ಸ್ವಾತಿ ಏನೇ ಮಾಡಿದ್ರು ಹರ್ಷನ್ ಮುಖ ಮಾತ್ರ ಅವಳು ಕಣ್ಬಿಟ್ಟು ಹೋಗ್ಲೇ ಇಲ್ಲ. ಸ್ವಾತಿ ಆ ಪಬ್ ಮೂಲೆಯಲ್ಲಿ ಒಬ್ಳೆ ಏನೇನೋ ಯೋಚನೆ ಮಾಡ್ತಾ ಕೂತಿದ್ರೆ ಅಲ್ಲಿದ್ದ ತುಂಬಾ ಜನ ಗಂಡಸರು ಸ್ವಾತಿ ಕಂಪನಿ ಕೊಡ್ಬೇಕು ಅಂತ ಅನ್ಕೋತಾ ಇದ್ರು. ಆದ್ರೆ ಸ್ವಾತಿ ರೆಡಿಯಾಗಿ ಬಂದಿರೋ ರೀತಿ ನೋಡಿ ಯಾಕೋ ಈ ಹುಡುಗಿ ಸರಿ ಇಲ್ಲ ಅನ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು. ತಕ್ಷಣ ಸ್ವಾತಿಗೆ ತನ್ನ ಪಕ್ಕ ಯಾರೋ ಬಂದು ಕೂತ ಹಾಗೆ ಫೀಲ್ ಆಯ್ತು. ಅವಳು ತನ್ನ ಮಾಯಾಲೋಕದಿಂದ ಹೊರಗ್ ಬಂದ್ಲು. ತನ್ನ ಪಕ್ಕ ಬಂದು ಕೂತೋರ್ ಯಾರು ಅಂತ ಸ್ವಾತಿ ನೋಡಿದ್ಲು. ಅವಳ ಪಕ್ಕ ಒಬ್ಬ 40 ಪ್ರಾಯದ ವ್ಯಕ್ತಿ ಕೈಯಲ್ಲಿ ಡ್ರಿಂಕ್ಸ್ ಬಾಟಲ್ ಹಿಡ್ಕೊಂಡು, ಮಿಸ್ ನೀವೊಬ್ರೇ ಇದ್ದೀರಾ ಅನ್ಸತ್ತೆ, ನಾನ್ ನಿಮಗ್ ಕಂಪ್ನಿ ಕೊಡ್ಲಾ ಅಂತ ಸ್ವಾತಿ ಕಡೆ ಸ್ಮೈಲ್ ಮಾಡ್ತಾ ಹೇಳ್ದ. ಸ್ವಾತಿ ಆ ವ್ಯಕ್ತಿ ಬಲ್ಗೇನ ಒಂದ್ಸರಿ ಚೆಕ್ ಮಾಡಿದ್ಲು. ಅಲ್ಲಿ ಯಾವ್ದೇ ರಿಂಗ್ ಇರ್ಲಿಲ್ಲ, ಆದ್ರೆ ಅವನ ಉಂಗ್ರದ ಬೆರಳ ಸುತ್ತ ಉಂಗ್ರದ ಮಾರ್ಕ್ ಮಾತ್ರ ಎದ್ದು ಕಾಣ್ತಾ ಇತ್ತು. ಅವನು ನೈಟ್ ಹೊತ್ತು ಹೀಗೆ ಪಬ್ಬಲ್ಲಿ ಹುಡುಗಿರ್ನ ಪಿಕಪ್ ಮಾಡೋಕೆ ಅಂತಾನೆ ತನ್ನ ಮದ್ವೆ ರಿಂಗ್ನ ತೆಗ್ದಿಡ್ತಾ ಇದ್ದ. ಆಗ ಸ್ವಾತಿ ಸ್ಮೈಲ್ ಮಾಡ್ತಾ, ಓ ಎಸ್ ಖಂಡಿತ ಅಂತ ಆ ವ್ಯಕ್ತಿಗೆ ಹೇಳಿದ್ಲು. ಸ್ವಾತಿ ಮಾತ್ ಕೇಳಿ ಆ ವ್ಯಕ್ತಿಗೆ ಸಂತೋಷದಲ್ಲಿ ಸ್ವರ್ಗನೇ ಸಿಕ್ಕಷ್ಟು ಖುಷಿ ಆಯ್ತು. ಅವನು ಮತ್ತೆ ಸ್ವಾತಿ ಕಡೆ ಸ್ಮೈಲ್ ಮಾಡ್ತಾ, ನಾನಿಲ್ಲಿ ಕೂತ್ರೆ ನಿಮ್ಗೇನ್ ತೊಂದರೆ ಇಲ್ಲ ಅಲ್ವಾ ಅಂತ ಕೇಳ್ದ. ಅದಕ್ಕೆ ಸ್ವಾತಿ ಮತ್ತೆ ಸ್ಮೈಲ್ ಮಾಡ್ತಾ, ಅಯ್ಯೋ ಖಂಡಿತವಾಗ್ಲೂ ಯಾವುದೇ ತೊಂದರೆನೂ ಇಲ್ಲ ಅಂತ ಹೇಳಿದ್ಲು. ಆ ವ್ಯಕ್ತಿಗೆ ಸ್ವಾತಿ ತನ್ಗೆ ಸಿಗ್ನಲ್ ಕೊಡ್ತಾ ಇದ್ದಾಳೆ ಅಂತ ಅನಿಸ್ತು. ಅವನ ಖುಷಿಗೆ ಕೊನೆನೇ ಇರ್ಲಿಲ್ಲ. ಅವನು ಆನಂದದಲ್ಲಿ ಸ್ವಾತಿ ಕಡೆ ನೋಡ್ತಾ, ನೀವ್ಯಾಕೋ ತುಂಬಾ ಬ್ಯಾಡ್ ಮೂಡಲ್ಲಿ ಇದ್ದೀರಾ ಅನ್ಸತ್ತೆ, ಏನಾಯ್ತು ಅಂತ ತುಂಬಾ ಸ್ಮೂತ್ ಆಗಿ ಕೇಳ್ದ. ಆಗ ಸ್ವಾತಿ ನಿಟ್ಟುಸ್ರು ಬಿಡ್ತಾ, ನನ್ ಲವ್ ಬ್ರೇಕಪ್ ಆಯ್ತು ಇವತ್ತು ಅಂತ ಹೇಳಿದ್ಲು. ಸ್ವಾತಿ ಮಾತು ಕೇಳಿ ಆ ವ್ಯಕ್ತಿಗೆ ಫುಲ್ ಆಶ್ಚರ್ಯ ಆಯ್ತು. ಅವನು ಸ್ವಾತಿ ಕಡೆ ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡ್ತಾ, ಅಲ್ಲ ರೀ, ನಿಮ್ಮಂತ ಗ್ರೇಟ್ ಬ್ಯೂಟಿ ಜೊತೆ ಬ್ರೇಕಪ್ ಮಾಡ್ಕೊಂಡ್ರು ಆ ಮುಠಾಳ ಯಾರು? ಆದ್ರೂ ನಿಮ್ಗೂ ಕೂಡ ಈ ವಿಷಯದಲ್ಲಿ ತೊಂದರೆ ಇದೆ ಅಂದ್ರೆ ನಂಗ್ ನಂಬೋಕ್ಕಾಗಲ್ಲ ಅಂತ ಹೇಳ್ದ. ಅದಕ್ಕೆ ಸ್ವಾತಿ ಮತ್ತೆ ಮಂಕಾಗಿ ಆ ವ್ಯಕ್ತಿ ಕಡೆ ನೋಡ್ತಾ, ನಾನೇ ಅವನ ಡಂಪ್ ಮಾಡಿದ್ದು ಅಂತ ಹೇಳಿದ್ಲು. ಆಗ ಆ ವ್ಯಕ್ತಿ, ಓ ಹೀಗೆ ವಿಷಯ, ಹಾಗಾದ್ರೆ ನಿಮ್ಗಿವಾಗ ತುಂಬಾ ಕೋಪ ಬಂದಿದೆ ಅನ್ಸತ್ತೆ ಅಲ್ವಾ ಅಂತ ಕೇಳ್ದ. ಅದಕ್ಕೆ ಸ್ವಾತಿ ಆ ವ್ಯಕ್ತಿ ಕಡೆ ನೋಡ್ತಾ, ಹಾ ಹೌದು, ನಾನಿವತ್ತು ಈ ನೈಟ್ ಕ್ಲಬ್ ಬ್ಲೈಂಡ್ ಡೇಟ್ಗೆ ಅಂತ ಬಂದಿದ್ದೆ, ಆದ್ರೆ ಅವನು ಅದನ್ನೇ ಒಂದು ದೊಡ್ಡ ವಿಷಯ ಅನ್ನೋ ಹಾಗೆ ಮಾಡ್ದ, ಹಾಗೆ ಮಾಡೋದು ತಪ್ಪಲ್ವಾ ಅಂತ ಸ್ವಾತಿ ಮತ್ತೆ ಆ ವ್ಯಕ್ತಿನ ಕೇಳಿದ್ಲು. ಅದಕ್ಕೆ ಆ ವ್ಯಕ್ತಿ ಹೌದು ಹೌದು ಅನ್ನೋ ತರ ತಲೆ ಆಡಿಸ್ದ. ಆದ್ರೆ ಆ ವ್ಯಕ್ತಿಗೆ ಸ್ವಾತಿ ಹೇಳಿದ ಈ ಲೈನ್ಗಳೆಲ್ಲ ತುಂಬಾ ಫೆಮಿಲಿಯರ್ ಅಂತ ಅನ್ಸಿದ್ವು. ಅವನು ಇವಾಗ ತಾನೆ ಇದೇ ರೀತಿ ತನ್ನ ಹೆಂಡತಿ ಬಗ್ಗೆ ಅವನ ಫ್ರೆಂಡ್ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದ. ಆದ್ರೆ ಸ್ವಾತಿ ನೋಡಿದ್ರಿಂದ ಅವನು ಇವಾಗ ತಾನೆ ಈ ಮಾತುಗಳನ್ನೆಲ್ಲ ಮಾತಾಡಿದ್ದೆ ಅನ್ನೋ ವಿಷಯನ ಮರ್ತ ಹೋಗಿದ್ದ. ಸ್ವಾತಿ ಆ ವ್ಯಕ್ತಿ ಎಂತೂನು ಅಂತ ಗೊತ್ತಾಗಿನೇ ಅವನಿಗೊಂದು ಪಾಠ ಕಲಿಸ್ಬೇಕು ಅಂತ ಅವನ ಜೊತೆ ಆಟ ಆಡೋಕ್ ಶುರು ಮಾಡಿದ್ಲು. ಅವನು ಸ್ವಾತಿ ಜೊತೆ ಹಾಗೆ ಏನೇನೋ ಮಾತಾಡ್ತಾ ತನ್ನ ಕೈಲಿದ್ದ ಆಲ್ಕೋಹಾಲ್ ಬಾಟಲ್ ಫುಲ್ ಖಾಲಿ ಮಾಡ್ದ. ನಿಧಾನಕ್ಕೆ ಸ್ವಾತಿ ಮತ್ತೆ ಅವನು ಇಬ್ರು ಆ ಬಾರಿಂದ ಒಟ್ಟಿಗೆ ಹೊರಗ್ ಬಂದ್ರು. ಆ ವ್ಯಕ್ತಿಗೆ ಆತರ ತಡಿಯೋಕಾಗ್ಲಿಲ್ಲ. ಅವನು ಸ್ವಾತಿನ ತಿನ್ನೋ ಹಾಗೆ ನೋಡ್ತಾ, ನಾವಿವಾಗ ಎಲ್ಗ ಹೋಗೋಣ, ಯಾವ್ದಾದ್ರು ರಾಯಲ್ ವಿಲ್ಲಾಗ ಹೋಗೋಣವಾ ಅಂತ ಕೇಳ್ದ. ಅದಕ್ಕೆ ಸ್ವಾತಿ ಆ ವ್ಯಕ್ತಿ ಭುಜನ್ ಹಿಡ್ಕೊಂಡು ಅಲ್ಲೇ ಒಂದ್ ಮೂಲೆ ಕಡೆ ತಳ್ತಾ, ನಾವ್ಯಾಕೆ ಸುಮ್ನೆ ಹೋಟೆಲ್ ವಿಲ್ಲಾ ಅಲ್ಲಿ ಇಲ್ಲಿ ಅಂತ ಹೋಗೋದು, ನನ್ಗಿಲ್ಲೇ ಓಕೆ ಅಂತ ಅಂದ್ಲು. ಸ್ವಾತಿ ಮಾತ್ ಕೇಳಿ ಆ ವ್ಯಕ್ತಿ ಫುಲ್ ಎಕ್ಸೈಟ್ ಆದ. ಅವನು ಸ್ವಾತಿನ ಗೋಡೆ ಕಡೆ ನಿಲ್ಸ್ತಾ, ಹಾ
ನೀ ಹೇಳೋದ್ ನಿಜಾನೆ, ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿರತ್ತೆ ಅಂತ ಸ್ವಾತಿಗೆ ಹೇಳ್ದ. ಸ್ವಾತಿ ಮತ್ತೆ ಆ ವ್ಯಕ್ತಿ ಹಾಗೆ ಮಾತಾಡ್ತಾ ಇದ್ರೆ ಅಲ್ಲೇ ದೂರದಲ್ಲಿ ಒಂದು ಬ್ಲ್ಯಾಕ್ ಕಲರ್ ರಾಯಲ್ ಕಾರ್ ನಿಂತ್ಕೊಂಡಿತ್ತು. ಆ ಕಾರ್ ಒಳಗೆ ಹರ್ಷ ಮತ್ತೆ ರಾಕೇಶ್ ಇಬ್ರು ಕೂತ್ಕೊಂಡಿದ್ರು. ಹರ್ಷನ್ ಮುಖ ತುಂಬಾ ಕಾಮ್ ಆಗಿತ್ತು, ಆದ್ರೆ ರಾಕೇಶ್ಗೆ ಮುಂದೆ ಏನಾಗತ್ತೆ ಅಂತ ಭಯದಲ್ಲಿ ಅವನ ಮುಖ ಫುಲ್ ಕಪ್ಪಾಗಿತ್ತು. ಆ ಕಾರ್ ತುಂಬಾ ಒಂದ್ ರೀತಿ ಟೆನ್ಷನ್ ವಾತಾವರಣ ಇತ್ತು. ಸ್ವಾತಿ ಮತ್ತೆ ಆ ವ್ಯಕ್ತಿ ಹಾಗೆ ಹೊರಗ್ ಬಂದಿದ್ನ ಹರ್ಷ ಮತ್ತೆ ರಾಕೇಶ್ ಕಾರಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು. ರಾಕೇಶ್ ಮುಖ ಮುಂದೆ ಏನಾಗುತ್ತೋ ಅಂತ ಭಯದಲ್ಲಿ ಕಪ್ಪಾಗಿತ್ತು. ಅವನ ಮನಸ್ಸಲ್ಲಿ ಇವತ್ತು ಏನಾದ್ರೂ ಬಂದ್ ನಡ್ದೆ ನಡೆಯುತ್ತೆ ಅಂತ ಊಟ ಆದಾಗಿಂದನೂ ಅನಿಸ್ತಾ ಇತ್ತು. ಅದಕ್ಕೆ ಅವನು ಎಚ್ಚರವಾಗೇ ಇದ್ದ. ಸ್ವಾತಿ ಮನೆಯಿಂದ ಈಚೆ ಹೋಗ್ತಾ ಇದ್ದ ಹಾಗೆ ಹರ್ಷ ಕೂಡ ಅವಳ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಅಂತ ಅನಿಸಿ ಮುಂಚೆನೆ ಹರ್ಷನ್ ಕಾರ್ ಹತ್ರ ನಾಚಿಕೆ ಬಿಟ್ಟು ನಿಂತಿದ್ದ. ಹಾಗಾಗಿ ಹರ್ಷ ಕೂಡ ತನ್ನ ಜೊತೆ ರಾಕೇಶ್ನ ಕರ್ಕೊಂಡು ಬಂದಿದ್ದ. ರಾಕೇಶ್ ಸ್ವಾತಿನ್ ಆ ರೀತಿ ನೋಡಿ ಫುಲ್ ಶಾಕ್ ಆಗಿದ್ದ. ಭಯದಲ್ಲಿ ಅವನ ಕೈ ಕಾಲ್ಗಳೆಲ್ಲ ನಡುಗ್ತಾ ಇದ್ವು. ಅವನು ನಿಧಾನಕ್ಕೆ ಹರ್ಷನ್ ಮುಖ ನೋಡ್ದ. ಹರ್ಷನ್ ತಾಳ್ಮೆ ತುಂಬಾ ತೆಳುವಾದ ಹಾಳೆ ಹಾಗಿತ್ತು. ಒಂದು ಚೂರ್ ಹೆಚ್ಚು ಕಡಿಮೆ ಆದ್ರೂ ಕೂಡ ಅವನ್ ತಾಳ್ಮೆ ಹರಿದು ಹೋಗಿ ಮುಂದೆ ಏನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ರಾಕೇಶ್ ನಡ್ಗೋ ಧ್ವನಿಲಿ, ಬ್ರೋ ಬಾ ಬ್ರೋ, ನಾವ್ ಹೋಗಿ ಡಿಸಾಸ್ಟರ್ನ ನಿಲ್ಸೋಣ, ನನ್ ಕಣ್ಣಲ್ಲಿ ಇದನ್ನ ನೋಡಕ್ ಆಗ್ತಾ ಇಲ್ಲ ಅಂತ ಹರ್ಷಂಗ್ ಹೇಳ್ದ. ಆಗ ಹರ್ಷ ತುಂಬಾ ಸೀರಿಯಸ್ ಆಗಿ ಬೇಡ ಅಂತ ಒಂದೇ ಮಾತಲ್ಲಿ ರಾಕೇಶ್ ಹೇಳಿ ಮತ್ತೆ ಕಾರ್ ವಿಂಡೋ ಇಂದ ಸ್ವಾತಿ ಕಡೆ ನೋಡ್ತಾ ಕೂತ. ರಾಕೇಶ್ಗೆ ಭಯ ಜೋರಾಗ್ತಾ ಇತ್ತು. ಅಲ್ಲ ಬ್ರೋ, ಸ್ವಾತಿ ತುಂಬಾ ಒಳ್ಳೆ ಹುಡುಗಿ ಅಂತ ನನಗ್ ಗೊತ್ತು, ಆದ್ರೆ ಮನುಷ್ಯನ್ ಬುದ್ಧಿ ಕೈ ಕೊಟ್ಟಾಗ ಯಾರ್ ಯಾವ ಕೆಲ್ಸನ ಯಾಕೆ ಮಾಡ್ತಾರೆ ಅಂತ ಹೇಳೋಕ್ ಬರಲ್ಲ. ಒಬ್ಬ ವ್ಯಕ್ತಿ ಕೆಟ್ಟೋನಾಗೋದು ತುಂಬಾ ಸುಲಭ, ಇನ್ನೂ ಟೈಮ್ ಇದೆ, ಬನ್ನಿ ಮೊದ್ಲು ಹೋಗಿ ಕರ್ಮನ ನಿಲ್ಸೋಣ ಅಂತ ಹರ್ಷನ್ಗೆ ಹೇಳ್ತಾ ಇದ್ದ. ರಾಕೇಶ್ ಇನ್ನೂ ತನ್ನ ಮಾತನ್ನ ಕಂಪ್ಲೀಟ್ ಆಗಿ ಮುಗಿಸಿರ್ಲಿಲ್ಲ, ಅಷ್ಟರಲ್ಲಿ ಜೋರಾಗಿ ಯಾರೋ ಕಿರ್ಚ್ತಾ ಇರೋ ಸೌಂಡ್ ಬಂತು. ಏನದು ಅಂತ ರಾಕೇಶ್ ನೋಡ್ದ. ತಕ್ಷಣ ಸ್ವಾತಿ ಆ ವ್ಯಕ್ತಿ ಮುಖಕ್ಕೆ ಒಂದು ಸ್ಟ್ರಾಂಗ್ ಆಗಿರೋ ಪಂಚ್ ಮಾಡಿದ್ಲು. ಆ ವ್ಯಕ್ತಿ ಹಿಂದಕ್ಕೆ ತಿರುಗಿ ನಿಂತ್ಕೊಂಡ. ಸಡನ್ ಆಗಿ ಸ್ವಾತಿ ಆ ವ್ಯಕ್ತಿಗೆ ಜೋರಾಗಿ ಒದ್ಲು. ಆ ವ್ಯಕ್ತಿ ಆಯ ತಪ್ಪಿ ನೆಲದ ಮೇಲೆ ಬಿದ್ದ. ಸ್ವಾತಿಯಾಗ ಆ ವ್ಯಕ್ತಿ ಬೆನ್ಮೇಲೆ ಹತ್ತು ನಿಂತ್ಕೊಂಡ್ಲು. ಸ್ವಾತಿ ನೀ ಸ್ಥಿತಿಲಿ ನೋಡ್ತಿದ್ದ ಹಾಗೆ ಯಾರೇ ಆದ್ರೂ ಸ್ವಾತಿಯೊಬ್ಳು ಪ್ರೊಫೆಷನಲ್ ಟ್ರೈನಿಂಗ್ ಇರೋಳು ಅಂತ ಹೇಳ್ಬೋದಿತ್ತು. ಅಷ್ಟು ಸುಲಭವಾಗಿ ಆ ವ್ಯಕ್ತಿಗೆ ಮಣ್ಣು ತಿನ್ಸಿದ್ಲು ಸ್ವಾತಿ. ಇದನ್ ನೋಡಿ ರಾಕೇಶ್ಗೆ ಫುಲ್ ಆಶ್ಚರ್ಯ ಆಯ್ತು. ವಾವ್ ಬ್ರೋ, ಅದಕ್ಕೆ ಫುಲ್ ಮಾಸ್ ಗರ್ಲ್ ಇದ್ದ ಹಾಗೆ ನೋಡು, ಹೇಗ್ ಮಾಂಜ ಕೊಟ್ಲು ಅವನ್ಗೆ ಅಂತ ಎಕ್ಸೈಟ್ ಆಗಿ ಹರ್ಷಂಗ್ ಹೇಳ್ದ. ಆದ್ರೆ ಹರ್ಷ ಏನು ಮಾತಾಡದೆ ಸ್ವಾತಿನೇ ನೋಡ್ತಾ ಕಲ್ ಬಂಡೆ ತರ ಕೂತಿದ್ದ. ಸ್ವಾತಿ ಆ ವ್ಯಕ್ತಿ ಬೆನ್ಮೇಲೆ ನಿಂತ್ಕೊಂಡು ತುಂಬಾ ಗಟ್ಟಿ ಧ್ವನಿಲಿ, ನೀನ್ ಫೋನ್ ಕೊಡು ಬೇಗ ಅಂತ ಆರ್ಡರ್ ಮಾಡೋ ರೀತಿ ಹೇಳಿದ್ಲು. ಆ ವ್ಯಕ್ತಿ ಸ್ವಾತಿನ ದೊಡ್ಡ ಕಳ್ಳಿ ಇರ್ಬೇಕು ಅಂತ ತಪ್ಪು ತಿಳ್ಕೊಂಡು, ಬರೀ ನನ್ ಫೋನ್ ಅಷ್ಟೇ ಏನು, ಅದ್ರ ಜೊತೆ ನನ್ ಪರ್ಸ್ ಮತ್ತೆ ರಿಂಗ್ ಕೂಡ ನನ್ ಜೇಬಲ್ಲಿದೆ, ಎಲ್ಲಾ ಕೊಡ್ತೀನಿ, ನನ್ ಮಾತ್ರ ಬಿಟ್ಬಿಡಿ ಪ್ಲೀಸ್ ಅಂತ ಸ್ವಾತಿನ್ ಬೇಡ್ಕೊಂಡ. ಸ್ವಾತಿಗೆ ಆ ವ್ಯಕ್ತಿ ತನ್ನ ಕಳ್ಳಿ ಅಂತ ತಿಳ್ಕೊಂಡಿದ್ದಾನೆ ಅಂತ ಅರ್ಥ ಆಯ್ತು. ಆದ್ರೂ ಅವಳು ಅದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡದೆ, ಮೊದ್ಲು ನಾನ್ ಏನ್ ಕೇಳಿದ್ನೋ ಅದನ್ನ ಮಾತ್ರ ಕೊಡು ಅಂತ ಹೇಳಿದ್ಲು. ಆಗ ಆ ವ್ಯಕ್ತಿ ಮತ್ತೆ ಎಲ್ಲಿ ಸ್ವಾತಿ ತನ್ಗ್ ಇನ್ನೊಂದು ಏಟ್ ಹೊಡಿತಾಳೋ ಅಂತ ಭಯದಿಂದ ಹಾಗೆ ನೆಲದ ಮೇಲೆ ಮಲ್ಕೊಂಡೆ ತನ್ನ ಪಾಕೆಟ್ಗೆ ಕೈ ಹಾಕಿ ಮೊಬೈಲ್ ತೆಗೆದು ಸ್ವಾತಿ ಕೊಟ್ಟ. ಸ್ವಾತಿ ಅವನ್ ಮೊಬೈಲ್ ಇಸ್ಕೊಂಡು ಆನ್ ಮಾಡಕ್ ನೋಡಿದ್ಲು, ಆದ್ರೆ ಆ ಫೋನ್ಗೆ ಸ್ಕ್ರೀನ್ ಲಾಕ್ ಇತ್ತು. ಅದಕ್ಕೆ ಸ್ವಾತಿ ಮತ್ತೆ ಆ ವ್ಯಕ್ತಿ ಕಡೆ ನೋಡ್ತಾ, ಇದ್ರ ಸ್ಕ್ರೀನ್ ಲಾಕ್ ಓಪನ್ ಮಾಡು ಅಂತ ಸೀರಿಯಸ್ ಆಗಿ ಹೇಳಿದ್ಲು. ಆ ವ್ಯಕ್ತಿಗೆ ಫುಲ್ ಕನ್ಫ್ಯೂಷನ್ ಆಯ್ತು. ಮೇಡಮ್, ನಿಮ್ಗೆ ಯಾಕೆ ಬೇಕು ನನ್ನ ಮೊಬೈಲ್ ಸ್ಕ್ರೀನ್ ಲಾಕ್ ಓಪನ್ ಮಾಡೋ ಕೆಲಸ ಅಂತ ಸ್ವಾತಿನ ಡೌಟಲ್ಲಿ ಕೇಳ್ದ. ಅದಕ್ಕೆ ಸ್ವಾತಿ ಮತ್ತೊಂದ್ಸರಿ ಅವನಿಗೆ ಜೋರಾಗಿ ಒದ್ದು, ಇವಾಗ ನೀನು ಲಾಕ್ ಓಪನ್ ಮಾಡ್ತೀಯೋ ಅಥವಾ ನಾನು ನಿನ್ಗೆ ಇನ್ನೊಂದು ರೌಂಡ್ ಕೋಟಿಂಗ್ ಕೊಡ್ಲಾ ಅಂತ ಖಡಕ್ಕಾಗಿ ಆ ವ್ಯಕ್ತಿಗೆ ಹೇಳಿದ್ಲು. ಆ ವ್ಯಕ್ತಿ ಬೇರೆ ವಿಧಿ ಇಲ್ಲದೆ ಸ್ವಾತಿಗೆ ತನ್ನ ಫೋನ್ ಲಾಕ್ ಓಪನ್ ಮಾಡಿಕೊಟ್ಟ. ಅವನ್ ಬ್ಯಾಡ್ ಲಕ್ ಎಷ್ಟು ಮಟ್ಟಿಗಿತ್ತು ಅಂದ್ರೆ, ಸ್ವಾತಿ ಅವನ್ ಫೋನ್ನಲ್ಲಿ ಅವನ್ ಹೆಂಡತಿ ನಂಬರ್ ಹುಡುಕಿ ವಿಡಿಯೋ ಕಾಲ್ ಮಾಡಿದ್ಲು. ಆ ಕಡೆಯಿಂದ ವಿಡಿಯೋ ಕಾಲ್ ರಿಸೀವ್ ಮಾಡ್ತಿದ್ದ ಹಾಗೆ ಸ್ವಾತಿ ಸ್ಮೈಲ್ ಮಾಡ್ತಾ ಹಾಯ್ ಅಂತ ಅಂದ್ಲು. ಆ ವ್ಯಕ್ತಿ ಹೆಂಡತಿಗೆ
ತನ್ನ ಗಂಡ ಈ ಮಧ್ಯರಾತ್ರಿಲಿ ವಿಡಿಯೋ ಕಾಲ್ ಮಾಡಿದಾನೆ ಅನ್ನೋದೇ ಒಂದ್ ದೊಡ್ಡ ಶಾಕ್ ಆಗಿತ್ತು. ಅಂಥದ್ರಲ್ಲಿ ಆ ಕಾಲ್ ಅಲ್ಲಿ ಯಾವುದೋ ಹುಡುಗಿ ಮುಖ ನೋಡಿ ಅವಳಿಗೆ ಮೈಯೆಲ್ಲ ಉರ್ದು ಹೋಯ್ತು. ಅವಳು ತುಂಬಾ ಕನ್ಫ್ಯೂಷನ್ ಇಂದ ಯಾರ್ ನೀವು ಅಂತ ಹೇಳಿ ಒಂದ್ 10 ಸೆಕೆಂಡ್ ಸುಮ್ಮನಾದ್ಲು. ಮತ್ತೆ ಏನೋ ಗಟ್ಟಿ ನಿರ್ಧಾರ ಮಾಡಿರೋ ತರ, ನೋಡಿ ನೀವ್ ಯಾರಾದ್ರೂ ನನ್ಗೆ ಚಿಂತೆ ಇಲ್ಲ, ನಾನು ಅವನ ಜೊತೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ನನ್ಗೆ ಅವನ ಆಸ್ತಿಲ್ ಒಂದ್ ನಯಾ ಪೈಸಾ ಹಣ ಕೂಡ ಬೇಡ, ದಯಮಾಡಿ ನೀವ್ ಇನ್ಮೇಲೆ ನನಗೆ ಕಾಲ್ ಮಾಡಬೇಡಿ ಅಂತ ಸೀರಿಯಸ್ ಆಗಿ ಹೇಳಿದ್ಲು. ಆ ಹೆಣ್ಮಗಳ ಮುಖ ನೋಡಿದ್ರೇನೆ ಗೊತ್ತಾಗ್ತಿತ್ತು ಅವಳು ತುಂಬಾ ಸೂಕ್ಷ್ಮ ಸ್ವಭಾವದವಳು ಅಂತ. ಆದ್ರೆ ಇಂಥ ವ್ಯಕ್ತಿನ ಮದುವೆಯಾಗಿ ಅವಳ ಜೀವನ ನರ್ಕ ತರ ಆಗಿತ್ತು. ಅವಳು ಈ ವ್ಯಕ್ತಿ ಸವಾಸ ಸಾಕಾಗಿ ಜೊತೆ ಜೀವನ ಮಾಡೋಕ್ ಆಗಲ್ಲ ಅಂತ ಡಿಸೈಡ್ ಮಾಡಿ ಎಲ್ಲ ಬಿಟ್ಟು ಹೋಗಕ್ಕೆ ಅಂತ ರೆಡಿ ಆಗಿದ್ಲು. ಆಗ ಸ್ವಾತಿ ಸ್ಮೈಲ್ ಮಾಡ್ತಾ, ಓ ನೀವ್ ನನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ಸತ್ತೆ, ಒಂದ್ ಸೆಕೆಂಡ್ ಇರಿ ಅಂತ ಹೇಳಿ ಸ್ವಾತಿ ಆ ಹೆಂಗ್ಸ್ಗೆ ತನ್ನ ಕಾಲ್ ಕೆಳಗ್ ಬಿದ್ದಿರೋ ಅವಳ ಗಂಡನ್ನ ತೋರಿಸಿದ್ಲು. ಆ ಹೆಂಗ್ಸ್ಗೆ ತನ್ನ ಗಂಡನ್ ಈ ರೀತಿ ನೋಡಿ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಅವಳು ಬ್ಲ್ಯಾಂಕ್ ಆಗಿ ಸ್ವಾತಿನೇ ನೋಡ್ತಾ ಇದ್ಲು. ತಕ್ಷಣ ಸ್ವಾತಿ, ನೋಡಿ ನೀವ್ ಈ ಕಂತ್ರಿ ನಾಯಿಗೆ ಡೈವರ್ಸ್ ಕೊಡ್ತಾ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ನೀವ್ ಯಾಕೆ ಅವನ ಹತ್ರ ನಯಾ ಪೈಸ ಇಸ್ಕೊಳ್ಳಲ್ಲ ಅನ್ನೋದು? ನನ್ನ ಹತ್ರ ಇವನು ನಿಮ್ ಬಗ್ಗೆ ಮಾತಾಡಿದ ಮಾತುಗಳೆಲ್ಲ ರೆಕಾರ್ಡ್ ಆಗಿದೆ, ನಾನದನ್ನ ನಿಮ್ಗೆ ಸೆಂಡ್ ಮಾಡ್ತೀನಿ, ನೀವ್ ಅದನ್ನ ಇಟ್ಕೊಂಡು ಆರಾಮಾಗಿ ಈ ಕೇಸ್ ಗೆಲ್ಬಹುದು ಅಂತ ಆ ಹೆಂಗ್ಸ್ಗೆ ವಿಡಿಯೋ ಕಾಲ್ ಅಲ್ಲಿ ಹೇಳಿದ್ಲು. ಆ ವ್ಯಕ್ತಿ ಸ್ವಾತಿ ಹೀಗ್ ಮಾಡ್ತಾಳೆ ಅಂತ ಒಂದ್ ಚೂರು ಕೂಡ ಅನ್ಕೊಂಡಿರ್ಲಿಲ್ಲ. ಅವನ್ನ ಹೊಡೆದು ಮಲಗಿಸಿದಲ್ದೆ ಇವಾಗ ತನ್ನ ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿ ಅವನ್ ಮಾನ ಮರ್ಯಾದೆ ಎಲ್ಲ ಅವಳ ಮುಂದೆ ಹರಾಜ್ ಹಾಕಿ, ಅಷ್ಟೇ ಅಲ್ಲದೆ ಅವನ ಹತ್ರ ದುಡ್ಡು ಕೂಡ ವಸೂಲಿ ಮಾಡುವಂತ ಅವನ ಹೆಂಡತಿಗೆ ಹೇಳ್ಕೊಡ್ತಾ ಇರೋದ್ ನೋಡಿ ಇವತ್ ನನ್ ಗ್ರಹಚಾರ ಸರಿ ಇಲ್ಲ ಅಂತ ಅನ್ಕೊಂಡು ಬೇಸರದಲ್ಲಿ ನೆಲದ ಮೇಲೆ ಬಿದ್ದಿದ್ದ. ಆ ಹೆಂಗ್ಸ್ಗೆ ಸ್ವಾತಿ ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಆಗ್ಲಿಲ್ಲ. ಅವಳು ತುಂಬಾ ಕನ್ಫ್ಯೂಷನ್ ಇಂದ, ಮೇಡಮ್ ನೀವ್ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಲು. ಅದಕ್ಕೆ ಸ್ವಾತಿ ಸೀರಿಯಸ್ ಆಗ ಹೆಂಗ್ಸ್ಗೆ ಲುಕ್ ಕೊಟ್ಟು, ಇವಾಗ ನಿನ್ ಗಂಡನ್ ಹೊಡೆದು ನಾನು ಒಬ್ಳೆ ಖುಷಿ ಪಟ್ರೆ ಏನ್ ಮಜಾ ಇರತ್ತೆ ಹೇಳು, ನಿನ್ಗೂ ಈ ನಾಯಿನ ಈ ರೀತಿ ನೋಡಿ ಖುಷಿ ಆಗಿದೆ ಅಂತ ನನಗ್ ಗೊತ್ತು, ಅದಕ್ಕೆ ನಾನೊಬ್ಳೆ ಯಾಕೆ ಈ ಖುಷಿನ ಅನುಭವಿಸ್ಬೇಕು ಅಂತ ನಿಮ್ಗೂ ಕೂಡ ವಿಡಿಯೋ ಕಾಲ್ ಮಾಡಿದೆ. ನಿಮ್ಗೆ ಇವನ್ ಈ ಸ್ಥಿತಿ ನೋಡಿ ಸಂತೋಷ ಆಯ್ತು ತಾನೆ ಅಂತ ಡೌಟ್ ಅಲ್ಲಿ ಕೇಳಿದ್ಲು. ಸ್ವಾತಿ ಮಾತ್ ಕೇಳಿ ಆ ಹೆಂಗ್ಸ್ಗೆ ಮೊದ್ಲು ಬೇಜಾರಾಯ್ತು. ಯಾಕಂದ್ರೆ ಆ ವ್ಯಕ್ತಿ ಅವಳನ್ನ ಮದ್ವೆಯಾದ ಹೊಸ್ತರಲ್ಲಿ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದ, ಆದ್ರೆ ಬರ್ತಾ ಬರ್ತಾ ಸಹವಾಸ್ ದೋಷದಿಂದ ಹೀಗ್ ಹಾಳಾಗ್ ಹೋಗಿದ್ದ. ಅದಕ್ಕ ಹೆಂಗ್ಸು ನಿಧಾನಕ್ಕೆ ಹೌದು ಅನ್ನೋ ಹಾಗೆ ತಲೆ ಆಡ್ಸಿದ್ಲು. ಆ ಹೆಂಗ್ಸು ಹೌದು ಅನ್ನೋ ಹಾಗೆ ತಲೆ ಆಡ್ಸಿದ್ ನೋಡಿ ತಕ್ಷಣ ಸ್ವಾತಿಗೆ ಏನೋ ಒಂದ್ ದೊಡ್ಡ ಸಾಧನೆ ಮಾಡಿದೀನಿ ಅಂತ ಫೀಲ್ ಆಯ್ತು. ಸ್ವಾತಿ ಖುಷಿಯಿಂದ ಆ ಹೆಂಗ್ಸ್ ಕಡೆ ನೋಡ್ತಾ, ನೋಡಿ ನೀವ್ ಹಾಗೆಲ್ಲ ಇವನ್ನ ಅಯ್ಯೋ ಪಾಪ ಅನ್ಕೊಂಡು ಸುಮ್ನೆ ಬಿಟ್ಬಿಡ್ಬೇಡಿ, ಇವನ್ ಹತ್ರ ಇರೋ ಹಣ ಇಸ್ಕೊಂಡು ಮುಂದೆ ಒಂದ್ ಒಳ್ಳೆ ಜೀವನ ಕಟ್ಕೊಳ್ಳಿ, ಮತ್ತೆ ಯಾವ್ದಾದ್ರು ಒಬ್ಬ ಒಳ್ಳೆ ವ್ಯಕ್ತಿನ ಮದ್ವೆ ಆಗಿ ಅವನು ಕೂಡ ನಿಯತ್ತಾಗಿಲ್ಲ ಅಂದ್ರೆ ಈ ಗಂಡಸರ ಜಾತಿಗೆ ಧಿಕ್ಕಾರ ಅಂತ ಹೇಳಿ ಆರಾಮಾಗಿ ನೀವು ಒಬ್ರೇ ಜೀವನ ಮಾಡಿ, ಆದ್ರೆ ಯಾವತ್ತೂ ಧೈರ್ಯ ಕಳ್ಕೊಬೇಡಿ ಅಂತ ಸ್ವಾತಿ ಆ ಹೆಂಗ್ಸ್ಗೆ ಬುದ್ಧಿ ಮಾತ್ ಹೇಳಿದ್ಲು. ದೂರದಿಂದ ಇದನ್ನ ನೋಡ್ತಾ ಇದ್ದ ರಾಕೇಶ್ಗೆ ಸ್ವಾತಿ ಮಾತ್ ಕೇಳಿ ಫುಲ್ ಆಶ್ಚರ್ಯ ಆಯ್ತು. ಅವನ್ ಹರ್ಷನ್ ಕಡೆ ನೋಡ್ತಾ, ಬ್ರೋ ಅತ್ಗೆ ಫುಲ್ ಫೈರ್ ಅಲ್ಲಿದ್ದಾರೆ ನೋಡು, ಎಷ್ಟ್ ಚೆನ್ನಾಗಿ ಜೀವನದ ಪಾಠ ಹೇಳ್ಕೊಡ್ತಾ ಇದ್ದಾರೆ, ನಂಗಂತೂ ಇನ್ ತಡಿಯೋಕಾಗಲ್ಲ, ಇಂಥ ಹುಡುಗಿ ಮತ್ತೆ ನಿನ್ ಲೈಫ್ ಅಲ್ಲಿ ನಿನಗ್ ಸಿಗಲ್ಲ, ಬೇಗ ಅತ್ಗೆ ಒಂದ್ ತಾಳಿ ಕಟ್ಬಿಡು ಬ್ರೋ ಅಂತ ಎಕ್ಸೈಟ್ ಆಗಿ ಹೇಳ್ದ. ಅದಕ್ಕೆ ಹರ್ಷ ರಾಕೇಶ್ ಕಡೆ ಸ್ಮೈಲ್ ಮಾಡ್ತಾ ಲುಕ್ ಕೊಟ್ಟು, ಆಗ್ಲೇ ಏನೋ ಬುದ್ಧಿ ಹಿಡ್ತ ಸ್ಥಿಮಿತ ಅಂತ ಹೇಳ್ತಾ ಇದ್ದೆ, ಇವಾಗ ಏನಾಯ್ತು ಅಂತ ಅವನ್ನ ಅಣಕ್ಸೋ ಹಾಗ್ ಹೇಳ್ದ. ಅದಕ್ಕೆ ರಾಕೇಶ್ ತುಂಬಾ ಎಂಬರೇಸ್ಮೆಂಟ್ ಇಂದ, ಅಯ್ಯೋ ಅದೆಲ್ಲ ಮಿಸ್ ಆಗಿ ಏನೇನೋ ಹೇಳ್ಬಿಟ್ಟೆ, ಆದ್ರೆ ನೀನ್ ನನ್ನ ತಡಿಲಿಲ್ಲ ಅಂದಿದ್ರೆ ಇಂಥ ಒಂದ್ ಗೋಲ್ಡನ್ ಮೊಮೆಂಟ್ ನ ನಾವ್ ಮಿಸ್ ಮಾಡ್ಕೋತಾ ಇದ್ವಿ, ಥ್ಯಾಂಕ್ ಯು ಬ್ರೋ ಅಂತ ಹರ್ಷಂಗ್ ಹೇಳ್ದ. ಆ ಹೆಂಗ್ಸು ಸ್ವಾತಿ ಕಡೆ ತುಂಬಾ ಥ್ಯಾಂಕ್ಫುಲ್ ಆಗಿ ನೋಡ್ತಾ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ನಿಮ್ ಹೆಸ್ರು ಏನಂತ ನಾ ತಿಳ್ಕೋಬೋದಾ ಅಂತ ಕೇಳಿದ್ಲು. ಅದಕ್ಕೆ ಸ್ವಾತಿ ಸ್ಮೈಲ್ ಮಾಡ್ತಾ, ನೀವ್ ಬೇಕಿದ್ರೆ ನನ್ನ ಏಂಜಲ್ ಅಂತ ಕರಿಬೋದು ಅಂತ ಆ ಹೆಂಗ್ಸ್ಗೆ ಹೇಳಿದ್ಲು. ಆ ಹೆಂಗ್ಸು ತುಂಬಾ ಖುಷಿಯಿಂದ ಓಕೆ ಅನ್ನೋ ಹಾಗೆ ತಲೆ ಆಡ್ಸಿದ್ಲು. ಸ್ವಾತಿಯಾಗ ಕಾಲ್ ಕಟ್ ಮಾಡಿ ಆ ವ್ಯಕ್ತಿ ಮೇಲೆ ಅವನ್ ಮೊಬೈಲ್ ಬಿಸಾಕಿ, ಇನ್ಮೇಲಾದ್ರೂ ನಿನ್ ಹೆಂಡತಿ ಜೊತೆ ನಿಯತ್ತಾಗಿರು, ಅವಳು ಮತ್ತೆ ಕ್ಷಮಿಸಿ ನಿನ್ ಹತ್ರ ವಾಪಸ್ ಬಂದ್ರು ಬರ್ಬೋದು ಅಂತ ಹೇಳಿದ್ಲು. ಆ ವ್ಯಕ್ತಿ ತುಂಬಾ ಅವಮಾನದಿಂದ ತಲೆ ತಗ್ಸ್ದ. ಸ್ವಾತಿ ಏನೂ ಮಾತಾಡದೆ ತನ್ನ ಗಾಡಿ ತಗೊಂಡು ಅಲ್ಲಿಂದ ಹೊರಟೋದ್ಲು. ಆ ವ್ಯಕ್ತಿ
ತುಂಬಾ ಶಾಕ್ ಅಲ್ಲಿ ಸ್ವಾತಿ ಹೋಗಿ ದಿಕ್ ಕಡೆನೆ ನೋಡ್ತಾ ಕೂತ್ಕೊಂಡ. ಹರ್ಷ ಸಡನ್ ಆಗಿ ಸ್ವಾತಿ ಹಿಂದೆನೆ ತನ್ನ ಕಾರ್ನ ತಿರುಗಿಸ್ದ. ರಾಕೇಶ್ ತಲೆಯಲ್ಲಿ ಏನೋ ಒಂದ್ ಯೋಚನೆ ಬಂತು. ಅವನು ಡೌಟ್ ಅಲ್ಲಿ ಹರ್ಷನ್ ಕಡೆ ನೋಡ್ತಾ, ಬ್ರೋ ನೀನ್ ಒಂದ್ ವಿಷಯ ಅಬ್ಸರ್ವ್ ಮಾಡಿದ್ಯಾ? ಸ್ವಾತಿ ಪರಿಚಯ ಇದ್ ಗಂಡಸ್ರೆಲ್ಲ ಒಂದಲ್ಲ ಒಂದ್ ರೀತಿ ಈ ತರ ಕೆಟ್ಟ ಜನನೇ, ಮತ್ತೆ ಸ್ವಾತಿ ಅವ್ರನ್ನೆಲ್ಲ ಒಂಥರ ದೂರ ಇಟ್ಟಿದ್ದಾಳೆ. ನಾನು ಆ ತೇಜಸ್ನ ನಿನ್ನ ಮತ್ತೆ ಸ್ವಾತಿ ಮಧ್ಯೆ ಯಾಕೆ ಬ್ರೇಕಪ್ ಆಯ್ತು ಅಂತ ಕೇಳಿದ್ರೆ ಅವನು ಹಾಗೇನು ಆಗಿಲ್ಲ ಅಂತ ಸುಳ್ಳು ಹೇಳ್ತಾನೆ. ನನ್ಗನ್ಸತ್ತೆ ಆ ತೇಜಸ್ಗೂ ಕೂಡ ಸ್ವಾತಿ ಇದೇ ತರನೇ ಒಳ್ಳೆ ಮಾಂಜ ಕೊಟ್ಟಿದ್ದಾಳೆ ಅಂತ. ಇದ್ರ ಬಗ್ಗೆ ನಿಂಗೇನನ್ಸತ್ತೆ ಅಂತ ರಾಕೇಶ್ ಕ್ಯೂರಿಯಾಸಿಟಿಯಿಂದ ಹರ್ಷನ್ ಕೇಳ್ದ. ರಾಕೇಶ್ ಇಷ್ಟು ದೊಡ್ಡ ವಿಷಯನ ಡಿಸ್ಕವರ್ ಮಾಡಿದ್ರು ಕೂಡ ಹರ್ಷನ್ ಮುಖದ ಎಕ್ಸ್ಪ್ರೆಷನ್ ಒಂಚೂರು ಚೇಂಜ್ ಆಗ್ಲಿಲ್ಲ. ಅವನ್ ಹಾಗೆ ಕಾರ್ ಓಡಿಸ್ತಾ, ಮೇ ಬಿ ಇರ್ಬೋದು ಅಂತ ಹೇಳಿ ಸುಮ್ನಾದ. ರಾಕೇಶ್ಗೆ ಹರ್ಷ ಹೇಳಿದ ಟೋನ್ ಕೇಳಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತು. ಆದ್ರೆ ಏನು ಅಂತ ಕೇಳೋ ಧೈರ್ಯ ಬರದೆ ಸುಮ್ನೆ ಕೂತ್ಕೊಂಡ. ಹರ್ಷನ್ಗೆ ಸ್ವಾತಿದ್ ಒಂದೊಂದೇ ಮುಖದ ಪರಿಚಯ ಆಗ್ತಾ ಇತ್ತು. ಅವಳ ಹಿಂದಿನ ಇತಿಹಾಸ ಏನಿರ್ಬೋದು ಅಂತ ನೆನ್ಸ್ಕೊಂಡು ಅವನಿಗೆ ಫುಲ್ ಶಾಕ್ ಆಗಿತ್ತು. ಅವನು ಅದೇ ಯೋಚನೆಯಲ್ಲಿ ಮುಳುಗಿದ್ದ. ಸ್ವಾತಿ ಆ ವ್ಯಕ್ತಿಗೆ ಇನ್ಮೇಲಾದ್ರೂ ಒಳ್ಳೆ ರೀತಿ ನಡ್ಕೋಂತ ವಾರ್ನಿಂಗ್ ಕೊಟ್ಟು ತನ್ನ ಸ್ಕೂಟಿ ತಗೊಂಡ ಅಲ್ಲಿಂದ ಹೋದ್ಲು. ಹರ್ಷ ಕೂಡ ಅವಳ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋದ. ರಾಕೇಶ್ ತಲೆಯಲ್ಲಿ ನೂರಾರು ಯೋಚನೆಗಳು ಬರ್ತಾ ಇದ್ವು. ಅವನು ಸ್ವಾತಿ ಮತ್ತೆ ತೇಜಸ್ ಬ್ರೇಕಪ್ ಕೂಡ ಇದೇ ರೀತಿ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದ. ಈ ಕಡೆ ಹರ್ಷ ಸ್ವಾತಿ ಹೀಗೆ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇರೋದನ್ನ ನೋಡಿ ಅವಳ ಪಾಸ್ಟ್ ಹೇಗಿತ್ತು ಅಂತ ಯೋಚನೆ ಮಾಡ್ತಾ ಇದ್ದ. ಸ್ವಾತಿ ಹಾಗೆ ತನ್ನ ಸ್ಕೂಟಿಲಿ ಸುಮಾರು ಅರ್ಧ ಗಂಟೆ ತನಕ ಮನ್ಸಿಗೆ ಬಂದ್ ಕಡೆ ಹೋದ್ಲು. ಆಮೇಲೆ ಸಡನ್ ಆಗಿ ಒಂದ್ ಪಾರ್ಕ್ ಮುಂದೆ ಸ್ಕೂಟಿ ನಿಲ್ಸಿದ್ಲು. ಅವಳಿಂದ ಸ್ವಲ್ಪ ದೂರದಲ್ಲಿ ಹರ್ಷ ಕೂಡ ಕಾರ್ ನಿಲ್ಲಿಸ್ದ. ಸ್ವಾತಿ ತನ್ನ ಕೈಲಿ ವಾಚ್ ಅಲ್ಲಿ ಟೈಮ್ ಎಷ್ಟು ಅಂತ ಚೆಕ್ ಮಾಡಿದ್ಲು. ವಾಚ್ ಅಲ್ಲಿ 4 AM ಅಂತ ಇತ್ತು. ಸ್ವಾತಿ ಮನೆಗೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಲು. ಯಾಕಂದ್ರೆ ಅದೇ ಟೈಮ್ಗೆ ಸರಿಯಾಗಿ ಹರ್ಷ ಕೂಡ ಕಾಫಿ ಕುಡಿತಾ ಪೇಪರ್ ಓದ್ಕೊಂಡು ಲಿವಿಂಗ್ ರೂಮ್ ಅಲ್ಲಿ ಕೂತಿರ್ತಾನೆ ಅಂತ. ಅದಕ್ಕೆ ಸ್ವಾತಿ ಅಲ್ಲೇ ಇದ್ ಪಾರ್ಕ್ ಒಳಗ್ ಹೋಗಿ ಹುಲ್ಲಿನ ಮೇಲೆ ಮಲ್ಕೊಂಡ್ಲು. ಆಕಾಶದಲ್ಲಿ ನಕ್ಷತ್ರಗಳಿನ್ನು ಫಳ ಫಳ ಹೊಳಿತಾ ಇದ್ವು. ಅವಳು ನಕ್ಷತ್ರಗಳನ್ನ ನೋಡ್ತಾ ಇದ್ರೆ ಅವಳ ಮನ್ಸಿಗೇನೋ ಒಂಥರ ನೆಮ್ಮದಿ ಅನ್ಸ್ತು. ಅದು ಅಲ್ಲದೆ ಇವತ್ತು ಒಬ್ಬ ಕೆಟ್ಟ ವ್ಯಕ್ತಿಗೆ ಪಾಠ ಕಲಿಸಿ ತೃಪ್ತಿ ಕೂಡ ಇದ್ದಿದ್ರಿಂದ ಅವಳ ಮನ್ಸು ತುಂಬಾ ಹಗುರವಾದ ಹೂವಿನ ಹಾಗಿತ್ತು. ತಕ್ಷಣ ಅವಳಿಗೆ ಏನೋ ವಿಯರ್ಡ್ ಫೀಲಿಂಗ್ ಬರೋಕ್ ಶುರು ಆಯ್ತು. ಸ್ವಾತಿ ತನ್ಗ್ಯಾಕ್ ಹೀಗಾಗ್ತಾ ಇದೆ ಅಂತ ನೋಡಿದ್ಲು. ಅವಳ ಸುತ್ತ ತುಂಬಾ ಸೊಳ್ಳೆಗಳು ಗುಯ್ ಅಂತ ಸೌಂಡ್ ಮಾಡ್ತಾ ಇದ್ವು. ಸ್ವಾತಿಗೆ ಸೊಳ್ಳೆಗಳ ಸೌಂಡ್ ಕೇಳಿ ನಗು ಬಂತು. ಇಷ್ಟೊತ್ತು ಮನುಷ್ಯರ ಕಾಟ ಇನ್ಮೇಲೆ ನಿಮ್ಗಳ ಕಾಟನ? ಬನ್ನಿ ಬನ್ನಿ, ನಿಮ್ಗಿವತ್ತು ನನ್ನ ರಕ್ತದ ಭೋಜನ ಇದೆ ಅಂತ ಜೋರಾಗಿ ಹೇಳ್ತಾ ಮತ್ತೆ ಹುಲ್ ಮೇಲೆ ಹಾಗೆ ತನ್ನ ತಾನು ಸೊಳ್ಳೆಗಳಿಗೆ ಅರ್ಪಿಸಿ ಮಲ್ಕೊಂಡ್ಲು. ಸ್ವಾತಿ ಕಣ್ ಮುಚ್ಚತಾ ಇದ್ದ ಹಾಗೆ ನಿಧಾನಕ್ಕೆ ಅವಳಿಗೆ ನಿದ್ದೆ ಬರೋಕ್ ಶುರು ಆಯ್ತು. ಆದ್ರೆ ಅವಳ ಮನಸ್ಸಲ್ಲಿ ಇದ್ದ ಇನ್ಸೆಕ್ಯೂರಿಟಿ ಫೀಲ್ ಇಂದ ನಿದ್ದೆ ಬಂದ್ರು ಕೂಡ ಸ್ವಲ್ಪ ಎಚ್ಚರವಾಗಿರ್ಬೇಕು ಅಂತ ಅನ್ಕೋತಾ ಇದ್ಲು. ಅಷ್ಟ್ರಲ್ಲಿ ಅವಳಿಗೆ ಒಂದ್ ರೀತಿ ಏನೋ ಕಂಫರ್ಟ್ ವಾತಾವರಣ ಕ್ರಿಯೇಟ್ ಆಗೋಕೆ ಶುರು ಆಯ್ತು. ಅವಳ ಮುಖದ ಮೇಲೆ ಸ್ಮೈಲ್ ಬಂತು. ಸ್ವಾತಿ ನಿಶ್ಚಿಂತೆಯಿಂದ ನಿದ್ದೆ ಮಾಡೋಕ್ ಶುರು ಮಾಡಿದ್ಲು. ಅವಳಿಗೆ ದೂರದಿಂದ ಯಾರೋ ತನ್ನ ಹತ್ರ ನಡ್ಕೊಂಡು ಬರ್ತಾ ಇರೋ ಸೌಂಡ್ ಕೇಳ್ತಾ ಇತ್ತು. ಆದ್ರೆ ಆ ವಾಕಿಂಗ್ ಸೌಂಡ್ ತುಂಬಾ ಫೆಮಿಲಿಯರ್ ಅನ್ಸ್ತು. ಅವಳ ಮನಸ್ಸಲ್ಲಿ ಒಂದ್ ರೀತಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋಕ್ ಶುರು ಆಯ್ತು. ಅವಳು ಸಂಪೂರ್ಣವಾಗಿ ನಿದ್ರಾದೇವಿ ಮಡ್ಲಿಗೆ ಜಾರದ್ಲು. ಹರ್ಷ ಸ್ವಾತಿ ಹತ್ರ ಬಂದ. ಸ್ವಾತಿ ಮುಖದ ಮೇಲೆ ಒಂದು ಚಿಕ್ಕ ನಗು ಇರೋದ್ ನೋಡಿ ಖುಷಿ ಪಟ್ಟ. ಅವನು ತಾನ್ ಹಾಕೊಂಡಿದ್ ಕೋಟ್ನ ತೆಗೆದು ಸ್ವಾತಿ ಮೇಲೆ ಹೊಚ್ಚದ. ನಿಧಾನಕ್ಕೆ ಸ್ವಾತಿ ತಲೆ ಏತಿ ತನ್ ತೊಡೆ ಮೇಲೆ ಇಟ್ಕೊಂಡ. ಸ್ವಾತಿಗೆ ಫುಲ್ ಬೆಚ್ಚಿಗ್ ಫೀಲ್ ಆಯ್ತು. ಅವಳು ತುಂಬಾ ಆರಾಮಾಗಿ ಮಲ್ಗಿದ್ಲು. ಹರ್ಷ ಸ್ವಾತಿದ್ ಮುದ್ದಾದ ಮುಖ ನೋಡ್ತಾ ಹಾಗೆ ಅವಳ ಕೆನ್ನೆಗ್ ಬಂದ್ ಮುದ್ದ ಕೊಟ್ಟ. ಅವನ್ ಮನ್ಸಲ್ಲಿ ನಾನು ಇನ್ಯಾವತ್ತು ಸ್ವಾತಿನ ಕಷ್ಟದಲ್ಲಿರೋಕ್ ಬಿಡಬಾರ್ದು ಅಂತ ಡಿಸೈಡ್ ಮಾಡ್ದ. ಸ್ವಾತಿಗೆ ತನ್ ಮುಖದ ಮೇಲೆ ಸೂರ್ಯನ್ ಕಿರಣಗಳು ಬೀಳ್ತಾ ಇರೋ ಹಾಗೆ ಫೀಲ್ ಆಯ್ತು. ಅವಳು ನಿಧಾನಕ್ಕೆ ತನ್ ಕಣ್ ಓಪನ್ ಮಾಡಿ ನೋಡಿದ್ಲು. ಆಲ್ರೆಡಿ ಸೂರ್ಯ ತನ್ ನಿದ್ದೆಯಿಂದ ಎದ್ದು ತನ್ ಬೆಳಕನ್ ಎಲ್ಲಾ ಕಡೆ ಚೆಲ್ತಾ ಇದ್ದ. ಸ್ವಾತಿ ಪಟ್ ಅಂತ ಎದ್ದು ಕೂತ್ಕೊಂಡ್ಲು. ಅವಳು ತನ್ನ ಕೈಯಲ್ಲಿರೋ ವಾಚ್ ಚೆಕ್ ಮಾಡಿದ್ಲು. ಟೈಮ್ ಆಲ್ರೆಡಿ 6 ಗಂಟೆ ಆಗಿತ್ತು.
ಅವಳು ಸ್ಪೀಡಾಗಿ ಎದ್ದು ತನ್ನ ತಲೆ ಕೂದಲೆಲ್ಲ ಸರಿ ಮಾಡ್ಕೊಂಡ್ಲು. ಅವಳಿಗೇನೋ ವಿಯರ್ಡ್ ಫೀಲ್ ಆಯ್ತು. ಅವಳು ತನ್ನ ಮೈ ಕೈಯೆಲ್ಲ ಚೆಕ್ ಮಾಡಿದ್ಲು. ಅವಳು ಅಂದ್ಕೊಂಡಿದ್ದ ರೇಂಜ್ಗೆ ಸೊಳ್ಳೆಗಳು ಅವಳಿಗೆ ಕಚ್ಚಿರ್ಲಿಲ್ಲ. ಆದ್ರೆ ತುಂಬಾ ಟೈಮ್ ಆಗಿದ್ರಿಂದ ಸ್ವಾತಿ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡದೆ ತನ್ನ ಸ್ಕೂಟಿ ತಗೊಂಡು ವರ್ಧಮಾನ್ ಬಂಗ್ಲೆ ಕಡೆ ಹೊರಟ್ಲು. ಸ್ವಾತಿ ಅನ್ಕೊಂಡ ಹಾಗೆ ಹರ್ಷ ಲಿವಿಂಗ್ ರೂಮ್ ಅಲ್ಲಿ ಒಂದ್ ಕೈಯಲ್ಲಿ ಕಾಫಿ ಕಪ್ ಹಿಡ್ಕೊಂಡು ಮತ್ತೊಂದ್ ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಓದ್ತಾ ಕೂತಿದ್ದ. ಸ್ವಾತಿ ಮನೆ ಒಳಗ್ ಬರ್ತಾ ಇದ್ದ ಹಾಗೆ ತನ್ನ ಕತ್ತನ್ನ ಸ್ವಲ್ಪ ಮುಚ್ಕೊಳಕ್ ಟ್ರೈ ಮಾಡಿದ್ಲು. ಆದ್ರೆ ಅವಳ ತಲೆಗ್ ಯಾವ್ದೋ ಒಂದ್ ಕಥರ್ನಾಕ್ ಐಡಿಯಾ ಬಂತು. ಅವಳು ತನ್ನ ಕತ್ತಿನ ಭಾಗದಲ್ಲಿ ಕೆಂಪಾಗಿ ಕಾಣ್ತಾ ಇರೋ ಜಾಗ ಮಾತ್ರ ಕಾಣೋ ಹಾಗ್ ಮಾಡಿದ್ಲು. ಸ್ವಾತಿ ಡೈರೆಕ್ಟ್ ಆಗಿ ತನ್ನ ರೂಮ್ಗೆ ಹೋಗ್ಬೇಕು ಅನ್ಕೊಂಡಿದ್ಲು. ಆದ್ರೆ ಈಗ ಸೀದಾ ಹೋಗಿ ಹರ್ಷ ಕೂತಿದ್ ಟೇಬಲ್ ಮುಂದೆ ಕೂತ್ಕೊಂಡ್ಲು. ಹರ್ಷ ಮುಂದೆ ಸ್ವಾತಿ ಬಂದ್ ಕೂತ್ಕೊಂಡ್ರು ಕೂಡ ಅವನ್ ಮುಖದ ಎಕ್ಸ್ಪ್ರೆಷನ್ ಒಂದ್ ಚೂರು ಚೇಂಜ್ ಆಗ್ಲಿಲ್ಲ. ಅವನು ನಿಧಾನಕ್ಕೆ ಸ್ವಾತಿ ಕಡೆ ನೋಡ್ತಾ, ಹೇಗಿತ್ತು ನೈಟ್ ಔಟ್ ಅಂತ ಕೇಳ್ದ. ಅದಕ್ಕೆ ಸ್ವಾತಿ ಹರ್ಷನ್ ಕಡೆ ಸ್ಮೈಲ್ ಮಾಡ್ತಾ, ನೋಡಿ ಇಟ್ ವಾಸ್ ಅಮೇಝಿಂಗ್ ಹರ್ಷ, ನಾನ್ ಸಖತ್ ಎಂಜಾಯ್ ಮಾಡಿದೆ ಅಂತ ಅಂದ್ಲು. ಆಗ ಹರ್ಷ ಸ್ವಾತಿ ಕಡೆ ಡೌಟ್ ಅಲ್ಲಿ ನೋಡ್ತಾ, ಏನದು ಕತ್ತಲ್ಲಿ ಸೊಳ್ಳೆ ಕಚ್ಚಿರೋ ಮಾರ್ಕ್ ಆಗಿದಾವೆ ಅಂತ ಡೈರೆಕ್ಟ್ ಆಗಿ ಕೇಳೇಬಿಟ್ಟ. ಹರ್ಷನ್ ಮಾತ್ ಕೇಳಿ ಸ್ವಾತಿಗೆ ಫುಲ್ ಶಾಕ್ ಆಯ್ತು. ಅವಳು ತನ್ ಕಣ್ ದೊಡ್ಡದ್ ಮಾಡ್ಕೊಂಡು ಹರ್ಷನ್ನ ನೋಡ್ತಾ, ಏನು ಏನ್ ಸೊಳ್ಳೆ, ಯಾವ ಸೊಳ್ಳೆ ಅಂತ ತೊದಲ್ತಾ ಗಾಬ್ರಿಯಿಂದ ಹೇಳಿದ್ಲು. ಆಗ ಹರ್ಷ ಏನು ಮಾತಾಡದೆ ಸೀದಾ ಎದ್ ಹೋಗಿ ಟಿವಿ ಮುಂದೆ ಇದ್ದ ಒಂದು ಆಯಿಂಟ್ಮೆಂಟ್ ತಗೊಂಡ. ಹಾಗೆ ನಿಧಾನಕ್ಕೆ ಸ್ವಾತಿ ಹತ್ರ ಬರ್ತಾ ಅದ್ರ ಕ್ಯಾಪ್ ಓಪನ್ ಮಾಡ್ತಾ ತನ್ನ ಕೈಗೆ ಸ್ವಲ್ಪ ಆಯಿಂಟ್ಮೆಂಟ್ ತಗೊಂಡ. ಸ್ವಾತಿಗೆ ಹರ್ಷ ಯಾಕೆ ಹೀಗೆ ತನ್ನ ಹತ್ರ ಬರ್ತಾ ಇದ್ದಾನೆ ಅಂತ ಡೌಟ್ ಬಂತು. ಅವಳ ಹೃದಯ ಜೋರಾಗಿ ಹೊಡ್ಕೊಳಕ್ ಶುರು ಆಯ್ತು. ಹರ್ಷ ಏನ್ ಮಾಡ್ತಾ ಇದ್ದೀರಾ ಅಂತ ಸಣ್ಣ ಧ್ವನಿಲಿ ಕೇಳಿದ್ಲು. ಆಗ ಹರ್ಷ ಅವಳ ಕಡೆ ತುಂಬಾ ಕನ್ಸರ್ನ್ ಇಂದ ನೋಡ್ತಾ, ಇದೊಂಥರ ಮ್ಯಾಜಿಕಲ್ ಆಯಿಂಟ್ಮೆಂಟ್ ಇದ್ದ ಹಾಗೆ, ಹಚ್ತಾ ಇದ್ದ ಹಾಗೆ ಕಡ್ತಾ ಎಲ್ಲ ಬೇಗ ನಿಂತ ಹೋಗತ್ತೆ ಅಂತ ಹೇಳ್ತಾ ಸ್ವಾತಿಗೆ ತುಂಬಾ ಹತ್ರಕ್ ಬಂದ. ಅದಕ್ಕೆ ಸ್ವಾತಿ ತುಂಬಾ ಕಳವಳದಿಂದ, ಅಯ್ಯೋ ಹರ್ಷ ನಂಗೇನು ಆಗಿಲ್ಲ, ಇದೆಲ್ಲ ಬೇಡ ಅಂತ ಹೇಳ್ತಾ ಇದ್ಲು. ಅಷ್ಟರಲ್ಲಿ ಹರ್ಷ ತನ್ನ ಕೈನ ತೆಗೆದು ಸ್ವಾತಿ ಕತ್ತಿನ ಮೇಲಿಟ್ಟ. ಹರ್ಷ ಹಾಗೆ ತನ್ನ ಕೈನ ಸ್ವಾತಿ ಕುತ್ತಿಗೆಗೆ ಹಾಕ್ತಾ ಇದ್ದ ಹಾಗೆ ಅವಳಿಗೆ ಮೈಯೆಲ್ಲ ಫುಲ್ ಕರೆಂಟ್ ಶಾಕ್ ಹೊಡೆದಾಗಾಯ್ತು. ಅವಳಿಗೆ ಫುಲ್ ರೋಮಾಂಚನ ಆಯ್ತು. ಅವಳ ಮನ್ಸು ಒಂದ್ ಕ್ಷಣ ತನ್ನ ಹಿಡ್ತ ತಪ್ಪಿತು. ಹರ್ಷ ನಿಧಾನಕ್ಕೆ ಅವಳ ಕತ್ತಿನ ಸುತ್ತ ಮಸಾಜ್ ಮಾಡ್ದ. ಅವ್ರು ಹೇಳಿದ ರೀತಿನೇ ಆ ಆಯಿಂಟ್ಮೆಂಟ್ ಮ್ಯಾಜಿಕಲ್ ಆಗಿತ್ತು. ಸ್ವಾತಿಗೆ ಕಡ್ತಾ ಎಲ್ಲ ವಿದಿನ್ ಅ ಸೆಕೆಂಡ್ ವಾಸಿಯಾಯ್ತು. ಅವಳ ಮನ್ಸ್ಗೆ ಒಂಥರ ಹಗುರವಾದ್ ಫೀಲ್ ಆಯ್ತು. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹರ್ಷ ಸ್ವಾತಿ ಕುತ್ತಿಗೆಯಿಂದ ಕೈ ವಾಪಸ್ ತೆಗೆದು ಆ ಆಯಿಂಟ್ಮೆಂಟ್ ಮುಚ್ಚಿಟ್ಟು ತಾನ್ ಮುಂಚೆ ಕೂತಿದ್ದ ಜಾಗಕ್ಕೆ ಹೋಗಿ ಕೂತ್ಕೊಂಡ. ಸ್ವಾತಿಗೀಗ ಎಲ್ಲ ಮರ್ತ್ ಹೋದ ಹಾಗಾಯ್ತು. ಅವಳು ತುಂಬಾ ಸಂತೋಷದಿಂದ ಹರ್ಷನ್ ಕಡೆ ನೋಡ್ತಾ, ವಾವ್ ಹರ್ಷ ನೀನ್ ಹೇಳಿದ್ ನಿಜ, ಈ ಆಯಿಂಟ್ಮೆಂಟ್ ಮ್ಯಾಜಿಕಲ್ ಆಗಿದೆ, ಈ ಸೊಳ್ಳೆ ಕಡ್ದಿದ್ದೆಲ್ಲ ಮಾಯ ಆಗೋಯ್ತು ಅಂತ ಹೇಳ್ತಾ ಇದ್ಲು. ಸಡನ್ ಆಗಿ ತಾನ್ ಏನ್ ಮಾತಾಡ್ದೆ ಅಂತ ನೆನ್ಸ್ಕೊಂಡು ಅವಳಿಗೆ ಒಂಥರ ನಾಚಿಕೆ ಆಯ್ತು. ಅವಳು ತನ್ನ ನಾಲ್ಗೆ ಕಚ್ಚಿತ ಸುಮ್ನೆ ಕೂತ್ಕೊಂಡ್ಲು. ಸ್ವಾತಿ ಹರ್ಷನ್ಗೆ ಚಮಕ್ ಕೊಡೋಣ ಅಂತ ಅಲ್ಲಿಗ್ ಬಂದ್ ಕೂತ್ರೆ ಹರ್ಷ ಸ್ವಾತಿನೇ ತನ್ನ ಬಲೆ ಒಳಗ್ ಬೀಳ್ಸಿದ್ದ. ಸ್ವಾತಿಗೆ ಫುಲ್ ಎಂಬರೆಸ್ಮೆಂಟ್ ಆಯ್ತು. ತಾನ್ ಸುಳ್ಳು ಹೇಳಿದ ವಿಷಯ ಇವಾಗ ಹರ್ಷಂಗ್ ಗೊತ್ತಾಗಿದ್ರಿಂದ ವಿಧಿ ಇಲ್ದೆ ನಿಜನ್ ತಾನಾಗ್ ತಾನೇ ಬಾಯಿ ಬಿಡ್ಬೇಕಾಯ್ತು. ಸ್ವಾತಿ ಮಾತ್ ಕೇಳಿದ್ರು ಕೂಡ ಹರ್ಷ ಏನು ಮಾತಾಡದೆ ಸುಮ್ನೆ ಪೇಪರ್ ನೋಡ್ತಾ ಹಾಗೆ ಕೂತ್ಕೊಂಡ. ಸ್ವಾತಿ ನಿಧಾನ ಕೆಮ್ಮಿತ್ತರ ಮಾಡಿ, ಹರ್ಷ ನಿನ್ಗೊಂದ್ ವಿಷಯ ಹೇಳ್ಬೇಕು, ನಾನಿವತ್ತು ನೈಟ್ ಔಟ್ ಏನು ಹೋಗಿರ್ಲಿಲ್ಲ, ನನ್ ಜೊತೆಗ್ ಯಾವ ಫ್ರೆಂಡ್ ಕೂಡ ಇರ್ಲಿಲ್ಲ, ನಾನು ಒಬ್ಳೇ ಒಂದ್ ನೈಟ್ ಪಬ್ಗೆ ಹೋಗಿದ್ದೆ, ಅಲ್ ಒಬ್ಬ ವ್ಯಕ್ತಿ ಜೊತೆ ಸ್ವಲ್ಪ ಕಿರಿಕಾಯ್ತು, ಆದ್ರೆ ನಾನು ಅವನಿಗೆ ಸರಿಯಾಗಿ ಕೊಟ್ಟೆ. ಆಮೇಲೆ ಸೀದಾ ಹೋಗಿ ಯಾವ್ದೋ ಪಾರ್ಕ್ ಅಲ್ಲಿ ಒಬ್ಳೆ ಮಲಗಿದ್ದೆ, ಅಲ್ಲಿ ಸೊಳ್ಳೆಗಳು ಕಚ್ಚಿದ್ವು. ಬಟ್ ಮೇನ್ ವಿಷಯ ಏನಂದ್ರೆ ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಹಾಟ್ ಡ್ರಿಂಕ್ಸ್ ಮಾಡ್ಲಿಲ್ಲ, ಬರೀ ಬಿಯರ್ ಮಾತ್ರ ಕುಡ್ದಿದ್ದು. ಪ್ಲೀಸ್ ಈ ವಿಷಯನ ಅಪ್ಪಗ್ ಮಾತ್ರ ಹೇಳ್ಬೇಡಿ ಅಂತ ಸ್ವಾತಿ ತಾನು ನಿನ್ನೆ ನೈಟ್ ಮಾಡಿದ್ಯಲ್ಲ ಹರ್ಷನ್ಗ್ ಹೇಳಿದ್ಲು. ಸ್ವಾತಿ ಅಷ್ಟೊಂದ್ ಹೇಳಿದ್ರು ಕೂಡ ಅವನ ಮುಖದ ಭಾವನೆ ಒಂದ್ ಚೂರು ಚೇಂಜ್ ಆಗ್ಲಿಲ್ಲ. ಹರ್ಷ ಸ್ವಾತಿ ಕಡೆ ನೋಡ್ತಾ, ಇರ್ಲಿ ಬಿಡು ಸ್ವಾತಿ, ಬರೀ ಬಿಯರ್ ತಾನೆ, ಏನೂ ಆಗಲ್ಲ, ನಾನು ಅಪ್ಪಗ್ ಈ ವಿಷಯ ಹೇಳೋದಿಲ್ಲ ಅಂತ ಹೇಳಿ ಮತ್ತೆ ಸೈಲೆಂಟ್ ಆಗಿ ಪೇಪರ್ ಓದ್ತಾ ಕೂತ. ಸ್ವಾತಿಗೆ ಹರ್ಷ ಹೇಳಿದ ಮಾತು ಕೇಳಿ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಳು ಬ್ಲ್ಯಾಂಕ್ ಆಗಿ ಅವನ್ ಕಡೆನೇ ನೋಡ್ತಾ ಇದ್ಲು. ಅಲ್ಲ, ನಾನು ಅಷ್ಟೊಂದು ಹೇಳ್ದೆ, ಆದ್ರೆ ಇವನು ಬರೀ ಇಷ್ಟ ಹೇಳಿ ಸೈಲೆಂಟ್ ಆಗ್ಬಿಟ್ನಲ್ಲ
ಅದು ಅಲ್ಲದೆ ಇವನ್ ಮುಖ ನೋಡಿ ಇವನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ಅವನ್ ಮುಖ ಯಾವಾಗ್ಲೂ ಒಂದೇ ತರ ಇರತ್ತೆ, ಇವಾಗಿದೆಯಲ್ಲ ಹಾಗೆ ಅಂತ ಸ್ವಾತಿ ತನ್ನ ಮನ್ಸಲ್ಲಿ ಹೇಳ್ಕೊಂಡ್ಲು. ಆದ್ರೂ ಹರ್ಷ ತನ್ನನ್ನು ಏನು ಪ್ರಶ್ನೆ ಮಾಡದೆ ಸುಮ್ನೆ ಕೂತಿರೋದ್ ನೋಡಿ ತಡಿಯೋಕ್ಕಾಗ್ದೆ ಸ್ವಾತಿ, ಅಲ್ಲ ಹರ್ಷ, ನಾನು ಇಷ್ಟೊಂದೆಲ್ಲ ಕಿತಾಪತಿ ಮಾಡ್ಕೊಂಡು ಬಂದಿದ್ದೀನಿ, ನೀನ್ ನನ್ ಏನು ಕೇಳಲ್ವಾ, ನನ್ಗೇನು ಬೈಯಲ್ವಾ ಅಂತ ಎಕ್ಸಾಸ್ಟ್ ಆಗಿ ಹರ್ಷನ್ನ ಕೇಳೇ ಬಿಟ್ಲು. ಹರ್ಷ ತನ್ನ ಕೈಯಲ್ಲಿದ್ದ ಪೇಪರ್ನ ಟೇಬಲ್ ಮೇಲಿಟ್ಟ. ಅವನು ಸ್ವಾತಿ ಕಣ್ಣನ್ನೇ ನೋಡ್ತಾ, ನಾನ್ ನಿನಗ್ ಬೈಬೇಕು ಅಂತ ನೀನ್ ಎಕ್ಸ್ಪೆಕ್ಟ್ ಮಾಡ್ತೀಯ ಸ್ವಾತಿ ಅಂತ ಅವಳನ್ನ ಕೇಳ್ದ. ಸ್ವಾತಿಗೆ ಇವಾಗ ತಾನು ಚೆಕ್ ಮೇಟ್ ಆದೆ ಅಂತ ಗೊತ್ತಾಯ್ತು. ತಿಳಿಯಾದ ಕೊಳದ ತರ ಇದ್ದ ಅವಳ ಮನ್ಸ್ಗೆ ಹರ್ಷ ಕಲ್ಲೆಸ್ತಿದ್ದ. ಅವಳ ಮನಸ್ಸಲ್ಲಿ ನೂರಾರು ಯೋಚನೆಗಳು ಸಮುದ್ರದ ಅಲೆಗಳು ದಡಕ್ಕೆ ಹೊಡೆಯೋ ತರ ಒಂದೇ ಸಮನೆ ಹೊಡೆಯೋಕ್ ಶುರು ಮಾಡಿದ್ವು. ಸ್ವಾತಿ ಏನು ಮಾತಾಡದೆ ಸುಮ್ನೆ ಕೂತಿದ್ ನೋಡಿ ಹರ್ಷ ಮತ್ತೆ ತನ್ನ ಮಾತು ಮುಂದುವರೆಸ್ದ. ನೋಡ್ ಸ್ವಾತಿ, ನಾನ್ ನಿಂಗ್ ಮುಂಚೆನೆ ಹೇಳಿದ್ದೀನಿ, ನಾನ್ ನಿನ್ ಯಾವುದೇ ವಿಷಯಕ್ಕೂ ರಿಸ್ಟ್ರಿಕ್ಟ್ ಮಾಡಲ್ಲ ಅಂತ. ಆದ್ರೆ ನೀನು ಹೀಗ್ ನೈಟ್ ಹೊತ್ತು ಒಬ್ಳೆ ಹೊರಗ್ ಹೋದ್ರೆ ನನ್ಗೆ ನಿನ್ ಮೇಲಿರೋ ಕನ್ಸರ್ನ್ ಇಂದ ಭಯ ಆಗೋದಂತೂ ನಿಜ. ಆದ್ರೆ ಈಗ್ಲೂ ಕೂಡ ನಾನ್ ನಿಂಗ್ ಹೀಗೆಲ್ಲ ಮಾಡ್ಬೇಡ ಅಂತ ಹೇಳಲ್ಲ, ಬಟ್ ಮುಂದೆ ನಿನ್ ಜಾಗ್ರತೆಯಲ್ಲಿ ನೀನಿದ್ರೆ ಒಳ್ಳೇದು, ನಿನ್ಗೇನಾದ್ರೂ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ನ ಹತ್ರ ಇಲ್ಲ ಸ್ವಾತಿ ಅಂತ ತನ್ನ ಮನ್ಸಲ್ಲಿ ಇದ್ದಿದ್ನೆಲ್ಲ ಅವಳ ಮುಂದೆ ಹೇಳ್ದ. ಸ್ವಾತಿಗೆ ಹರ್ಷನ್ ಮಾತಲ್ಲಿ ತನ್ ಮೇಲೆ ಅವನ್ಗೆ ಫುಲ್ ಲವ್ ಇದೆ ಅಂತ ಅರ್ಥ ಆಯ್ತು. ಅವಳ ಮನ್ಸು ಅವಳಿಗೆ ಗೊತ್ತಿಲ್ಲದೆ ಸಂಭ್ರಮ ಪಡ್ತಾ ಇತ್ತು. ಸ್ವಾತಿಯಾಗ ನಿಧಾನಕ್ಕೆ ತನ್ನ ತಲೆ ಎತ್ತಿ ಹರ್ಷನ್ ಕಡೆ ನೋಡ್ತಾ, ಓಕೆ ಹರ್ಷ, ಇನ್ಮೇಲೆ ನಾನು ಹುಷಾರಲ್ಲಿ ನಾನಿರ್ತೀನಿ ಅಂತ ಹೇಳಿದ್ಲು. ನಿಧಾನವಾಗಿ ಸ್ವಾತಿ ತನ್ಗೆ ಗೊತ್ತಿಲ್ಲದೆ ಹರ್ಷನ್ ಪ್ರೀತಿಲಿ ಜಾರ್ ಬೀಳ್ತಾ ಇದ್ಲು. ಅವಳ ಬುದ್ಧಿ ಅವಳನ್ನ ಹರ್ಷನಿಂದ ದೂರ ಇರು ಅಂತ ಹೇಳಿದ್ರೆ, ಅವಳ ಮನ್ಸ್ ಮಾತ್ರ ನಿಂಗೆ ಹರ್ಷನಂತ ಹುಡುಗ ಎಲ್ಲೂ ಸಿಗಲ್ಲ, ಕಣ್ ಮುಚ್ಕೊಂಡು ಅವನ ತೋಳ್ ಒಳಗೆ ಸೇರು ಅಂತ ಹೇಳ್ತಾ ಇತ್ತು. ಹರ್ಷ ಸ್ವಾತಿಗೆ, ನಾನು ನಿನ್ ಫ್ರೀಡಂನ ರೆಸ್ಪೆಕ್ಟ್ ಮಾಡ್ತೀನಿ, ನೀನ್ ಯಾವ ಪ್ಲೇಸಿಗೆ ಬೇಕಾದ್ರೂ ಹೋಗು, ಆದ್ರೆ ನಿನ್ ಹುಷಾರಲ್ಲಿ ನೀನಿರು ಅಂತ ಹೇಳ್ದ. ಸ್ವಾತಿಗೆ ಹರ್ಷನ್ ಮಾತು ತುಂಬಾ ಹಿಡಿಸ್ತು. ಆದ್ರೆ ಅವಳು ಹರ್ಷನ್ಗೆ ತಾನು ಸೋಲ್ಬಾರ್ದು ಅಂತ ಅನ್ಕೊಂಡು ಅವತ್ತಿಂದ ಒಂದ್ ವಾರ ಕಂಟಿನ್ಯೂ ಆಗಿ ನೈಟ್ ಔಟ್, ಪಬ್, ಅದು ಇದು ಅಂತ ರಾತ್ರಿ ಪೂರ್ತಿ ಹೊರಗಡೆ ಓಡಾಡ್ತಾ ಇದ್ಲು. ಹರ್ಷ ಕೂಡ ಅವಳಿಗೆ ಗೊತ್ತಾಗದ ಹಾಗೆ ಅವಳನ್ನ ಫಾಲೋ ಮಾಡ್ತಾ ಇದ್ದ. ಇವರಿಬ್ರು ಹೀಗೆ ಒಬ್ರನ್ನೊಬ್ರು ಫೂಲ್ ಮಾಡಿಕೊಂಡು ಮನೇಲಿ ತಿರ್ಗಾಡ್ತಾ ಇದ್ರೆ ರಾಕೇಶ್ಗೆ ಇವ್ರ ಪಾಡ್ ನೋಡಿ ಸಖತ್ ಮಜಾ ಬರ್ತಾ ಇತ್ತು. ಸ್ವಾತಿ ಹೀಗ್ ಒಂದ್ ವಾರ ಹರ್ಷನ್ ಮುಂದೆನೆ ಓಡಾಡ್ತಾ ಇದ್ಲು. ಆದ್ರೆ ಹರ್ಷ ಅವಳನ್ನ ಒಂದ್ ಮಾತು ಕೇಳ್ದೆ ಸುಮ್ನೆ ಇದ್ದ. ಅದನ್ನ ನೋಡಿ ಸ್ವಾತಿಗೆ ಫುಲ್ ಸುಸ್ತಾಯ್ತು. ಹರ್ಷನ್ ತಾಳ್ಮೆ ಮಿತಿ ನಿನ್ನು ನನ್ ಕೈಯಲ್ಲಿ ಪರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿ ಸ್ವಾತಿ ಹೊರಗ್ ಹೋಗದ್ ನಿಲ್ಸಿದ್ಲು. ಆದ್ರೆ ಅಪ್ಪನ ಮಾತ್ರ ಬೆಂಗಳೂರಲ್ಲಿರೋ ಎಲ್ಲಾ ಟೂರಿಸ್ಟ್ ಪ್ಲೇಸ್ಗೂ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಸುತ್ತಾಡ್ಸ್ಕೊಂಡ್ ಬಂದ್ಲು. ಇದರಿಂದ ಅಪ್ಪುಗೆ ಒಂದ್ ರೀತಿ ಧೈರ್ಯ ಬಂತು. ಅವನು ಮಾತ್ ಒಂದ್ ಆಡ್ತಾ ಇಲ್ಲ ಅನ್ನೋದ್ ಬಿಟ್ರೆ ಅಪ್ಪು ಕಂಪ್ಲೀಟ್ ಆಗಿ ನಾರ್ಮಲ್ ಮಕ್ಕಳ ತರ ಆಗಿದ್ದ. ಸ್ವಾತಿಗೆ ಅಪ್ಪು ಹೀಗೆ ಬದಲಾಗ್ತಾ ಇರೋದ್ ನೋಡಿ ಒಂದ್ ರೀತಿ ನೆಮ್ಮದಿ ಆಯ್ತು. ಸ್ವಾತಿ ಮುಂದೆ ತಾನು ಅಪ್ಪನ್ ಬಿಟ್ಟು ಹೋಗ್ಬೇಕಾದ್ರೆ ಅಪ್ಪು ಜಾಸ್ತಿ ಹಠ ಮಾಡಲ್ಲ ಅಂತ ನಂಬಿಕೆ ಬಂತು. ಒಂದಿನ ಬೆಳಿಗ್ಗೆ ಸ್ವಾತಿ ನೀಟಾಗಿ ರೆಡಿಯಾಗಿ ಅಪ್ಪನ್ ಕರ್ಕೊಂಡು ವಂಡರ್ಲಾಗ್ ಹೋಗೋಣ ಅಂತ ತನ್ನ ರೂಮಿಂದ ಕೆಳಗಿಳಿದ್ ಬಂದ್ಲು. ಆದ್ರೆ ಅಲ್ಲಿ ಡೈನಿಂಗ್ ಟೇಬಲ್ ಮುಂದೆ ಅಪ್ಪು ಮತ್ತೆ ಹರ್ಷ ಒಬ್ರನ್ನೊಬ್ರು ಗುರಾಯಿಸ್ಕೊಂಡು ನೋಡ್ತಾ ಕೂತಿದ್ರು. ಇತ್ತೀಚೆಗೆ ಅಪ್ಪು ಮತ್ತೆ ಹರ್ಷ ಹೀಗ್ ಜಗಳ ಆಡೋದ್ನ ಸ್ವಾತಿ ನೋಡೇ ಇರ್ಲಿಲ್ಲ. ಅಂಥದ್ರಲ್ಲಿ ಹೀಗೆ ಇವ್ರ್ಯಾಕೆ ಕೋಪ ಮಾಡ್ಕೊಂಡು ಕೂತಿದ್ದಾರೆ ಅಂತ ಸ್ವಾತಿಗೆ ಆಶ್ಚರ್ಯ ಆಯ್ತು. ಅದಕ್ಕೆ ಸ್ವಾತಿ ಡೈನಿಂಗ್ ಟೇಬಲ್ ಹತ್ರ ಬರ್ತಾ, ಹರ್ಷ ಯಾಕೆ ಹೀಗೆ ನಮ್ ಮುದ್ದು ಅಪ್ಪುಗೆ ನೀವು ಈ ತರ ಕೋಪ ಬರ್ಸಿರೋದು ಅಂತ ಹರ್ಷನ್ಗೆ ರೋಪ್ ಹಾಕೋ ತರ ಹೇಳಿದ್ಲು. ಸ್ವಾತಿ ಧ್ವನಿ ಬರ್ತಿದ್ದ ಹಾಗೆ ಅಪ್ಪು ಸ್ಪೀಡ್ ಆಗಿ ಓಡ್ ಬಂದು ಅವಳ ಕಾಲ್ನ ತಬ್ಕೊಂಡ. ಹರ್ಷನ್ ಅಪ್ಪ ಅಮ್ಮ ಅಪ್ಪನ್ ನೋಡಿ ತುಂಬಾ ದಿನ ಆಗಿದ್ರಿಂದ ಅವನ ಸ್ವಲ್ಪ ದಿನ ನಮ್ ಹತ್ರ ಇಟ್ಕೊಳಕ್ ಕಳ್ಸು, ಇಲ್ಲಾಂದ್ರೆ ನಾವೇ ಅವನ್ನ ನೋಡಕ್ ನಿಮ್ಮನೆ ಹತ್ರ ಬರ್ಬೇಕಾಗತ್ತೆ ಅಂತ ಕಾಲ್ ಮಾಡಿ ಹರ್ಷಂಗ್ ಹೇಳಿದ್ರು. ಅವರು ಹರ್ಷ ಇವಾಗ ಇನ್ನು ಯಾವ್ದೋ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಸಿಟಿಲಿರೋ ಈ ಮನೆಗೆ ಬಂದಿರ್ಲಿಲ್ಲ. ಆದ್ರೆ ಶಾರದಾ ವರ್ಧಮಾನ್ ಅವರಿಗೆ ಅಪ್ಪನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗಿದ್ರಿಂದ ಅವರು ಬೇರೆ ವಿಧಿ ಇಲ್ಲದೆ ಕಾಲ್ ಮಾಡಿ ಈ ರೀತಿ ಹರ್ಷನ್ ಕೇಳಿದ್ರು.
ಅದಕ್ಕೆ ಹರ್ಷ ಅಪ್ಪಗ್ ಒಂದಷ್ಟು ದಿನ ಇಲ್ಲೇ ಪಕ್ಕದಲ್ಲಿರೋ ಅವನ ಅಪ್ಪ ಅಮ್ಮನ ಮನೆಗೆ ಹೋಗಿ ಅವ್ರ ಜೊತೆ ಒಂದಷ್ಟು ದಿನ ಇದ್ದು ಬಾ ಅಂತ ಹೇಳ್ದ. ಆದ್ರೆ ಅಪ್ಪು ಸ್ವಾತಿನ ಅಷ್ಟು ದಿನ ಬಿಟ್ಟಿರ್ಬೇಕಲ್ಲ ಅಂತ ದುಃಖದಲ್ಲಿ ನಾನೆಲ್ಲೂ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದ. ಹಾಗಾಗಿ ಅಪ್ಪ ಮಗನ ಮಧ್ಯೆ ಈ ರೀತಿ ಒಂದು ಕೋಪದ ವಾತಾವರಣ ಸೃಷ್ಟಿಯಾಗಿತ್ತು. ತನ್ನ ಕಾಲಿಗೆ ಬಂದು ತಬ್ಗೊಂಡ ಅಪ್ಪು ಮುಖ ನೋಡಿ ಸ್ವಾತಿಗೆ ಅಯ್ಯೋ ಅನ್ನಿಸ್ತು. ಅವಳು ಕೋಪದಲ್ಲಿ ಹರ್ಷನ್ ಕಡೆ ನೋಡ್ತಾ, ನೀವ್ ಸುಮ್ ಸುಮ್ನೆ ನನ್ ಚಿನ್ನು ನೋವ್ ಯಾಕೆ ಮಾಡ್ತಾ ಇದ್ದೀರಾ ಹರ್ಷ, ನೋಡಿ ಅವನ್ ಮುಖ ಹೇಗ್ ಬಾಡ್ ಹೋಗಿದೆ ಅಂತ ಕೇಳಿದ್ಲು. ಆಗ ಹರ್ಷ ಡೈನಿಂಗ್ ಟೇಬಲ್ ಇಂದ ಎದ್ದು ಸ್ವಾತಿ ಕಡೆ ಬರ್ತಾ, ನಮ್ಮ ಅಪ್ಪ ಅಮ್ಮ ಅಪ್ಪುನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ, ಅವ್ರಿಗೆ ಅಪ್ಪನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗಿದೆ, ಅದಕ್ಕೆ ಇವನ್ ಅವ್ರ ಹತ್ರ ಒಂದೆರಡು ದಿನ ಬಿಟ್ಟು ಬರೋಣ ಅಂತ ಅವನ್ನ ಕೇಳ್ದೆ, ಅದಕ್ಕೆ ಹೀಗ್ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಹರ್ಷ ಸ್ವಾತಿ ಹತ್ರ ಕಂಪ್ಲೇಂಟ್ ಮಾಡ್ದ. ಹರ್ಷನ್ ಮಾತ್ ಕೇಳಿ ಅಪ್ಪು ಸ್ವಾತಿ ಮುಖ ನೋಡ್ತಾ ಅವಳ ಕಾಲ್ನ ಇನ್ನೂ ಗಟ್ಟಿಯಾಗಿ ತಬ್ಗೊಂಡ. ಗೊಂಬೆ ಆಂಟಿ, ಅಪ್ಪ ನನ್ನ ಯಾರಿಗೋ ಮಾರ್ತಾ ಇದ್ದಾನೆ, ನೀನಾದ್ರೂ ನನ್ನ ಕಾಪಾಡು ಅನ್ನೋ ಹಾಗಿತ್ತು ಅವನ್ ಲುಕ್. ಆಗ ಸ್ವಾತಿ ಹರ್ಷನ್ ಕಡೆ ಸಿಟ್ಟಲ್ಲಿ ನೋಡ್ತಾ, ಅಲ್ಲ ಹರ್ಷ, ಅಪ್ಪಗ್ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ನೀವ್ ಈಗ ಅವನ್ನ ಫೋರ್ಸ್ ಮಾಡೋದ್ ತಪ್ಪಲ್ವಾ ಅಂತ ಕೇಳಿದ್ಲು. ಸ್ವಾತಿ ಮಾತ್ ಕೇಳಿ ಹರ್ಷನ್ ಮುಖದಲ್ಲಿ ಒಂದ್ ಚಿಕ್ ಸ್ಮೈಲ್ ಬಂತು. ಇವಾಗ ನಾನೇನಾದ್ರೂ ಅಪ್ಪನ ನಮ್ಮ ಅಪ್ಪ ಅಮ್ಮನ ಹತ್ರ ಕಳಿಸ್ಲಿಲ್ಲ ಅಂದ್ರೆ ಅವನ ನೋಡಕ್ಕೆ ಅಂತ ಅವರೇ ಇಲ್ಲಿಗೆ ಬಂದ್ಬಿಡ್ತಾರೆ ಅಂತ ಸ್ವಾತಿಗೆ ಹೇಳ್ದ. ಯಾವಾಗ ಹರ್ಷ ತನ್ನ ಅಪ್ಪ ಅಮ್ಮ ಇಲ್ಲಿಗೆ ಬಂದ್ಬಿಡ್ತಾರೆ ಅಂತ ಹೇಳಿದ್ನೋ ಸ್ವಾತಿಗೆ ಎದೆಲಿ ಭಯ ಆಗೋಕ್ ಶುರು ಆಯ್ತು. ಅವಳಿನ್ನೂ ಮಿಸ್ಟರ್ ಅಂಡ್ ಮಿಸಸ್ ವರ್ಧಮಾನ್ನ ಮೀಟ್ ಮಾಡೋಕೆ ಮೆಂಟಲಿ ಪ್ರಿಪೇರ್ ಆಗಿರ್ಲಿಲ್ಲ. ತಕ್ಷಣ ಸ್ವಾತಿ ತನ್ನ ಪಕ್ಷನ ಬದಲಾಯಿಸಿದ್ಲು. ಅವಳ ಅಪ್ಪುಗೆ ಪೂಸಿ ಹೊಡೆಯೋ ಧ್ವನಿಲಿ, ಅಪ್ಪು ಚಿನ್ನು, ನೀನ್ ಜಾಣ್ ಮಗು ಅಲ್ವಾ, ನಿಮ್ಮ ಅಜ್ಜಿ ತಾತ ನಿನ್ ಎಷ್ಟು ಮಿಸ್ ಮಾಡ್ಕೋತಾರಲ್ವಾ, ಇವಾಗ ಒಂದ್ಸಾರಿ ನೀನ್ ಅವ್ರ ಹತ್ರ ಹೋಗ್ಬಾ ಅಂತ ಅಪ್ಪುಗೆ ಹೇಳಿದ್ಲು. ಅಪ್ಪುಗೆ ಸ್ವಾತಿ ಮಾತ್ ಕೇಳಿ ಕೋಪ ಇನ್ನೂ ಜಾಸ್ತಿ ಆಯ್ತು. ಮೊದ್ಲು ನಮ್ಮ ಅಪ್ಪ ನನ್ನ ಮಾರೋಕ್ ನೋಡ್ದ, ಇವಾಗ ನಮ್ ಗೊಂಬೆ ಆಂಟಿ ಕೂಡ ನಮ್ಮ ಅಪ್ಪನ ಜೊತೆ ಸೇರ್ಕೊಂಡು ನನ್ನ ಮಾರೋಕ್ ನೋಡ್ತಾ ಇದ್ದಾಳೆ ಅಂತ ಅನ್ಕೊಂಡು ಸ್ವಾತಿ ಮತ್ತೆ ಹರ್ಷನ್ ಒಂದ್ಸರಿ ಗುರಾಯಿಸ್ಕೊಂಡ್ ನೋಡಿ ಅಲ್ಲಿಂದ ತನ್ನ ರೂಮ್ ಕಡೆ ಓಡ್ ಹೋದ. ಸ್ವಾತಿಗೆ ಅಪ್ಪು ಹಾಗೆ ಓಡಿ ಹೋಗಿದ್ ನೋಡಿ ಕರಳು ಚುರುಕಂತು. ಅವಳು ಹರ್ಷನ್ ಕಡೆ ನೋಡ್ತಾ, ನಾನ್ ಹೋಗ್ ಅಪ್ಪನ್ ಕರ್ಕೊಂಬರ್ತೀನಿ, ನೀವ್ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ವಿಯರ್ಡ್ ಆಗಿ ಸ್ಮೈಲ್ ಮಾಡಿ ಅಲ್ಲಿಂದ ಅಪ್ಪು ರೂಮ್ ಕಡೆಗೆ ಅವಳು ಓಡ್ ಹೋದ್ಲು. ಸ್ವಾತಿ ಅಪ್ಪು ರೂಮ್ ಡೋರ್ನ ತಟ್ಟಿದ್ಲು. ಆದ್ರೆ ಅಪ್ಪು ಯಾವ್ದೇ ಕಾರಣಕ್ಕೂ ನಾನಿವತ್ ರೂಮ್ ಡೋರ್ನ ಓಪನ್ ಮಾಡಬಾರ್ದು ಅಂತ ಫುಲ್ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ದ. ಹಾಗಾಗಿ ಅವನು ಸ್ವಾತಿ ಎಷ್ಟೇ ಕೂಗಿದ್ರು ಏನೇ ಹೇಳಿದ್ರು ಒಂದ್ ಚೂರು ರಿಯಾಕ್ಟ್ ಮಾಡದೆ ಹಾಗೇ ಇದ್ದ. ಸ್ವಾತಿಗೆ ಅಪ್ಪು ಏನಾದ್ರೂ ಮಾಡ್ಕೊಂಡ್ರೆ ಅಂತ ಭಯ ಆಯ್ತು. ತಕ್ಷಣ ಅವಳ ತಲೆಯಲ್ಲಿ ಏನೋ ಯೋಚನೆ ಬಂತು. ಅವಳು ಗಾಬರಿಯಿಂದ ಮೆಟ್ಲಿಳ್ದು ಮನೆ ಹಿಂದ್ಗಡೆ ಹೋಗ್ತಾ ಇದ್ಲು. ಅಷ್ಟರಲ್ಲಿ ಹರ್ಷ ಸ್ವಾತಿನ ತಡ್ದ. ಸ್ವಾತಿ ಹರ್ಷ ಯಾಕೆ ತನ್ನ ಹೀಗ್ ತಡಿತಿದ್ದಾನೆ ಅಂತ ಕನ್ಫ್ಯೂಷನ್ ಇಂದ ಅವನ್ನ ನೋಡಿದ್ಲು. ಆಗ ಹರ್ಷ ಸ್ವಾತಿ ಮುಖನ ನೋಡ್ದ, ಸ್ವಾತಿ ನೀನ್ ಒಬ್ಳೇ ಹೋಗಿ ಹಿಂದ್ಗಡೆಯಿಂದ ಅಪ್ಪು ರೂಮ್ನ ಕ್ಲೈಂಬ್ ಮಾಡಕ್ ಹೋಗ್ಬೇಡ, ಆ ರಂಗಪ್ಪಂಗ್ ಹೇಳು ಅವನ್ ಏಣಿ ಹಾಕೊಡ್ತಾನೆ ಅಂತ ಕೂಲ್ ಆಗಿ ಹೇಳ್ದ. ಸ್ವಾತಿಗೆ ಹರ್ಷನ್ ಮಾತ್ ಕೇಳಿ ಫುಲ್ ಆಶ್ಚರ್ಯ ಆಯ್ತು. ಅಲ್ಲ, ಈ ಹರ್ಷಂಗೆ ನನ್ ಮನ್ಸಲ್ಲಿ ಏನಿದೆ ಅಂತ ಅದ್ ಹೇಗ್ ಗೊತ್ತಾಗತ್ತೆ ಅಂತ ಮನ್ಸಲ್ಲೇ ಅನ್ಕೊಂಡು ಓಕೆ ಹರ್ಷ ಅಂತ ಹೇಳಿ ರಂಗಪ್ಪನ್ ಕರ್ಕೊಂಡು ಅಪ್ಪು ರೂಮ್ ಹಿಂದ್ಗಡೆ ಹೋದ್ಲು. ಸ್ವಾತಿ ನಿಧಾನ ಕಪ್ಪು ರೂಮ್ ಕಿಟಕಿಯಿಂದ ಅವನ್ ರೂಮ್ ಒಳಗ್ ಬಂದ್ಲು. ಅಪ್ಪು ಹೆದ್ರಕೊಂಡ್ ಮೂಲೆಲ್ ನಿಂತಿದ್ದ. ಸ್ವಾತಿಗೆ ಅಪ್ಪನ ಸ್ಥಿತಿ ನೋಡಿ ಹೊಟ್ಟೆ ಎಲ್ಲಾ ಸಂಕಟ ಆಯ್ತು. ಅವಳ ಪ್ರೀತಿಯಿಂದ ಅಪ್ಪು ಚಿನ್ನು ಅಂತ ಕರೆದ್ಲು. ಸ್ವಾತಿ ಧ್ವನಿ ಕೇಳ್ತಾ ಇದ್ದ ಹಾಗೆ ಅಪ್ಪು ತನ್ ಕಣ್ ತುಂಬಾ ನೀರ್ ತುಂಬಿಕೊಂಡು ಓಡ್ ಬಂದು ಸ್ವಾತಿನ ತಬ್ಕೊಂಡ. ಸ್ವಾತಿ ತನ್ ರೂಮ್ ಡೋರ್ ಬಡಿಯೋದ್ ನಿಲ್ಸಿದ ಹಾಗೆ ಅಪ್ಪುಗೆ ಫುಲ್ ಬೇಜಾರಾಗಿತ್ತು. ಗೊಂಬೆ ಆಂಟಿ ಕೂಡ ನಾನ್ ಬೇಕಾಗಿಲ್ಲ, ಅದಕ್ಕೆ ಅವರು ನನ್ನ ಇಗ್ನೋರ್ ಮಾಡಿ ವಾಪಸ್ ಹೋಗ್ಬಿಟ್ರು ಅಂತ ಅನ್ಕೊಂಡು ಅಪ್ಪು ಅಳೋಕ್ ಶುರು ಮಾಡಿದ್ದ. ಅಪ್ಪನ್ ನೋಡಿ ಸ್ವಾತಿ ಕಣ್ಣಲ್ಲಿ ಕೂಡ ನೀರ್ ಬಂತು. ಅವಳು ಅಪ್ಪು ಕಣ್ವರ್ಸಿ, ಅಪ್ಪು ನನ್ ಮುದ್ದು ಬಂಗಾರ ಅಲ್ವಾ ನೀನು, ನೀನ್ ಹೀಗ್ ಮಾಡಿದ್ರೆ ಗೊಂಬೆ ಆಂಟಿಗ್ ತುಂಬಾ ಭಯ ಆಗತ್ತೆ, ನೋಡು ನಂಗ್ ಗೊತ್ತು ನಿನ್ಗೆ ನಿಮ್ ಅಜ್ಜಿ ತಾತನ ಹತ್ರ ಹೋಗಕ್ ಇಷ್ಟ ಇಲ್ಲ ಅಂತ, ಆದ್ರೆ ಅವ್ರಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಅಂತ ನಿಂಗ್ ಗೊತ್ತಲ್ವಾ, ಪಾಪ ದೊಡ್ಡವ್ರಿಗ್ ನಾವ್ ಹಾಗ್ ಬೇಜಾರ್ ಮಾಡ್ಬಾರ್ದಲ್ವಾ, ನಾವ್ ಹಾಗ್ ಮಾಡಿದ್ರೆ ದೇವ್ರು ನಮ್ಗೆ ಪನಿಷ್ಮೆಂಟ್ ಕೊಡ್ತಾನೆ, ಮತ್ತೆ ನನ್ ಮುದ್ದು ಅಪ್ಪು ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಲ್ಲ ಅಂತ ನಂಗ್ ಗೊತ್ತು ಅಂತ ಹೇಳ್ತಾ ಅಪ್ಪುನ ಸಮಾಧಾನ ಮಾಡಿದ್ಲು. ಸ್ವಾತಿ ಮಾತ್ ಕೇಳಿ ಅಪ್ಪುಗೆ ಸ್ವಲ್ಪ ಸಮಾಧಾನ ಆಯ್ತು. ಅವನು ತನ್ನ ರೈಟಿಂಗ್ ಪ್ಯಾಡಲ್ಲಿ ಏನೋ ಬರೆದು ಸ್ವಾತಿಗದ್ನ ತೋರಿಸ್ದ.
ಅದ್ನ ಓದಿ ಸ್ವಾತಿಗೆ ನಗು ಬಂತು. ಅಪ್ಪು ಆ ರೈಟಿಂಗ್ ಪ್ಯಾಡಲ್ಲಿ ಟುಗೆದರ್ ಅಂತ ಬರೆದಿದ್ದ. ಹಾಗಂದ್ರೆ ಅಪ್ಪು ಅವನು ಮತ್ತೆ ಸ್ವಾತಿ ಇಬ್ರು ಕೂಡ ಅವನ ಅಜ್ಜ ಅಜ್ಜಿ ಮನೆಗೆ ಹೋಗೋಣ ಅಂತ ಸ್ವಾತಿನ ಕೇಳಿದ್ದ. ಅದಕ್ಕೆ ಸ್ವಾತಿ ಅಪ್ಪು ಕೆನ್ನೆಗೆ ಒಂದ್ ಕಿಸ್ ಕೊಟ್ಟು, ಅಪ್ಪು ಚಿನ್ನು, ನಾನು ನಿನ್ ಜೊತೆ ಹಾಗ್ ಬರಕ್ಕಾಗಲ್ಲ, ಬಟ್ ಬೇಕಿದ್ರೆ ನಿನ್ ಜೊತೆ ನಾನು ಅಲ್ಲಿ ತನಕ ಬಂದು ಡ್ರಾಪ್ ಮಾಡಿ ವಾಪಸ್ ಬರ್ತೀನಿ, ಓಕೆನಾ ಅಂತ ತುಂಬಾ ಕ್ಯೂಟ್ ಆಗಿ ಅಪ್ಪುಗೆ ಹೇಳಿದ್ಲು. ಸ್ವಾತಿ ಅಷ್ಟೊಂದ್ ಪ್ರೀತಿಯಿಂದ ಹೇಳಿದ್ರಿಂದ ಅಪ್ಪುಗೆ ಇಲ್ಲ ಅಂತ ಹೇಳೋಕ್ ಮನ್ಸ್ ಆಗ್ಲೇ ಇಲ್ಲ. ಅವನು ಬೇರೆ ವಿಧಿ ಇಲ್ದೆ ತನ್ನ ಅಜ್ಜ ಅಜ್ಜಿ ಮನೆಗೆ ಹೋಗೋಕೆ ಒಪ್ಕೊಂಡ. ಆಗ ಸ್ವಾತಿ ತುಂಬಾ ಖುಷಿಯಿಂದ ಅಪ್ಪು ಕೆನ್ನೆಗೆ ಮತ್ತೊಂದ್ ಕಿಸ್ ಕೊಟ್ಲು. ಆಮೇಲೆ ಸ್ವಾತಿ ಅಪ್ಪುಗೆ ಅವನ ಅಜ್ಜ ಅಜ್ಜಿ ಮನೆಗೆ ಹೋದಾಗ ಹೇಗಿರ್ಬೇಕು, ಅವ್ರ ಜೊತೆ ಹೇಗ್ ನಡ್ಕೋಬೇಕು, ಅದು ಇದು ಅಂತ ಆ ದಿನ ರಾತ್ರಿ ಪೂರ್ತಿ ಅಪ್ಪುಗೆ ಟ್ರೈನಿಂಗ್ ಕೊಡ್ತಾ ಇದ್ಲು. ಹರ್ಷಂಗೆ ತಾನ್ ಇಷ್ಟು ವರ್ಷ ಮಾಡೋಕ್ಕಾಗ್ದೇ ಇರೋ ಕೆಲ್ಸನ ಸ್ವಾತಿ ಮಾಡಿದ್ ನೋಡಿ ಅವನಿಗೆ ಸ್ವಾತಿ ಮೇಲೆ ಫುಲ್ ಹೆಮ್ಮೆ ಆಯ್ತು. ಅವನು ಸ್ವಾತಿ ಮಾಡೋ ಪ್ರತಿ ಕೆಲ್ಸದಲ್ಲೂ ಒಂದ್ ರೀತಿ ಸಾರ್ಥಕ ಮನೋಭಾವ ಕಾಣ್ತಾ ಇದ್ದ. ಇದೇ ವಿಷಯನೇ ತುಂಬಾ ಇಷ್ಟ ಆಗಿ ಹರ್ಷ ಸ್ವಾತಿನ ಆದಷ್ಟು ಬೇಗ ತನ್ನೋಳನ್ನಾಗಿ ಮಾಡ್ಕೋಬೇಕು ಅಂತ ಮನ್ಸಲ್ಲಿ ಪ್ಲಾನ್ ಮಾಡ್ಕೋತಾ ಇದ್ದ. ಮಾರ್ನೆ ದಿನ ಸ್ವಾತಿ ಹರ್ಷ ಬೆಳಿಗ್ಗೆನೆ ರೆಡಿ ಆಗಿ ಅಪ್ಪುನ್ ಕರ್ಕೊಂಡು ಮಿಸ್ಟರ್ ಅಂಡ್ ಮಿಸಸ್ ವರ್ಧಮಾನ್ ಮನೆ ಕಡೆ ಹೊರಟ್ರು. ದಾರಿ ಉದ್ದಕ್ಕೂ ಅಪ್ಪು ಸ್ವಾತಿ ಮುಖನೇ ನೋಡ್ತಾ ಇದ್ದ. ಅವನ್ಗೀಗ್ಲೂ ಸ್ವಾತಿನ್ ಬಿಟ್ಟು ಹೋಗಕ್ ಮನ್ಸಿರ್ಲೇ ಇಲ್ಲ. ಆದ್ರೆ ಸ್ವಾತಿ ಅಪ್ಪುಗೆ ಫುಲ್ ಧೈರ್ಯ ತುಂಬತಾ ಇದ್ಲು. ಮತ್ತೆ ಅಪ್ಪುವಿನ ತಾತಾಜಿ ಅವನಿಗೋಸ್ಕರ ಏನೇನೆಲ್ಲಾ ಮಾಡ್ತಾರೆ ಅಂತ ಹೇಳಿ ಅವನ್ ಮನ್ಸಲ್ಲಿ ಅವ್ರ ಬಗ್ಗೆ ಪ್ರೀತಿ ಹುಟ್ಟೋ ಹಾಗೆ ಮಾಡ್ತಾ ಇದ್ಲು. ಹೀಗೆ ಒಂದ್ ಗಂಟೆ ಜರ್ನಿ ಆದ್ಮೇಲೆ ಮಿಸ್ಟರ್ ಅಂಡ್ ಮಿಸಸ್ ವರ್ಧಮಾನ್ ಇದ್ದಿದ್ ಜಾಗ ಬಂದೇ ಬಿಡ್ತು. ಅವ್ರದ್ದಿದ್ ಮನೆ ತುಂಬಾ ಸಿಂಪಲ್ ಆಗಿತ್ತು. ಅವ್ರ ಮನೆ ಸುತ್ತ ಹಲವಾರು ವಿಧದ ಮರಗಳಿದ್ವು. ಅಲ್ಲಲ್ಲಿ ಒಳ್ಳೆ ಸುಗಂಧ ಬೀರೋ ಹೂವಿನ ಗಿಡಗಳಿದ್ವು. ಎಂತವ್ರಿಗೆ ಆದ್ರೂ ಒಂದಲ್ಲ ಒಂದ್ಸರಿ ಈ ರೀತಿ ಜಾಗದಲ್ಲಿ ಒಮ್ಮೆ ಆದ್ರೂ ಜೀವನ ಮಾಡ್ಬೇಕು ಅಂತ ಅನ್ಸ್ಬೇಕು. ಅಷ್ಟೊಂದ್ ಪ್ರಶಾಂತವಾಗಿತ್ತು ಆ ಜಾಗ. ಮಿಸ್ಟರ್ ಅಂಡ್ ಮಿಸಸ್ ವರ್ಧಮಾನ್ ಇಬ್ರು ಮನೆ ಬಾಗ್ಲಲ್ಲೇ ನಿಂತ್ಕೊಂಡು ಅಪ್ಪು ಬರೋ ದಾರಿನೇ ಕಾಯ್ತಾ ಇದ್ರು. ಇರಿ ಜೀವಗಳ ಮನಸ್ಸೇ ಹಾಗೆ, ತಮ್ಮ ಮೊಮ್ಮಕ್ಕಳು ತಮ್ಮನ್ ನೋಡೋಕ್ ಬರ್ತಾರೆ ಅಂದ್ರೆ ತುಂಬಾ ಸಂಭ್ರಮದಿಂದ ಅವ್ರು ಬರೋ ದಾರಿನೇ ಎದುರು ನೋಡ್ತಾ ಇರ್ತಾರೆ. ಇವ್ರ ಮನಸ್ಥಿತಿ ಕೂಡ ಬೇರೆ ಏನಾಗಿರ್ಲಿಲ್ಲ. ಅವ್ರು ಕೂಡ ಅದೇ ಆಸೆಯಿಂದ ತಮ್ಮ ಮೊಮ್ಮಗನ ದಾರಿನೇ ಕಾಯ್ತಾ ಇದ್ರು. ತಕ್ಷಣ ಅವ್ರ ಮನೆ ಮುಂದೆ ಬಂದು ಒಂದ್ ಕಾರ್ ನಿಲ್ತು. ಅದ್ರ ಒಳಗಿಂದ ಹರ್ಷ ಮತ್ತೆ ಅಪ್ಪು ಇಬ್ರು ಇಳಿದ್ರು. ಸ್ವಾತಿ ಮಾತ್ರ ತಾನಲ್ಲೇ ಇರ್ತೀನಿ ಅಂತ ಕಾರ್ ಒಳಗೆ ಕೂತ್ಕೊಂಡಿದ್ಲು. ಅವಳಿಗೆ ಅಪ್ಪು ಏನಾದ್ರೂ ಅವರ ಅಜ್ಜಿ ತಾತನ ಹತ್ರ ಹೋಗದೆ ವಾಪಸ್ ಬಂದ್ಬಿಟ್ರೆ ಅಂತ ಮನ್ಸಲ್ಲಿ ತುಂಬಾ ಭಯ ಆಗ್ತಾ ಇತ್ತು. ಸ್ವಾತಿ ಮತ್ತೆ ಹರ್ಷ ಅಪ್ಪುನ್ ಕರ್ಕೊಂಡು ಮಿಸ್ಟರ್ ಅಂಡ್ ಮಿಸ್ಸೆಸ್ ವರ್ಧಮಾನ್ ಮನೆಗೆ ಬಿಟ್ಟು ಹೋಗಕ್ ಬಂದ್ರು. ಕಾರ್ ವಿಂಡೋ ಇಂದ ಸ್ವಾತಿ ಅವ್ರ ಮನೆ ಕಡೆ ನೋಡಿದ್ಲು. ಮಿಸ್ಟರ್ ಅಂಡ್ ಮಿಸ್ಸೆಸ್ ವರ್ಧಮಾನ್ ಮುಖದಲ್ಲಿ ಅವ್ರ ಮೊಮ್ಮಗನ್ ನೋಡೋಕೆ ಅಂತ ಒಂದ್ ರೀತಿ ತವಕ ಕಾಣ್ತಾ ಇತ್ತು. ಅದ್ನ ನೋಡಿ ಸ್ವಾತಿ ಫುಲ್ ಎಕ್ಸೈಟ್ ಆದ್ಲು. ನೋಡಪ್ಪು, ನಾನೇನೇನ್ ಹೇಳಿದೀನಿ ಅದನ್ನೆಲ್ಲ ನೆನ್ಪಿಟ್ಕೋಬೇಕು. ಗುಡ್ ಬಾಯ್ ಅಲ್ವಾ ನೀನು? ಅಲ್ನೋಡು, ನಿಮ್ಮ ಅಜ್ಜಿ ತಾತ ನಿಂಗೋಸ್ಕರನೇ ಕಾಯ್ತಾ ಇದ್ದಾರೆ ಅಂತ ಹೇಳಿ ಅವನ ಅಜ್ಜ ಅಜ್ಜಿ ಮನೆ ಕಡೆ ಕಳ್ಸಿಕೊಟ್ಲು. ಅಪ್ಪು ಹರ್ಷನ್ ಕೈ ಹಿಡ್ಕೊಂಡು ಹಿಂದೆ ಹಿಂದೆ ನೋಡ್ತಾ ತನ್ನ ಅಜ್ಜ ಅಜ್ಜಿ ಮನೆ ಕಡೆ ಹೋಗ್ತಾ ಇದ್ದ. ಅಪ್ಪು ನೋಡ್ತಿದ್ದ ಹಾಗೆ ಮಿಸ್ಟರ್ ಅಂಡ್ ಮಿಸ್ಸೆಸ್ ವರ್ಧಮಾನ್ ಫುಲ್ ಖುಷಿಯಾದ್ರು. ಶಾರದಾ ವರ್ಧಮಾನ್ ಅಂತೂ ಆನಂದದಿಂದ ಅಪ್ಪುನ ತಂಕೊಂಡು ಕೆನ್ನೆಗೆ ಕಿಸ್ ಕೊಟ್ರು. ಮತ್ತೆ ಅವ್ರ ಹರ್ಷನ್ ಕಡೆ ಹುಸಿ ಮುನ್ಸ್ ತೋರಿಸ್ತಾ, ನೋಡಿ ಎಲ್ಲ ಈ ಹರ್ಷನಿಂದಾನೆ. ನಾವಿಷ್ಟು ದಿನ ನಮ್ ಮುದ್ದು ಅಪ್ಪು ಮುಖ ನೋಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ನೀನ್ ನನ್ ಸೊಸೆಗೆ ನಿನ್ ವಿಷಯ ಹೇಳಿದ್ಯೋ ಇಲ್ವೋ ಅಂತ ತಮಾಷೆಯಾಗಿ ಹರ್ಷಂಗೆ ಬೈದ್ರು. ಅವರಮ್ಮ ಸೊಸೆ ಅಂದಿದ್ ಕೇಳಿ ಹರ್ಷನ್ಗೆ ಜೀವ ಬಾಯಿ ಬಂದ ಹಾಗಾಯ್ತು. ಅವನು ಅವರಪ್ಪ ಅಮ್ಮಂಗೆ, ಕಾರಲ್ಲಿ ಯಾರೋ ಇದಾರೆ, ನೀವ್ ಹೀಗೆಲ್ಲ ಮಾತಾಡ್ಬೇಡಿ, ನಾವಿಲ್ ಮಾತಾಡೋದು ಅವ್ರ ಕಿವಿ ಕೇಳಿದ್ರು ಕೇಳ್ಬೋದು ಅನ್ನೋ ಹಾಗೆ ಸಿಗ್ನಲ್ ಮಾಡ್ದ. ನಿಜ ಏನಂದ್ರೆ ಸ್ವಾತಿಗೆ ಅವ್ರೇನ್ ಮಾತಾಡ್ತಾ ಇದಾರೆ ಅನ್ನೋದು ಕೇಳ್ತಾ ಇತ್ತು. ಅವಳು ಕೂತಿದ್ ಕಾರ್ಗೆ ಕೂಲಿಂಗ್ ಪೇಪರ್ ಹಾಕ್ಸಿದ್ರಿಂದ ಹೊರಗಡೆ ಇರೋರ್ಗೆ ಒಳಗ್ ಯಾರ್ ಕೂತಿದ್ದಾರೆ ಅಂತ ಕಾಣೋದಿಲ್ಲ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ್ ಸ್ವಾತಿ ಆ ಕಾರ್ ವಿಂಡೋ ಹತ್ರ ಕೂತ್ಕೊಂಡ್ಲು. ಆ ಕಾರ್ ವಿಂಡೋ ಸ್ವಲ್ಪ ಓಪನ್ ಮಾಡಿ ಕಿಟಕಿಗೆ ತನ್ನ ಕಿವಿ ಕೊಟ್ಟು ಇವ್ರೇನ್ ಮಾತಾಡ್ತಾ ಇದಾರೆ ಅಂತ ಕೇಳಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ಲು.
ಹರ್ಷ ಹಾಗೆ ಸಿಗ್ನಲ್ ಮಾಡ್ತಾ ಇದ್ದ ಹಾಗೆ ಶಾರದಾ ವರ್ಧಮಾನ್ ಅವರು ಫುಲ್ ಎಕ್ಸೈಟ್ ಆದ್ರು. ಓ ಮೈ ಗಾಡ್, ನನ್ ಸೊಸೆ ಕೂಡ ಇಲ್ಲಿಗೆ ಬಂದಿದ್ದಾಳ, ಕರಿ ಅವಳನ್ನ ಹೊರಗೆ, ನಾವವಳನ್ನ ನೋಡಿ ಒಂದ್ಸರಿ ಕಣ್ ತುಂಬಕೋತೀವಿ ಅಂತ ಖುಷಿಯಿಂದ ಹರ್ಷನ್ಗೆ ಹೇಳಿದ್ರು. ಹರ್ಷನ್ಗೆ ಒಂಥರ ಎಂಬರಾಸ್ಮೆಂಟ್ ಆಯ್ತು. ಅವನು ತುಂಬಾ ಸಣ್ಣವನಿಲಿ ಅಮ್ಮ ಅಂತ ಅಂದು ಮತ್ತೆ ಅವ್ರ ಹತ್ರ ಹೋಗಿ, ಅಮ್ಮ ಅವಳಗೊಂಚೂರು ಶೈನೆಸ್ ಜಾಸ್ತಿ, ನೀವು ಅವಳು ಹೀಗೆ ಹೆದರಿಸಿದ್ರೆ ಅಷ್ಟೇ ಆಮೇಲೆ ಅಂತ ಹೇಳ್ದ. ಕಾರಲ್ಲಿ ಕೂತಿದ್ ಸ್ವಾತಿಗೆ ಹರ್ಷ ಹೇಳಿದ ಮಾತು ಕೇಳಿಸ್ತು. ಅದಕ್ಕೆ ಅವಳು ಚಿಕ್ಕ ಮಗು ತರ, ಹೌದು ಹೌದು ನನ್ಗೆ ಶೈನೆಸ್ ಜಾಸ್ತಿ, ಪ್ಲೀಸ್ ನನ್ನಲ್ಲಿ ಕರಿಬೇಡಿ ಅಂತ ಮನ್ಸಲ್ಲಿ ಅನ್ಕೊಂಡ್ಲು. ಸ್ವಾತಿ ಅದೃಷ್ಟಕ್ಕೆ ಮಿಸ್ಟರ್ ವರ್ಧಮಾನ್ ಅವರು ವಿಷಯನ್ ಡೈವರ್ಟ್ ಮಾಡಿದ್ರು. ನೋಡಿ ನಮ್ಮ ಅಪ್ಪು ಏನೋ ಬರಿತಾ ಇದ್ದಾನೆ, ಏನದು ಅಂತ ಹರ್ಷ ಮತ್ತೆ ಶಾರದಾ ವರ್ಧಮಾನ್ನ ಕೇಳಿದ್ರು. ಮಿಸ್ಟರ್ ವರ್ಧಮಾನ್ ಮಾತ್ ಕೇಳಿ ಶಾರದಾ ಅವರು ಅಪ್ಪು ಕಡೆ ನೋಡಿದ್ರು. ಅಪ್ಪು ತುಂಬಾ ಸೀರಿಯಸ್ ಆಗಿ ತನ್ನ ರೈಟಿಂಗ್ ಪ್ಯಾಡ್ ಅಲ್ಲಿ ಏನೋ ಬರಿತಾ ಇದ್ದ. ಅವರು ಆಶ್ಚರ್ಯದಿಂದ ಏನಿರ್ಬೋದು ಅಪ್ಪು ಬರಿತಾ ಇರೋದು ಅಂತ ನೋಡ್ತಾ ನಿಂತ್ರು. ಹಾಗೆ ಒಂದ್ 10 ಸೆಕೆಂಡ್ ಆದ್ಮೇಲೆ ಅಪ್ಪು ಬರೆಯೋದ್ ನಿಲ್ಸಿ ತನ್ ಕಣ್ ದೊಡ್ಡ ಮಾಡ್ಕೊಂಡು ತನ್ನ ಅಜ್ಜ ಅಜ್ಜಿ ಕಡೆ ನೋಡ್ತಾ ಅವನೇನ್ ಬರಿತಾ ಇದ್ನೋ ಅದ್ನ ಅವ್ರಿಗೆ ತೋರಿಸ್ದ. ಅಪ್ಪು ಆ ರೈಟಿಂಗ್ ಬೋರ್ಡ್ ಮೇಲೆ, ಅಜ್ಜಿ ತಾತ ನಿಮ್ ಮುದ್ದು ಅಪ್ಪು ನಿಮ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದ ಅಂತ ಅಪ್ಪು ಬರ್ದಿದ್ದ. ಅದ್ನ ಓದಿ ಮಿಸ್ಟರ್ ಅಂಡ್ ಮಿಸ್ಸೆಸ್ ವರ್ಧಮಾನ್ ಅವ್ರಿಗೆ ಫುಲ್ ಆಶ್ಚರ್ಯ ಆಯ್ತು. ಅವರು ತುಂಬಾ ಆನಂದದಿಂದ ಒಬ್ರ ಮುಖ ಒಬ್ರು ನೋಡ್ಕೊಂಡ್ರು. ಅವ್ರ ಕಣ್ಗಳು ಸಂತೋಷದಿಂದ ತುಂಬೋದುವು. ಶಾರದಾ ವರ್ಧಮಾನ್ ಅವರಿಗೆ ಅಪ್ಪು ಅಲ್ಲಿ ಬರ್ದಿರೋದ್ನ ನಂಬೋಕಾಗ್ಲಿಲ್ಲ. ಅವರು ಫುಲ್ ಖುಷಿಯಿಂದ ತಮ್ಮ ಗಂಡನ್ ಕಡೆ ನೋಡ್ತಾ, ರೀ ನೋಡಿದ್ರಾ ನಮ್ಮ ಅಪ್ಪು ನನ್ನ ಅಜ್ಜಿ ಅಂತ ಕರ್ದ ಅಂತ ಹೇಳಿದ್ರು. ಅಪ್ಪು ಯಾವತ್ತೂ ಬಾಯಿ ಬಿಟ್ಟು ಮಾತಾಡಿಲ್ಲ ಅಂದ್ರು ಅವ್ರನ್ನ ಇದೇ ಮೊದಲನೇ ಸರಿ ತಾತ ಅಜ್ಜಿ ಅಂತ ಕರ್ದಿದ್ದ. ಮೊದ್ಲೆಲ್ಲ ಅಪ್ಪು ಅವರಿಬ್ರು ತನ್ನ ಜೊತೆ ಇದಾರೆ ಅನ್ನೋದ್ನೇ ಇಗ್ನೋರ್ ಮಾಡ್ತಾ ಇದ್ದ. ಶಾರದಾ ಅವ್ರ ಮಾತಿಗೆ ಮಿಸ್ಟರ್ ವರ್ಧಮಾನ್ ಕೂಡ ತಮ್ಮ ಮಾತನ್ನ ಸೇರಿಸಿದ್ರು. ಹಾ ನೋಡು ಮತ್ತೆ ನನ್ನ ತಾತ ಅಂತ ಕರ್ದಿದ್ದಾನೆ ಅಂತ ತುಂಬಾ ಪ್ರೈಡ್ ಆಗಿ ಹೇಳಿದ್ರು. ಆಗ ಶಾರದಾ ಅವ್ರ ಕಣ್ಣಲ್ಲಿ ನೀರ್ ಹಾಕ್ತಾ, ನನ್ ಮುದ್ದು ಬಂಗಾರ, ನಿಂಗೊತ್ತಾ ನಿನ್ನಿಂದ ಅಜ್ಜಿ ಇವಾಗ ಎಷ್ಟ್ ಖುಷಿಯಾಗಿದ್ದಾರೆ, ನಾವ್ ಕೂಡ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಂತ ಅಪ್ಪುಗೆ ಪ್ರೀತಿಯಿಂದ ಹೇಳಿದ್ರು. ಅದಕ್ಕೆ ಮಿಸ್ಟರ್ ವರ್ಧಮಾನ್ ಅವರು ತುಂಬಾ ಸೀರಿಯಸ್ ಆಗಿ ತಮ್ಮ ಮಗ ಹರ್ಷನ್ ಕಡೆ ನೋಡ್ತಾ, ಹರ್ಷ ನೀನ್ ಇಷ್ಟಪಡ್ತಾ ಇರೋ ಹುಡುಗಿ ನಮ್ಮ ಅಪ್ಪುಗೆ ತುಂಬಾ ಚೆನ್ನಾಗಿ ಎಲ್ಲ ವಿಷಯನೂ ಹೇಳ್ಕೊಡ್ತಾಳೆ, ವೆರಿ ಗುಡ್ ಅಂತ ಹೇಳಿದ್ರು. ಅವ್ರಿಗೆ ಅಪ್ಪು ಇವಾಗ ಹೊರಗಡೆ ಹೋಗಿ ಸುತ್ತಾಡೋಷ್ಟು ಓಪನ್ ಅಪ್ ಆಗಿದ್ದಾನೆ ಅಂತ ಗೊತ್ತಿತ್ತು. ಆದ್ರೆ ಅಪ್ಪು ಈ ಮಟ್ಟಿಗೆ ಇಂಪ್ರೂವ್ ಆಗಿರೋದ್ ನೋಡಿ ಅವ್ರಿಗೆ ನಿಜವಾಗ್ಲೂ ಆಶ್ಚರ್ಯ ಮತ್ತೆ ಸಂತೋಷ ಎರಡೂ ಒಟ್ಟಿಗೆ ಆಯ್ತು. ಮಿಸ್ಟರ್ ವರ್ಧಮಾನ್ ಅವ್ರ ಮಾತಿಗೆ ಸಪೋರ್ಟ್ ಅನ್ನೋ ಹಾಗೆ ಶಾರದಾ ವರ್ಧಮಾನ್ ಅವರು ಮಾತು ಸೇರಿಸಿದ್ರು. ಹಾ ಹೌದು ಇಲ್ ನೋಡಿ ನಮ್ಮ ಅಪ್ಪು ಎಷ್ಟ್ ಗುಂಡ್ ಗುಂಡಕ್ ಮುದ್ದಕ್ಕೆ ಕಾಣ್ತಾನೆ, ಇನ್ಫ್ಯಾಕ್ಟ್ ಅವನು ಮುಂಚೆ ಫೋಟೋದಲ್ಲಿ ಕಾಣ್ತಾ ಇದ್ದಿದ್ದಕ್ಕಿಂತ ತುಂಬಾ ಚೆನ್ನಾಗಾಗಿದ್ದಾನೆ ಅಂತ ಆಶ್ಚರ್ಯದಿಂದ ಹೇಳ್ತಾ, ನನ್ ಸೊಸೆ ನಿಜವಾಗ್ಲೂ ತುಂಬಾ ಒಳ್ಳೆಯವಳು ಅಂತ ಹರ್ಷಂಗ್ ಹೇಳಿದ್ರು. ಆಗ ಮಿಸ್ಟರ್ ವರ್ಧಮಾನ್ ಅವರು ಹರ್ಷನ್ ಭುಜ ತಟ್ಟತಾ, ಗುಡ್ ಲಕ್ ಮಗನೆ, ನೀನ್ ಆ ಹುಡ್ಗಿನ ಇಷ್ಟಪಡೋದ್ರಲ್ಲಿ ನಮ್ಗೆ ಯಾವುದೇ ತಕರಾರಿಲ್ಲ, ನಾವು ನಿಂಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಹರ್ಷಂಗ್ ಹೇಳಿದ್ರು. ಹಾಗೆ ಅವರೆಲ್ಲ ಒಂದ್ ಸ್ವಲ್ಪ ಹೊತ್ ಮಾತಾಡಿದ ಮೇಲೆ ಮಿಸ್ಟರ್ ಅಂಡ್ ಮಿಸ್ಸೆಸ್ ವರ್ಧಮಾನ್ ಹರ್ಷನ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಪ್ಪುನ್ ಕರ್ಕೊಂಡ್ ಮನೆ ಒಳಗ್ ಹೋದ್ರು. ಹರ್ಷ ಕೂಡ ವಾಪಸ್ ಕಾರ್ ಕಡೆ ನಡ್ಕೊಂಡ್ ಬಂದ. ಹರ್ಷ ವಾಪಸ್ ಕಾರ್ ಕಡೆ ನಡ್ಕೊಂಡ್ ಬರ್ತಾ ಇರೋದ್ ನೋಡಿ ಸ್ವಾತಿ ತಾನೇನು ಕೇಳಿಸ್ಕೊಳ್ತಾ ಇಲ್ಲ ಅನ್ನೋ ಹಾಗೆ ಸ್ಟ್ರೇಟ್ ಆಗಿ ಕೂತ್ಕೊಂಡ್ಲು. ಹರ್ಷ ಬಂದು ಕಾರ್ ಒಳಗ್ ಕೂತ್ಕೊಂಡು ಡ್ರೈವರ್ಗೆ ಹೊರಡೋಕ್ ಹೇಳ್ದ. ಕಾರ್ ನಿಧಾನಕ್ಕಲ್ಲಿಂದ ಮೂವ್ ಆಯ್ತು. ಹಾಗೆ ಅವರು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಹರ್ಷ ಸಡನ್ ಆಗಿ, ಸ್ವಾತಿ ಇವತ್ತೇನ್ ಪ್ಲಾನ್ ನಿಂದು ಅಂತ ಸ್ವಾತಿನ್ ಕೇಳ್ದ. ಹರ್ಷನ್ ಮಾತ್ ಕೇಳಿ ಸ್ವಾತಿಗೆ ಯೋಚನೆ ಬಂತು. ಹೌದು ಇವತ್ತೇನ್ ಪ್ಲಾನ್ ಅಂತ ತನ್ನ ಮನ್ಸಲ್ಲಿ ಯೋಚನೆ ಮಾಡೋಕ್ ಶುರು ಮಾಡಿದ್ಲು. ಇವತ್ತು ಸ್ವಾತಿಗೆ ಯಾವ್ದೇ ವರ್ಕ್ ಇರ್ಲಿಲ್ಲ, ಜೊತೆಗೆ ಇವತ್ತು ಶನಿವಾರ ಆಗಿದ್ರಿಂದ ಹರ್ಷಂಗ್ ಕೂಡ ಆಫೀಸಲ್ಲಿ ಯಾವ್ದೇ ವರ್ಕ್ ಇರ್ಲಿಲ್ಲ, ಹಾಗಾಗಿ ವಿಧಿನೇ ಇವತ್ತು ಇವರಿಬ್ಬರನ್ನ ಒಟ್ಟಿಗೆ ಇರ್ಬೇಕು ಅಂತ ಡಿಸೈಡ್ ಮಾಡಾಗಿತ್ತು. ಸ್ವಾತಿಗೆ ತಾನಿವಾಗ ಹರ್ಷನ್ ಟ್ರ್ಯಾಪ್ ಅಲ್ಲಿ ಬಿದ್ದಿದ್ದೀನಿ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಅವಳಿಗೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಬಂತು. ಅವಳ ಹೃದಯ ಜೋರಾಗಿ ಬಡ್ಕೊಳಕ್ ಶುರು ಮಾಡ್ತು. ತಕ್ಷಣ ಸ್ವಾತಿ ಫೋನ್ಗೆ ಒಂದ್ ಕಾಲ್ ಬಂತು. ಫೋನ್ ಡಿಸ್ಪ್ಲೇ ಮೇಲೆ ಅನ್ನೋನ್ ನಂಬರ್ ಅಂತ ಬಂತು. ಸ್ವಾತಿ ಯಾರಿದು ನಂಗೆ ಇವಾಗ ಕಾಲ್ ಮಾಡ್ತಾ ಇರೋದು ಅಂತ ತನ್ ಕಾಲ್ ರಿಸೀವ್ ಮಾಡಿ, ಹಲೋ
ಯಾರಿದು ಅಂತ ಅಂದ್ಲು. ಆ ಕಡೆ ಸ್ವಾತಿ ಕೇಳಿದ ವಾಯ್ಸ್ ಸ್ವಾತಿಗೆ ತುಂಬಾ ಫೆಮಿಲಿಯರ್ ಅನ್ಸ್ತು. ನಾನ್ ನಿನ್ ಮ್ಯಾನೇಜರ್ ಆಗಿದ್ಲಲ್ಲ, ಅದೇ ಪ್ರಿಯಾ ಅಂತ ವಾಯ್ಸ್ ಬಂತು. ಸ್ವಾತಿಗೆ ಪ್ರಿಯಾ ಅಂತ ಹೆಸರು ಕೇಳ್ತಾ ಇದ್ದ ಹಾಗೆ ಒಂದ್ ಕ್ಷಣ ಶಾಕ್ ಆಯ್ತು. ಅಲ್ಲ, ಇವಳು ಜೈಲಲ್ಲಿ ಇರ್ಬೇಕಿತ್ತಲ್ವಾ, ಇವಾಗ ಯಾಕೆ ಹೀಗ್ ನಂಗ್ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಬಂತು. ನಿಶಾ ತಾನ್ ಮಾಡಿದ ತಪ್ಪನ್ನೆಲ್ಲ ಪ್ರಿಯಾನ್ ಮೇಲ್ ಹಾಕಿ ಜೈಲಿಗೆ ಹಾಕ್ಸಿದ ಮೇಲೆ ಪ್ರಿಯಾಗೆ ನಿಶಾನ್ ಮೇಲೆ ಫುಲ್ ಸಿಟ್ ಬಂದಿತ್ತು. ಅದಕ್ಕವಳು, ನನ್ನ ನೀನು ಇಲ್ಲಿಂದ ಬಿಡಿಸ್ಲಿಲ್ಲ ಅಂದ್ರೆ ನಿನ್ ನಿಜಾನ ಜನ್ಗಳ ಮುಂದೆ ಎಲ್ಲ ಬಾಯ್ ಬಿಟ್ಬಿಡ್ತೀನಿ ಅಂತ ನಿಶಾಗೆ ಬ್ಲಾಕ್ ಮೇಲ್ ಮಾಡಿದ್ಲು. ಅದಕ್ಕೆ ನಿಶಾ ಹೆದರ್ಕೊಂಡು ತನಗ್ ಗೊತ್ತಿರೋ ಯಾವ್ದೋ ಒಬ್ಬ ನಿಗೂಢ ವ್ಯಕ್ತಿ ಮೂಲಕ ಪ್ರಿಯಾಗೆ ಬೇಲ್ ಕೊಡಿಸಿ ತನ್ನ ಹತ್ರ ಇರೋ ಇನ್ಫ್ಲೂಯೆನ್ಸ್ ಎಲ್ಲ ಬಳಸಿ ಮತ್ತೆ ಪ್ರಿಯಾಗೆ ಮಿತ್ರ ಎಂಟರ್ಟೈನ್ಮೆಂಟ್ ಅಲ್ಲಿ ಅವಳು ಮುಂಚೆ ಮಾಡ್ತಾ ಇದ್ದ ಕೆಲಸ ಸಿಗೋ ಹಾಗ್ ಮಾಡಿದ್ಲು. ಸ್ವಾತಿ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ, ನೀನ್ ನನಗ್ ಮ್ಯಾನೇಜರ್ ಆಗಿದ್ದು ಅವಾಗ, ಇವಾಗಲ್ಲ, ನೀನ್ ಇವಾಗ ಯಾವ ವಿಷಯಕ್ಕೆ ಕಾಲ್ ಮಾಡಿದೀಯಾ ಅದನ್ನ ಹೇಳು ಮೊದ್ಲು ಅಂತ ಕೋಪದಲ್ಲಿ ಹೇಳಿದ್ಲು. ಸ್ವಾತಿ ಮಾತು ಕೇಳಿ ಪ್ರಿಯಾಗೆ ಫುಲ್ ಶಾಕ್ ಆಯ್ತು. ಆಗ ಪ್ರಿಯಾ ತುಂಬಾ ಸೀರಿಯಸ್ ಆಗಿ, ನೋಡು, ಮಿತ್ರ ಎಂಟರ್ಟೈನ್ಮೆಂಟ್ ನಿಂಗೆ ಅಂತ ಕೊಟ್ಟಿದ್ದ ಆ ಅಪಾರ್ಟ್ಮೆಂಟ್ ಇಂದ ನೀನ್ ಇವಾಗ್ಲೇ ಹೊರಗೆ ಹೋಗ್ಬೇಕಂತೆ. ನೀನ್ ಕಂಪನಿಗೆ ಬೆನ್ ತೋರಿಸಿ ಮೋಸ ಮಾಡಿ ಹೋಗಾದ್ಮೇಲೂ ಕೂಡ ನಿಂಗೆ ಕಂಪನಿ ಕೊಟ್ಟಿದ್ದ ಅಪಾರ್ಟ್ಮೆಂಟ್ ಅಲ್ಲೇ ಇರ್ಬೇಕು ಅಂತ ಆಸೆ ಇದೆಯಾ? ಈ ವಿಷಯನೇ ಹೇಳೋಕೆ ಅಂತಾನೆ ನಾನ್ ನಿನ್ಗೆ ಇವಾಗ ಕಾಲ್ ಮಾಡಿದ್ದು ಅಂತ ಸ್ವಾತಿಗೆ ರೂಡ್ ಆಗಿ ಹೇಳಿದ್ಲು. ಸ್ವಾತಿಗೆ ಪ್ರಿಯಾನ್ ಮಾತು ಕೇಳಿ ನಗು ಬಂತು. ಅಲ್ಲ, ಕಂಪನಿ ಆ ಅಪಾರ್ಟ್ಮೆಂಟ್ ನ ತೋರ್ಸಾದ್ಮೇಲೆ ತಮಗೂ ಅದಕ್ಕೂ ಯಾವ್ದೇ ಸಂಬಂಧ ಇಲ್ಲ ಅನ್ನೋ ತರ ಬಿಟ್ಟು ಹೋಯ್ತು. ಆಮೇಲಿಂದ ಅದ್ರ ಬಾಡಿಗೆ ಎಲ್ಲ ನಾನೇ ಕಟ್ಕೊಂಡ್ ಬಂದಿದ್ದೀನಿ. ಅಂತದ್ರಲ್ಲಿ ಇವಾಗ ಕಾಲ್ ಮಾಡಿ ಈ ರೀತಿ ಮಾತಾಡ್ತಾ ಇದೀಯಾ ಅಂತ ಹೇಳಿ ಒಂದೆರಡ್ ಸೆಕೆಂಡ್ ಸೈಲೆಂಟ್ ಆದ್ಲು. ಸ್ವಾತಿಗೆ ತನ್ ಎಷ್ಟೇ ಮಾತಾಡಿದ್ರು ವೇಸ್ಟ್ ಅಂತ ಅನಿಸ್ತು. ಅವಳು ದೀರ್ಘವಾಗಿ ಬ್ರೆತ್ ತಗೊಂಡು, ಓಕೆ ಆಯ್ತು, ನಾನಿವತ್ತೇ ಆ ಮನೇನ್ ಖಾಲಿ ಮಾಡ್ತೀನಿ. ನಿನ್ಗಿನ್ನು ಬೇರೆ ಹೇಳೋದೇನು ಇಲ್ಲ ಅಂದ್ರೆ ನಾನಿವಾಗ ಕಾಲ್ ಕಟ್ ಮಾಡ್ತಾ ಇದ್ದೀನಿ ಅಂತ ಪ್ರಿಯಾಗ್ ಹೇಳಿದ್ಲು. ಸ್ವಾತಿ ಹಾಗೆ ಕಾಲ್ ಕಟ್ ಮಾಡೋಕು ಮುಂಚೆನೆ ಪ್ರಿಯಾನ್ ವಾಯ್ಸ್ ತುಂಬಾ ಕೋಪದಲ್ಲಿ ಬಂತು. ಸ್ವಾತಿ, ನಿನಗ್ ಮನಸ್ಸಾಕ್ಷಿ ಅನ್ನೋದೇ ಇಲ್ಲ ಅಲ್ವಾ? ನೀನೇ ಯೋಚನೆ ಮಾಡು, ನಿನ್ನಂತ ಚಿಕ್ಕ ಆಕ್ಟರ್ಗಳು ಎಷ್ಟು ಜನ ತಾನೇ ಕೆಲ್ಸಕ್ ದಿನ ಹೋಗಕ್ಕಾಗತ್ತೆ? ಅಂತದ್ರಲ್ಲಿ ಮಿತ್ರ ಎಂಟರ್ಟೈನ್ಮೆಂಟ್ ನಿನ್ ಉಳ್ಕೊಳಕ್ಕೆ ಅಂತ ಒಂದ್ ಗೂಡ್ ಕೊಟ್ಟಿತ್ತು. ಕಂಪನಿ ನಿಂಗೆ ಅಂತ ಎಷ್ಟೆಲ್ಲ ಮಾಡ್ತು. ಈವನ್ ನಿಂಗ್ ಬಂದ್ ಪ್ರಾಬ್ಲಮ್ ಎಲ್ಲ ಅದೇ ನೋಡ್ಕೋತಾ ಇತ್ತು. ಈಗಿನ ಕಾಲದಲ್ಲಿ ಈ ತರದ ಕಂಪನಿಗಳು ಎಲ್ಲೂ ಸಿಗಲ್ಲ. ನಿನ್ಗಿವಾಗ ಹೆಸರು ಬಂದ್ಮೇಲೆ ನೀನ್ ಈ ಕಂಪನಿ ದೂರ ಮಾಡ್ತಾ ಇರೋದು ಒಂದ್ ರೀತಿ ನಿನ್ ಕಂಪನಿಗ್ ಮಾಡ್ತಾ ಇರೋದು ದ್ರೋಹ. ನಿನಗ್ ಗೊತ್ತಾ, ನೀನ್ ಯೂಸ್ ಮಾಡ್ಕೊಂಡು ಆ ವರ್ಧಮಾನ್ ಎಂಟರ್ಟೈನ್ಮೆಂಟ್ ಅವರು ಈ ಮಿತ್ರ ಎಂಟರ್ಟೈನ್ಮೆಂಟ್ ನ ತುಳಿಯೋಕ್ ನೋಡ್ತಾ ಇದಾರೆ. ನಿನ್ ಕಣ್ಗಿವಾಗ ಆ ಕಂಪನಿ ತುಂಬಾ ಒಳ್ಳೆ ಕಂಪನಿ ತರ ಕಾಣ್ತಾ ಇದೆ, ಆದ್ರೆ ಮುಂದೆ ಅದ್ರ ನಿಜ ಬಣ್ಣ ಏನು ಅಂತ ನಿನಗ್ ಗೊತ್ತಾದ್ಮೇಲೆ ನೀನ್ ಅಳ್ತಾ ನಮ್ ಹತ್ರ ಮಾತ್ರ ಬರ್ಬೇಡ ಅಂತ ಹೇಳಿದ್ಲು. ಸ್ವಾತಿಗೆ ಇದನ್ನ ಕೇಳಿದ್ರೆ ನಗು ಬರ್ತಾ ಇತ್ತು. ಅವಳಿಗೆ ಪ್ರಿಯಾ ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ತಾ ಇದ್ದಾಳೆ ಅಂತ ಅನ್ಸಿ ರಪ್ ಅಂತ ಕಾಲ್ ಕಟ್ ಮಾಡಿದ್ಲು. ಸ್ವಾತಿ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಹರ್ಷನ್ ಕಡೆ ಸೀರಿಯಸ್ ಆಗಿ ಲುಕ್ ಕೊಟ್ಟು, ನಾನಿವತ್ತು ಒಂದ್ ಕೆಲಸ ಮಾಡ್ಬೇಕಿದೆ, ಅದು ಈಗ್ಲೇ ಆಗ್ಬೇಕು ಅಂತ ಹೇಳಿದ್ಲು. ಹರ್ಷ ತನ್ಗೇನು ಅರ್ಥ ಆಗ್ಲಿಲ್ಲ ಅನ್ನೋ ಹಾಗೆ ವಾಟ್ ಅಂತ ಅಂದ. ಅದಕ್ಕೆ ಸ್ವಾತಿ ಹರ್ಷನ್ ಮುಖ ನೋಡ್ತಾ, ನನ್ಗಿವಾಗಿನ್ನೂ ಆ ಪ್ರಿಯಾ ಕಾಲ್ ಮಾಡಿದ್ಲು. ಮಿತ್ರ ಎಂಟರ್ಟೈನ್ಮೆಂಟ್ ನನ್ನ ಇವಾಗ್ಲೇ ಅವ್ರು ತೋರಿಸಿದ ಅಪಾರ್ಟ್ಮೆಂಟ್ ಇಂದ ಖಾಲಿ ಮಾಡೋಕ್ ಹೇಳಿದ್ದಾರೆ ಅಂತ ಅಂದ್ಲು. ಇನ್ನು ಕೂಡ ನನ್ ಹಲವಾರು ವಸ್ತುಗಳಲ್ಲಿವೆ, ನಾನ್ ಇವಾಗ್ಲೇ ಹೋಗಿ ಅದನ್ನೆಲ್ಲ ಅಲ್ಲಿಂದ ಮೂವ್ ಮಾಡ್ಬೇಕು ಅಂತ ಹರ್ಷಂಗ್ ಹೇಳಿದ್ಲು. ಇಷ್ಟೊತ್ತು ಸ್ವಾತಿಗೆ ಏನು ಕೆಲ್ಸ ಇಲ್ಲ ಅನ್ಕೊಂಡು ಹರ್ಷ ಇವತ್ತಿಗೆ ಅಂತ ಯಾವ್ದೋ ಒಂದ್ ದೊಡ್ಡ ಪ್ಲಾನ್ ಮಾಡಿದ್ದ. ಆದ್ರೆ ಇವಾಗ ಸಡನ್ ಆಗಿ ಪ್ಲಾನ್ ಚೇಂಜ್ ಆಗಿದ್ ನೋಡಿ ಅವನ್ಗೆ ಒಂಚೂರ್ ಬೇಜಾರಾಯ್ತು. ಆದ್ರೆ ಅದನ್ನ ಸ್ವಾತಿ ಮುಂದೆ ತೋರಿಸ್ಕೊಳ್ದೆ, ಓಕೆ ಸ್ವಾತಿ ಅಂತ ಹೇಳ್ದ. ಹರ್ಷ ಇವತ್ತು ಸ್ವಾತಿ ಫ್ರೀ ಆಗಿರ್ತಾಳೆ, ಮನೇಲಿ ಯಾರು ಇರಲ್ಲ, ತಾನು ಸ್ವಾತಿ ಇಬ್ರೆ ಅನ್ಕೊಂಡು ತುಂಬಾ ಪ್ಲಾನ್ ಮಾಡಿದ್ದ. ಆದ್ರೆ ಸ್ವಾತಿಗೆ ಹೀಗೆ ಸಡನ್ ಆಗಿ ಫೋನ್ ಕಾಲ್ ಬಂದು ಅವನ್ ಮಾಡಿರೋ ಪ್ಲಾನ್ ಎಲ್ಲ ಹಾಳ್ ಮಾಡ್ತು. ಆದ್ರೂ ಹರ್ಷ ಜಾಸ್ತಿ ಯೋಚನೆ ಮಾಡದೆ ಸ್ವಾತಿ ಅಪಾರ್ಟ್ಮೆಂಟ್ ಕಡೆ ಡ್ರೈವರ್ಗೆ ಕಾರ್ ತಿರುಗಿಸೋಕೆ ಹೇಳ್ದ. ಸ್ವಾತಿ ತನ್ಗೆ ಫೋನ್ ಕಾಲ್ ಬಂದಿದ್ರಿಂದ ತಾನು ಹರ್ಷನ್ ಜೊತೆ ಹೋಗೋದ್ರಿಂದ ತಪ್ಪಿಸ್ಕೊಂಡೆ ಅಂತ ಫುಲ್ ಖುಷಿ ಪಟ್ಟಿದ್ಲು. ಆದ್ರೆ ಹರ್ಷ ಕಾರ್ನ ತನ್ನ ಅಪಾರ್ಟ್ಮೆಂಟ್ ಕಡೆ ತಿರುಗಿಸೋಕ್ ಹೇಳಿದ್ ನೋಡಿ ಅವಳಿಗೆ ಫುಲ್ ಶಾಕ್ ಆಯ್ತು. ಅವಳು ಹರ್ಷನ್ ಕಡೆ ಕಳ್ಳಿ ತರ ನೋಡ್ತಾ, ಹರ್ಷ ನೀವ್ ಸುಮ್ನೆ ತೊಂದರೆ ತಗೋಬೇಡಿ, ಅಲ್ಲಿ ಶಿಫ್ಟ್ ಮಾಡೋ ವಸ್ತುಗಳು ತುಂಬಾ ಇದಾವೆ,
ಹಾಗಾಗಿ ನಾನ್ ಯಾವ್ದಾದ್ರೂ ಲಾರಿನ್ ಬುಕ್ ಮಾಡಿ ಅದ್ರಲ್ಲಿ ತುಂಬಿಕೊಂಡು ಅಲ್ಲಿಂದ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಹರ್ಷ ತುಂಬಾ ಕೂಲ್ ಆಗಿ ಸ್ವಾತಿ ಕಡೆ ಲುಕ್ ಕೊಟ್ಟು ನೋ ವರೀಸ್, ಆರಾಮಾಗಿ ಶಿಫ್ಟ್ ಮಾಡ್ಬೋದು ಅಂತ ಹೇಳ್ದ. ಸ್ವಾತಿಗೆ ಅವರು ಈಗ ಕೂತಿರೋ ಕಾರ್ ದೊಡ್ಡದಾಗಿ ಕಂಡ್ರು ಕೂಡ ಅವಳ ಅಪಾರ್ಟ್ಮೆಂಟ್ ಅಲ್ಲಿರೋ ಅಷ್ಟು ಐಟಮ್ಸ್ ನ ತುಂಬಿಸ್ಕೊಳ್ಳೋಷ್ಟು ಜಾಗ ಇದ್ರಲ್ಲಿದ್ಯಾ ಅಂತ ಯೋಚನೆ ಬಂತು. ಆದ್ರೆ ಹರ್ಷ ಅಷ್ಟೊಂದು ಕೂಲ್ ಆಗಿ ಮತ್ತೆ ಕಾನ್ಫಿಡೆಂಟ್ ಆಗಿ ಹೇಳಿದ್ರಿಂದ ಸ್ವಾತಿ ಇವಾಗ ಹರ್ಷನ್ ಬೇಡ ಅಂತ ಹೇಳೋದು ತಪ್ಪಾಗತ್ತೆ ಅಂತ ಯೋಚನೆ ಮಾಡಿ ಹರ್ಷನ ಕೂಡ ತನ್ನ ಜೊತೆ ಅವಳ ಅಪಾರ್ಟ್ಮೆಂಟ್ಗೆ ಬರೋಕೆ ಒಪ್ಪಿದ್ಲು. ಹರ್ಷ ಇವತ್ತು ಸ್ವಾತಿ ತುಂಬಾ ಫ್ರೀ ಆಗಿರ್ತಾಳೆ, ಅವಳಿಗೆ ತುಂಬಾ ಚೇಷ್ಟೆ ಮಾಡಿ ಕಾಟ ಕೊಡ್ಬೋದು ಅಂತ ಪ್ಲಾನ್ ಮಾಡಿದ್ದ. ಆದ್ರೆ ಈ ಮನೆ ವಸ್ತುಗಳನ್ನ ಶಿಫ್ಟ್ ಮಾಡೋದ್ರಲ್ಲಿ ಎಂತದು ಮಜಾ ಇರಲ್ಲ ಅಂತ ಅನ್ಸಿ ಲೈಟ್ ಆಗಿ ಬೇಜಾರಾಗಿದ್ದ. ಆದ್ರೆ ಈ ನೆಪದಲ್ಲಾದ್ರೂ ಸ್ವಾತಿ ತನ್ನ ಜೊತೆಗಿರ್ತಾಳೆ ಅಂತ ಅನ್ಕೊಂಡು ತನ್ನ ತಾನು ಸಮಾಧಾನ ಮಾಡಿಕೊಂಡ. ಕಾರ್ ಸ್ವಾತಿ ಅಪಾರ್ಟ್ಮೆಂಟ್ ಮುಂದೆ ಬಂದು ನಿಲ್ತು. ಸ್ವಾತಿ ಮತ್ತೆ ಹರ್ಷ ಇಬ್ರು ಕಾರಿಂದ ಇಳಿದು ಅಪಾರ್ಟ್ಮೆಂಟ್ ಒಳಗ್ ಹೋದ್ರು. ಆ ಮನೇಲಿ ಯಾರು ಉಳ್ಕೊಳ್ಳದೆ ತುಂಬಾ ದಿನ ಆಗಿದ್ರಿಂದ ಮನೆ ಫುಲ್ ಧೂಳಾಗಿತ್ತು. ಜೊತೆಗೆ ಯಾವುದೋ ಒಂದು ಕಿಟಕಿ ಓಪನ್ ಆಗಿದ್ರಿಂದ ಮನೆ ಒಳಗೆಲ್ಲ ಪಾರಿವಾಳದ ರೆಕ್ಕೆ ಮತ್ತೆ ಮರದ ಎಲೆಗಳು ಬಿದ್ದಿದ್ವು. ಸ್ವಾತಿ ಅಲ್ಲೇ ಮೂಲೆಯಲ್ಲಿದ್ದ ಪೊರ್ಕೆ ತಗೊಂಡ್ ಮನೆಯೆಲ್ಲ ಕಸ ಗುಡಿಸಿದ್ಲು. ಹರ್ಷ ತಾನಿವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸ್ವಾತಿ ಹತ್ರ ಬಂದು ನಾನಿವಾಗ ಯಾವ ತರ ಹೆಲ್ಪ್ ಮಾಡ್ಲಿ ಅಂತ ಕೇಳ್ದ. ಅದಕ್ಕೆ ಸ್ವಾತಿ ಯೋಚನೆ ಮಾಡಿ, ನೀವು ಆ ಬೀರ್ ಮೇಲಿರೋ ಎಲ್ಲ ಬುಕ್ಸ್ನು ಒಂದ್ ಡಬ್ಬಕ್ ಜೋಡಿಸಿ ಅಂತ ಅವನ್ ಕೈಗೆ ಒಂದ್ ರಟ್ಟಿನ ಡಬ್ಬ ಕೊಡ್ತಾ ಹೇಳಿದ್ಲು. ಆಗ ಹರ್ಷ ಕೊನೆಗೂ ತನ್ಗ್ ಒಂದ್ ಕೆಲ್ಸ ಸಿಕ್ತು ಅನ್ಕೊಂಡು ಅಲ್ಲೇ ಇದ್ದ ಚೇರ್ ತಗೊಂಡು ಅದ್ರ ಮೇಲೆ ಹತ್ತಿ ಬುಕ್ಸ್ ತೆಗಿಯೋಕ್ ಹೋದ. ಸ್ವಾತಿಗೆ ಆಗ ತಕ್ಷಣ ಏನೋ ಒಂದ್ ವಿಷಯ ನೆನಪಾಯ್ತು. ಅವಳು ಗಾಬರಿಯಿಂದ ಹರ್ಷನ ಹತ್ರ ಬಂದು, ಹರ್ಷ ಫಸ್ಟ್ ನೀವ್ ಆ ಚೇರಿಂದ ಇಳ್ದು ನೀವ್ ಹಾಕಿರೋ ಕೋಟ್ನ ಬಿಚ್ಚಿಡಿ ಅಂತ ಅಂದ್ಲು. ಸ್ವಾತಿ ಯಾಕೆ ಹಾಗೆ ಹೇಳ್ತಾ ಇದ್ದಾಳೆ ಅಂತ ಹರ್ಷ ಕನ್ಫ್ಯೂಷನ್ ಇಂದ ಅವಳ ಕಡೆ ನೋಡ್ದ. ಆಗ ಸ್ವಾತಿ, ನನ್ ಮನೇಲಿರೋ ಎಲ್ಲಾ ಬುಕ್ಸ್ ಮಾರಿದ್ರು ಕೂಡ ನೀವ್ ಹಾಕಿರೋ ಆ ಕೋಟ್ ನ ಬೆಲೆ ಅರ್ಧದಷ್ಟು ಕೂಡ ಬೆಲೆ ಇಲ್ಲ, ಆಮೇಲೆ ಆ ಕೋಟ್ ಹಾಳಾದ್ರೆ ಏನ್ ಮಾಡೋದು ಅಂತ ಹೇಳ್ತಾ ಅಲ್ಲೇ ಇದ್ದ ವೈಟ್ ಕಲರ್ ಡಾಕ್ಟರ್ ಕೋಟ್ ಹರ್ಷನ್ ಕೊಟ್ಟು ಈ ಕೋಟ್ ನ ಹಾಕೊಳ್ಳಿ ಅಂತ ಹೇಳಿದ್ಲು. ಹರ್ಷ ಸ್ವಾತಿ ಕೈಯಿಂದ ಆ ವೈಟ್ ಕೋಟ್ ಇಸ್ಕೊಳ್ತಾ, ನಿನ್ ಹತ್ರ ಈ ಕೋಟ್ ಹೇಗ್ ಬಂತು ಅಂತ ಡೌಟ್ ಅಲ್ಲಿ ಕೇಳ್ದ. ಅದಕ್ಕೆ ಸ್ವಾತಿಗೆ ಆ ಕೋಟು ಅವಳ ಹತ್ರ ಹೇಗ್ ಬಂತು ಅಂತ ಯೋಚನೆ ಮಾಡಿ ನಗೋಕ್ ಶುರು ಮಾಡಿದ್ಲು. ಹರ್ಷ, ಮುಂಚೆ ನಾನ್ ಒಂದು ಚಿಕ್ ಫಿಲ್ಮ್ ಅಲ್ಲಿ ಸೈಡ್ ರೋಲ್ ಮಾಡ್ತಾ ಇದ್ದೆ. ಅದ್ರಲ್ಲಿ ನಾನು ಡಾಕ್ಟರ್ ಆಗಿ ಪಾರ್ಟ್ ಮಾಡ್ತಾ ಇದ್ದೆ. ಅಲ್ಲಿ ಪ್ರೊಡ್ಯೂಸರ್ ತುಂಬಾ ಜಿಪ್ಣ, ನಾ ಮಾಡೋ ಪಾರ್ಟ್ಗೆ ನಾವೇ ಕಾಸ್ಟ್ಯೂಮ್ ತಗೋಬೇಕಿತ್ತು, ಅವಾಗ ನಾನ್ ಈ ಕೋಟ್ ತಗೊಂಡಿದ್ದೆ ಅಂತ ಆ ಕೋಟ್ ಹಿಂದಿನ ಕಥೆನ ಹೇಳಿದ್ಲು. ಹರ್ಷನ್ಗೆ ಆ ಕತೆ ಕೇಳಿ ನಗ್ಬೇಕೋ ಅಳ್ಬೇಕೋ ಗೊತ್ತಾಗದೆ ವಿಯರ್ಡ್ ಆಗಿ ಸ್ಮೈಲ್ ಮಾಡಿ ಆ ಕೋಟ್ ಹಾಕೊಂಡ. ಸ್ವಾತಿ ತನ್ಗಿಂತ ಸ್ವಲ್ಪ ದೊಡ್ಡದಾಗಿರೋ ಕೋಟ್ ನ ತಗೊಂಡಿದ್ಲು. ಹರ್ಷನ್ಗೆ ಆ ಕೋಟ್ ಸಖತ್ತಾಗಿ ಮ್ಯಾಚ್ ಆಗ್ತಾ ಇತ್ತು. ಹರ್ಷನ್ಗೆ ಆ ಕೋಟ್ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇರೋದ್ ನೋಡಿ ಸ್ವಾತಿಗೆ ಫುಲ್ ಶಾಕ್ ಆಯ್ತು. ಅವಳಿಗೆ ಹರ್ಷ ಆ ಕೋಟ್ ಅಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದ. ಸ್ವಾತಿಗೆ ಒಂದ್ ಕ್ಷಣ ಹರ್ಷನ್ನ ಗಟ್ಟಿಯಾಗಿ ತಬ್ಕೊಂಡು ಒಂದ್ ಕಿಸ್ ಕೊಡ್ಬೇಕು ಅನ್ಸ್ತು. ಸ್ವಾತಿ, ಮನೆ ಶಿಫ್ಟಿಂಗ್ ತಾನೆ, ಇಲ್ಲೇನ್ ನಡೆಯೋಕ್ ಸಾಧ್ಯ ಅಂತ ಅನ್ಕೊಂಡು ಸುಮ್ನಾಗಿದ್ಲು. ಆದ್ರೆ ಸ್ವಾತಿಗೆ ಇವಾಗ ಯಾಕೋ ಎಲ್ಲಾ ಉಲ್ಟಾ ಹೊಡೆಯೋ ಹಾಗಿದೆ ಅಂತ ಅನ್ಸೋಕ್ ಶುರು ಆಗಿತ್ತು. ಅದು ಅಲ್ಲದೆ ಮನೇಲಿ ಇವಾಗ ಅವಳು ಮತ್ತೆ ಹರ್ಷ ಇಬ್ರೇ ಇರೋದ್ರಿಂದ ಸ್ವಾತಿಗೆ ಮುಂದೇನಾಗುತ್ತೋ ಅಂತ ಮನ್ಸಲ್ಲಿ ಆತಂಕ ಶುರು ಆಯ್ತು. ಹರ್ಷ ಸ್ವಾತಿ ತನ್ನನ್ನೇ ನೋಡ್ತಾ ಇರೋದ್ ನೋಡಿ, ಏನಾಯ್ತು ಸ್ವಾತಿ ಅಂತ ಕೇಳ್ದ. ಅದಕ್ಕೆ ಸ್ವಾತಿ ಏನೂ ಆಗಿಲ್ಲ ಅನ್ನೋ ಹಾಗೆ ಸ್ಪೀಡ್ ಆಗಿ ತಲೆ ಆಡಿಸಿ, ನಥಿಂಗ್, ಓಕೆ ವರ್ಕ್ ಶುರು ಮಾಡಿ, ನಾನ್ ಹೋಗಿ ನನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ಲು. ಹರ್ಷನ್ಗೆ ಸ್ವಾತಿ ಮನಸ್ಸಲ್ಲಿ ಏನೂ ಇದೆ ಅಂತ ಅರ್ಥ ಆಯ್ತು. ಆದ್ರೂ ಏನು ಮಾತಾಡದೆ ಅವನು ಸುಮ್ನೆ ಸ್ಮೈಲ್ ಮಾಡಿ ಓಕೆ ಅಂತ ಹೇಳಿ ಮತ್ತೆ ಆ ಬೀರು ಮೇಲಿರೋ ಬುಕ್ಸ್ ನೆಲ್ಲ ಕ್ಲಿಯರ್ ಮಾಡೋಕ್ ಶುರು ಮಾಡ್ದ. ಹರ್ಷ ಹಾಗೆ ಅವಳು ಬುಕ್ಸ್ ಎಲ್ಲ ಕ್ಲಿಯರ್ ಮಾಡ್ಬೇಕಾದ್ರೆ ಸ್ವಾತಿ ಯಾವ್ದೋ ಬುಕ್ ಇಂದ ಒಂದ್ ಫೋಟೋ ಕೆಳಗ್ ಬಿತ್ತು. ಹರ್ಷ ಕ್ಯಾಶುವಲ್ ಆಗಿ ಆ ಫೋಟೋನ ಪಿಕ್ ಮಾಡ್ದ. ಆ ಫೋಟೋದಲ್ಲಿ ಒಂದ್ ಹುಡುಗ್ರ ಗುಂಪಿತ್ತು. ಅಲ್ಲಿದ್ ಗಂಡ್ ಹುಡುಗರೆಲ್ಲ ಪಂಕ್ ಆಗಿ ಬ್ಲಾಕ್ ಕಲರ್ ಮೆಟಾಲಿಕ್ ಡ್ರೆಸ್ ಹಾಕಿದ್ರು. ಸ್ವಾತಿ ಅವ್ರ ಮಧ್ಯದಲ್ಲಿ ಬ್ಲಾಕ್ ಅಂಡ್ ಬ್ಲಾಕ್ ರೇಜರ್ ಡ್ರೆಸ್ ಹಾಕೊಂಡು ಶಾರ್ಟ್ ಹೇರ್ ಬಿಟ್ಟು ನೋಡೋಕೊಳ್ಳೆ ಹುಡುಗನ್ ತರ ಕಾಣ್ತಾ ಇದ್ಲು. ಆ ಫೋಟೋದಲ್ಲಿ ಸ್ವಾತಿ ತನ್ನ ಪಕ್ಕ ಇರೋ ಎರಡು ಹುಡುಗರ ಭುಜದ ಮೇಲೆ ಕೈ ಹಾಕಿದ್ಲು. ಮತ್ತೆ ತನ್ನ ಬಲ್ಗಡೆ ಇರೋ ಹುಡುಗನ್ಗೆ ಏನೋ ಹೇಳೋಕೆ ಅಂತ ನೋಡ್ತಾ ಇದ್ಲು. ಆ ಫೋಟೋ ನೋಡಿದ್ರೆ
ಆ ಹುಡುಗನ್ಗೂ ಸ್ವತಿಗೂ ತುಂಬಾ ಒಳ್ಳೆ ರಿಲೇಶನ್ಶಿಪ್ ಇದೆ ಅಂತ ನಾರ್ಮಲ್ ಆಗಿ ಅನಿಸ್ತಿತ್ತು. ಆದ್ರೆ ಆ ವ್ಯಕ್ತಿ ತನ್ನ ತಲೆನ ಮುಂದೆ ಬಗ್ಸಿ ತನ್ನ ಬಾಯಲ್ಲಿರೋ ಸಿಗರೇಟ್ಗೆ ಲೈಟರಿಂದ ಬೆಂಕಿ ಹಚ್ಚೋಕ್ ಟ್ರೈ ಮಾಡ್ತಾ ಇದ್ದ. ಹಾಗಾಗಿ ಅವನ ಮುಖ ಡಾರ್ಕ್ ಮತ್ತೆ ಲೈಟ್ ಅಲ್ಲಿ ಮಿಕ್ಸ್ ಆಗಿ ತುಂಬಾ ಡಲ್ ಆಗಿ ಅನ್ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಹರ್ಷನ್ಗೆ ಅವನ್ ಮುಖ ನೋಡ್ತಾ ಇದ್ದ ಹಾಗೆ ಅವನ್ ಮನಸ್ಸು ಸ್ಟ್ರಾಂಗ್ ಆಗಿ ಇವನೇ ಸ್ವಾತಿ ಮಾತಾಡ್ತಾ ಇದ್ದ ಆ ನಿಗೂಢ ಮತ್ತೆ ಡೇಂಜರಸ್ ವ್ಯಕ್ತಿ ಅಂತ ಹೇಳೋಕ್ ಶುರು ಮಾಡ್ತು. ಹರ್ಷ ತುಂಬಾ ಡೀಪ್ ಆಗಿ ಆ ವ್ಯಕ್ತಿ ಮುಖ ನೋಡ್ದ. ತಕ್ಷಣ ಅವನ ತಲೆಗೆ ಯಾವುದೋ ಒಂದು ಮುಖ ಫ್ಲಾಶ್ ಆಯ್ತು. ಆದ್ರೆ ಅದು ತುಂಬಾ ಸ್ಪೀಡ್ ಆಗಿ ಬಂದ್ ಹೋಗಿದ್ರಿಂದ ಹರ್ಷನ್ ಯಾವ್ದ ಮುಖ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ. ಹರ್ಷನ್ಗೆ ಆ ವ್ಯಕ್ತಿನ ತಾನು ಎಲ್ಲೋ ನೋಡಿದೀನಿ ಅಂತ ಸ್ಟ್ರಾಂಗ್ ಆಗಿ ಫೀಲ್ ಆಗೋಕ್ ಶುರು ಆಯ್ತು. ಹರ್ಷನ್ಗೆ ಅವನು ಆ ವ್ಯಕ್ತಿನ ಪರ್ಸನಲ್ ಆಗಿ ಮೀಟ್ ಮಾಡಿದೀನಿ ಅಂತ ಅನ್ಸೋಕ್ ಶುರು ಆಯ್ತು. ಹರ್ಷ ಹಾಗೆ ಫೋಟೋ ನೋಡ್ತಾ ಯಾರ ವ್ಯಕ್ತಿ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಹರ್ಷ ನನ್ ಕೆಲ್ಸ ಎಲ್ಲ ಆಲ್ಮೋಸ್ಟ್ ಮುಗೀತು, ನಿಂದೇನಾಯ್ತು ಅಂತ ಕೂಗ್ತಾ ಸ್ವಾತಿ ಒಂದ್ ದೊಡ್ಡ ಲಗೇಜ್ ಬ್ಯಾಗ್ ನ ಎಳ್ಕೊಂಡು ಅವಳ ರೂಮಿಂದ ಹೊರಗ್ ಬಂದ್ಲು. ಆಗ ಹರ್ಷ ನಿಧಾನಕ್ ತನ್ನ ಕೈಯಲ್ಲಿದ್ದ ಫೋಟೋನ ಅಲ್ಲೇ ಇದ್ದ ಯಾವ್ದೋ ಒಂದ್ ಬುಕ್ ಒಳಗಿಡ್ತಾ, ನಂದು ಕೂಡ ಆಯ್ತು ಅಂತ ಸ್ವಾತಿಗೆ ಹೇಳ್ದ. 10 ನಿಮಿಷದಲ್ಲಿ ಸ್ವಾತಿ ತನ್ನ ಎಲ್ಲಾ ಲಗೇಜ್ ಎತ್ಕೊಂಡು ತನ್ನ ಅಪಾರ್ಟ್ಮೆಂಟ್ ಇಂದ ಹೊರಗ್ ನಿಂತ್ಕೊಂಡ್ಲು. ಆಗ ಸ್ವಾತಿಗೆ ಹರ್ಷ ಯಾಕೆ ಎಲ್ಲಾ ಲಗೇಜ್ ಆರಾಮಾಗಿ ಹಿಡಿಯತ್ತೆ ಅಂತ ಹೇಳ್ದ ಅನ್ನೋದು ಗೊತ್ತಾಯ್ತು. ಅವ್ರ ಮನೆಯಿಂದ ಹೊರಗೆ ವರ್ಧಮಾನ್ ಕಂಪ್ನಿದು ಒಂದ್ ದೊಡ್ಡ ವ್ಯಾನ್ ನಿಂತಿತ್ತು. ಸ್ವಾತಿಗಿವಾಗ ಯಾರಾದ್ರೂ ಈ ವ್ಯಾನ್ ತನ್ನ ಅಪಾರ್ಟ್ಮೆಂಟ್ ಮುಂದೆ ನಿಂತಿರೋದ್ನ ಫೋಟೋ ಹೊಡೆದು ದೊಡ್ಡ ನ್ಯೂಸ್ ಮಾಡಿದ್ರೆ ಅಂತ ಭಯ ಆಯ್ತು. ಅವಳು ಸಡನ್ ಆಗಿ ಅಲ್ಲಿದ್ ಲಗೇಜ್ ಎಲ್ಲ ಎತ್ತಿ ಆ ವ್ಯಾನ್ ಒಳಗೆ ತುಂಬಕ್ ಶುರು ಮಾಡಿದ್ಲು. ಸ್ವಾತಿ ಹಾಗೆ ಲಗೇಜ್ ತುಂಬತಾ ಇರೋದ್ ನೋಡಿ ಆ ವ್ಯಾನ್ ಡ್ರೈವರ್ ಕೂಡ ಸ್ವಾತಿ ಜೊತೆ ಕೈ ಜೋಡಿಸಿ ಅಲ್ಲಿದ್ದ ಲಗೇಜ್ ಎಲ್ಲ ಬೇಗ ಬೇಗ ವ್ಯಾನ್ ಒಳಗೆ ತುಂಬ್ದ. ಸ್ವಾತಿಗೆ ತನ್ನ ಮ್ಯಾನೇಜರ್ ಆದ್ಯ ಹೇಳಿದ ಮಾತುಗಳು ನೆನಪಾಗಿದ್ವು. ಸ್ವಾತಿ, ನೀನ್ ಈ ಟೈಮಲ್ಲಿ ತುಂಬಾ ಹುಷಾರಾಗಿರ್ಬೇಕು, ಇಡೀ ಮೀಡಿಯಾ ಕಣ್ಣೆ ಇವಾಗ ನಿನ್ ಮೇಲಿದೆ ಅಂತ ಅಂದಿದ್ ನೆನಪಾಗಿ ಹೃದಯ ನಡುಗುಕ್ ಶುರು ಆಯ್ತು. ಹರ್ಷನ್ಗೆ ಸ್ವಾತಿ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ ಆಯ್ತು. ಅವನು ಸ್ವಾತಿ ಕಡೆ ಕನ್ಸೋನಿಂದ ನೋಡ್ತಾ, ಸ್ವಾತಿ ತುಂಬಾ ಯೋಚನೆ ಮಾಡ್ಬೇಡ, ರಿಪೋರ್ಟರ್ಗಳು ಇದು ನಮ್ ಗಾಡಿ ಅಂತ ಅರ್ಥ ಮಾಡ್ಕೋತಾರೆ, ಏನೂ ಆಗಲ್ಲ ಅಂತ ಹೇಳ್ತಾ ಅವಳನ್ನ ಕೂಲ್ ಮಾಡೋಕ್ ಟ್ರೈ ಮಾಡ್ದ. ಹರ್ಷ ಹೇಳಿದ ಮಾತು ನಿಜ ಇತ್ತು. ಯಾವ್ದೇ ರಿಪೋರ್ಟರ್ಗೂ ವರ್ಧಮಾನ್ ಕಂಪನಿನ ಎದುರು ಹಾಕೊಳ್ಳೋ ಧೈರ್ಯ ಇರ್ಲಿಲ್ಲ. ಸ್ವಾತಿಗೆ ಹರ್ಷನ್ ಮಾತ್ ಕೇಳಿ ಸ್ವಲ್ಪ ಧೈರ್ಯ ಬಂತು. ಓಕೆ ಓಕೆ ಹರ್ಷ ಅಂತ ಹೇಳಿದ್ಲು. ಅಲ್ಲ, ಈ ಹರ್ಷ ಯಾವಾಗ್ಲೂ ಅಷ್ಟೇ, ಒಂದ್ ಚಿಕ್ಕ ಲೂಪ್ ಹೋಲ್ ಬಿಡದೆ ತನ್ನ ಕೆಲ್ಸಾನ ಮುಗಿಸ್ತಾನೆ ಅಂತ ಮನ್ಸಲ್ಲಿ ಹರ್ಷನ್ನ ಪ್ರೈಡ್ ಆಗಿ ಹೇಳ್ಕೊಂಡ್ಲು. ಸ್ವಾತಿ ಡ್ರೈವರ್ಗೆ ವರ್ಧಮಾನ್ ಎಂಟರ್ಟೈನ್ಮೆಂಟ್ ತನ್ಗೆ ಅಂತ ಕೊಟ್ಟಿದ್ದ ಅಪಾರ್ಟ್ಮೆಂಟ್ ಕಡೆ ಹೋಗಕ್ ಹೇಳಿದ್ಲು. ಹಾಗೆ ಕಾರ್ ಒಂದಷ್ಟು ದೂರ ಹೋಗೋ ತನಕ ಸ್ವಾತಿ ಮತ್ತ ಹರ್ಷ ಏನು ಮಾತಾಡದೆ ಸುಮ್ನೆ ಕೂತಿದ್ರು. ಸಡನ್ ಆಗಿ ಹರ್ಷ ಅವಳ ಕಡೆ ನೋಡ್ತಾ ಸ್ವಾತಿ ಅಂತ ಕರ್ದ. ಅದಕ್ಕೆ ಸ್ವಾತಿ ಹರ್ಷನ್ ಕಡೆ ಆಬ್ಸೆಂಟ್ ಮೈಂಡ್ ಅಲ್ಲಿ ನೋಡ್ತಾ ಏನ್ ಹರ್ಷ ಅಂತ ಕೇಳಿದ್ಲು. ಅದಕ್ಕೆ ಹರ್ಷ ನಿಧಾನಕ್ಕೆ ಅವನ್ ತಲೆ ಹಿಂದೆ ಕೈ ಹಾಕೊಂಡು ಆರಾಮಾಗಿ ಕೂರ್ತಾ ಅವಳ ಕಡೆ ಕೂಲ್ ಅಗ್ಲು ಕೊಟ್ಟು, ಸ್ವಾತಿ ನೀನ್ ನಂಗೆ ಮುಂಚೆ ಹುಡುಗಿರ್ನ ಹೇಗ್ ಬೀಳ್ಸ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಅಂದಿದ್ಯಲ್ಲ, ಇವಾಗ ಹೇಳ್ಕೊಡ್ತೀಯಾ ಅಂತ ಸ್ವಾತಿನ್ ಕೇಳ್ದ. ಸ್ವಾತಿಗೆ ಹರ್ಷನ್ ಮಾತ್ ಕೇಳಿ ಜೀವ ಬಾಯಿಗ್ ಬಂತು. ಅವಳ ಹರ್ಷನ್ನ ಮನ್ಸಲ್ಲಿ ತುಂಬಾ ಬೈಕೊಂಡ್ಲು. ಸ್ವಾತಿ ವಿಯರ್ಡ್ ಆಗಿ ನಗ್ತಾ, ಅಯ್ಯೋ ನಾನ್ ಯಾವತ್ತು ಹಾಗೆ ಯಾರಿಗೂ ಹೇಳಿಲ್ವಲ್ಲ, ನಿಜವಾಗ್ಲೂ ನಾನ್ ಹಾಗೆ ಹೇಳದ್ನ, ಛೇ ಮೇ ಬಿ ನಿನ್ ಬೇರೆ ಯಾರಾದ್ರೂ ಹಾಗೆ ಹೇಳಿರ್ಬೋದು ಅಂತ ತೊದಲ್ತಾ ಹೇಳಿದ್ಲು. ಸ್ವಾತಿ ಮಾತ್ ಕೇಳಿಸ್ಕೊಂಡ್ ಹರ್ಷ ಸ್ಮೈಲ್ ಮಾಡ್ತಾ, ಹೌದು ನೀನೇ ಹೇಳಿದ್ದೆ, ಅದ್ರ ಜೊತೆಗೆ ನೀನ್ ಹೇಳ್ಕೊಡೋ ಮೆಥಡ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತಾನು ಹೇಳಿದ್ದೆ. ಅದೇ ಅವತ್ತು ನಾನು ನೀನು ನಿನ್ ಅಪಾರ್ಟ್ಮೆಂಟ್ ಇಂದ ಯಾವ್ದೋ ಒಂದ್ ಸ್ಪೆಷಲ್ ಇಂಗ್ರೀಡಿಯಂಟ್ ತರೋಕೆ ಅಂತ ಹೋಗಿದ್ವಿ, ಆಗ ನಿನ್ಗೆ ಯಾವ್ದೋ ಒಂದ್ ಗಿಫ್ಟ್ ಬಂದಿತ್ತು, ಅದಕ್ಕೆ ನೀನು ನನ್ಗೆ ಈ ರೀತಿ ಮಾತ್ರ ಯಾವ್ದೇ ಕಾರಣಕ್ಕೂ ಹುಡುಗಿಯನ್ನ ಬೀಳ್ಸ್ಕೊಳಕ್ ಟ್ರೈ ಮಾಡ್ಬೇಡಿ, ಬೇಕಿದ್ರೆ ನಾನೇ ಹೇಳ್ಕೊಡ್ತೀನಿ ಅಂತ ಹೇಳಿದೆ, ನೆನ್ಪಾಯ್ತಾ ಅಂತ ಫುಲ್ ಡೀಟೇಲ್ ಆಗಿ ಸ್ವಾತಿ ಅವನ್ಗೆ ಯಾವತ್ ಹೇಳಿದ್ಲು, ಹೇಗ್ ಹೇಳಿದ್ಲು ಎಲ್ಲದನ್ನು ಡೀಟೇಲ್ ಆಗಿ ಸ್ವಾತಿಗೆ ಎಕ್ಸ್ಪ್ಲೇನ್ ಮಾಡ್ದ. ಹರ್ಷ ಹೇಳಿದ್ ಕೇಳಿ ಸ್ವಾತಿಗೆ ತನ್ ಕೆನೆ ತಾನೇ ಜೋರಾಗಿ ಹುಡ್ಕೋಬೇಕು ಅನ್ಸ್ತು. ಯಾರ್ ಹೇಳ್ದೋರು ನಿನ್ಗೆ ಹೀಗೆಲ್ಲ ಮಾತಾಡು ಅಂತ, ಯಾಕ್ ನಿನ್ ಬಾಯ್ ಸುಮ್ನೆ ನಿಲ್ಲೋದೇ ಇಲ್ಲ, ಗೂಬೆ ಗೂಬೆ ನೀನು ಅಂತ ಸ್ವಾತಿ ತನ್ನನ್ ತಾನು ಬೈಕೊಳಕ್ ಶುರು ಮಾಡಿದ್ಲು. ಆಮೇಲೆ ಸ್ವಾತಿ ನಿಧಾನಕ್ಕೆ ಹರ್ಷನ್ ಕಡೆ ನೋಡ್ತಾ, ಅದು
ಪ್ರೆಸೆಂಟ್ ನೀವ್ ಇವಾಗ ಯಾವ್ದಾದ್ರು ಹುಡುಗಿನ ಇಷ್ಟ ಪಡ್ತಾ ಇದ್ದೀರಾ, ಅವಳ ಹಿಂದೆ ನೀವ್ ಇವಾಗ ಬೀಳ್ಬೇಕು ಅಂತ ಅನ್ಕೋತಾ ಇದ್ದೀರೋ ಇಲ್ವೋ ಅದನ್ನ ಹೇಳಿ ಮೊದ್ಲು ಅಂತ ಏನೇನೋ ಹೇಳಿ ಸ್ವಾತಿ ಹರ್ಷನ್ ಕೈಯಿಂದ ಎಸ್ಕೇಪ್ ಆಗೋಕೆ ನೋಡ್ತಾ ಇದ್ಲು. ಆದ್ರೆ ಹರ್ಷ ಸ್ವಾತಿ ಕಡೆ ನೋಡ್ತಾ, ನಾನ್ ಇವಾಗ ಒಂದ್ ಹುಡುಗಿನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಅನ್ನೋ ಹಾಗೆ ತಲೆ ಆಡಿಸ್ದ ಸ್ವಾತಿಗೆ ಹರ್ಷ. ಒಂದ್ ಹುಡುಗಿನ ತುಂಬಾ ಇಷ್ಟ ಪಡ್ತಿದ್ದೀನಿ ಅಂತ ಹೇಳಿದ್ ಕೇಳಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ದೇವ್ರೇ, ಹೇಗಾದ್ರೂ ಮಾಡಿ ನನ್ನ ಈ ಸಿಚುಯೇಷನ್ ಇಂದ ಕಾಪಾಡು ಅಂತ ಮನ್ಸಲ್ಲಿ ಬೇಡ್ಕೊಂಡ್ಲು. ಆದ್ರೆ ಇವತ್ತು ಅವಳನ್ನ ಯಾವ ದೇವ್ರು ಕೂಡ ಹರ್ಷನ್ ಬಲೆಯಲ್ಲಿ ಬೀಳೋದ್ರಿಂದ ಕಾಪಾಡೋಕ್ಕಾಗಲ್ಲ ಅಂತ ಸ್ವಾತಿಗೆ ಅರ್ಥ ಆಗ್ಲೇ ಇಲ್ಲ. ಹರ್ಷ ತನ್ ಮನ್ಸಲ್ಲಿ ಇರೋದನ್ನ ಸ್ವಾತಿಗ್ ಹೇಳಿದ್ರೆ ಸ್ವಾತಿ ಯಾವ ತರ ಉತ್ತರ ಕೊಡ್ಬೋದು? ಸ್ವಾತಿ ಹರ್ಷನ್ ಪ್ರೀತಿಗ್ ಸೋತು ತನ್ ಹೃದಯ ಹರ್ಷನ್ಗೆ ಒಪ್ಪಿಸ್ತಾಳ? ಅಪ್ಪು ಅನ್ಕೊಂಡ ಹಾಗೆ ತನ್ ಗೊಂಬೆ ಆಂಟಿ ಕೊನೆವರೆಗೂ ತಾಯಿ ಅಕ್ರೆ ತೋರಿಸ್ತಾ ಜೊತೆಲೇ ಇರ್ತಾಳ? ಮುಂದೆ ಏನಾಗಬಹುದು ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿತ್ತು. ಸ್ವಾತಿಗೆ ಹರ್ಷ ತಾನ್ ಒಂದ್ ಹುಡುಗಿನ ಇಷ್ಟ ಪಡ್ತಿದ್ದೀನಿ ಅಂತ ಹೇಳಿದ್ರಿಂದ ಏನ್ ಮಾಡ್ಬೇಕು ಅಂತ ಯೋಚನೆ ಶುರುವಾಯ್ತು. ಅವಳು ಹೇಗಾದ್ರೂ ಮಾಡಿ ಇದರಿಂದ ತನ್ನನ್ನ ಕಾಪಾಡು ದೇವ್ರೆ ಅಂತ ಬೇಡ್ಕೋತಾ ಇದ್ಲು. ಆಗ ಹರ್ಷ ಸ್ವಾತಿ ಕಡೆ ನೋಡ್ತಾ, ಆ ಹುಡುಗಿ ಮನ್ಸ್ಫೂರ್ತಿ ನಾನೇ ಇರೋ ಹಾಗಾಗ್ಬೇಕು, ಅದಕ್ಕೆ ನೀನ್ ಏನ್ ಹೇಳ್ಕೊಟ್ರು ನಾನದ್ನ ಚಾಚು ತಪ್ಪದೆ ಕೇಳ್ತೀನಿ ಅಂತ ಎಕ್ಸೈಟ್ ಆಗಿ ಹೇಳ್ದ. ಸ್ವಾತಿಗಿವಾಗ ಬೇರೆ ವಿಧಿ ಇಲ್ದೆ ತನ್ ತಲೆಗೆ ಏನ್ ಬರುತ್ತೋ ಅದ್ನ ಹೇಳೋಕ್ ಶುರು ಮಾಡಿದ್ಲು. ನಾನ್ ಇಂಟರ್ನೆಟ್ ಅಲ್ಲಿ ಒಂದ್ ಕೋರ್ಸ್ ಓದಿದ್ದೆ. ನೀವ್ ಇಷ್ಟಪಡೋ ಹುಡುಗಿ ಏನಾದ್ರೂ ಜೀವನದಲ್ಲಿ ಜಾಸ್ತಿ ಏನು ನೋಡಿಲ್ಲ ತಿಳ್ಕೊಂಡಿಲ್ಲ ಅಂದ್ರೆ ಅವಳನ್ನ ಒಂದು ಒಳ್ಳೆ ಟ್ರಿಪ್ ಕರ್ಕೊಂಡು ಹೋಗ್ಬೇಕಂತೆ. ಅದೇ ಇನ್ ಕೇಸ್ ನೀವ್ ಇಷ್ಟಪಡೋ ಹುಡುಗಿ ಏನಾದ್ರೂ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ನೋಡಿದ್ರೆ ಅವಳನ್ನ ದಿನ ಒಂದೊಂದ್ ಜಾಲಿ ರೈಡ್ಗೆ ಕರ್ಕೊಂಡು ಹೋಗ್ಬೇಕಂತೆ. ಹೀಗೆ ಒಂದೊಂದ್ ತರ ಹುಡುಗಿಯರಿಗೆ ಒಂದೊಂದ್ ತರ ಮೆಡಿಸಿನ್ ಇದೆ. ಹಾಗಾಗಿ ಯಾವ ತರ ಹುಡುಗಿಗೆ ಯಾವ ತರ ಐಡಿಯಾ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವ್ ಇಷ್ಟಪಡ್ತಾ ಇರೋ ಹುಡುಗಿ ಯಾವ ಟೈಪ್ ಇದ್ದಾಳೆ ಅಂತ ನಾ ತಿಳ್ಕೊಬೋದಾ ಅಂತ ಹರ್ಷನ್ಗೆ ಫುಲ್ ತಾನೇನೋ ದೊಡ್ಡ ಲವ್ ಗುರು ಅನ್ನೋ ತರ ಹೇಳಿದ್ಲು ಅವಳು ಅಂತ ಹೇಳಿ ಹರ್ಷ ಒಂದ್ 10 ಸೆಕೆಂಡ್ ಹಾಗೆ ಸೈಲೆಂಟ್ ಆದ. ತಕ್ಷಣ ಅವನ್ ಕಣ್ಗಳು ಒಂದ್ ಸ್ವಲ್ಪ ಕೆಂಪಾದವು. ಅವನ್ ಮನ್ಸು ಮುಂಜಾನೆ ಸೂರ್ಯ ಕಿರಣಗಳಿಗೆ ಕರ್ಗೋ ಮಂಜಿನ್ ಹನಿ ತರ ಕರ್ಗೋಕೆ ಶುರುವಾಯ್ತು. ಅಷ್ಟೊತ್ತು ತಮಾಷೆ ಮಾಡೋ ಮೂಡಲ್ಲಿದ್ದ ಹರ್ಷ ಸಡನ್ ಆಗಿ ಸೀರಿಯಸ್ ಆದ. ಅವನ್ ವಾಯ್ಸ್ ಈಗ ತುಂಬಾ ಗಂಭೀರವಾಗಿ ಬಂತು. ಅವಳು ಪ್ರಪಂಚದಲ್ಲಿರೋ ಎಲ್ಲಾ ರೀತಿ ನೀತಿಗಳನ್ನ ನೋಡಿದಾಳೆ, ಆದ್ರೆ ಯಾವುದೇ ಕಟ್ಟಪಾಡಿಗೆ ತನ್ನನ್ನು ತಾನು ಕಟ್ ಹಾಕೊಳ್ಳದೆ ಅವಳದೇ ಆ ದಾರಿಲಿ ಅವಳು ನಡೀತಾಳೆ. ಅವಳು ಕೆಲವೊಮ್ಮೆ ತುಂಬಾ ಡೇಂಜರಸ್ ಅಂತ ಅನಿಸ್ತಾಳೆ, ಆದ್ರೆ ಸದಾ ಶಾಂತ ಮತ್ತೆ ಸೌಮ್ಯವಾಗಿರ್ತಾಳೆ. ಅವಳು ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸಿದಾಳೆ, ಆದ್ರೆ ಪ್ರತಿಯೊಂದು ಕಷ್ಟಕ್ಕೂ ನಗ್ತಾನೆ ಉತ್ತರ ಕೊಟ್ಟಿದ್ದಾಳೆ. ಎಲ್ಲ ನೋವನ್ನು ಒಬ್ಬಂಟಿಯಾಗಿ ನಿಂತು ಎದುರಿಸಿದಾಳೆ. ಇದುವರೆಗೂ ನಾನ್ ಪ್ರಪಂಚದಲ್ಲಿ ನೋಡಿರೋ ಅತ್ಯುತ್ತಮ ಗುಣ ಇರೋಳು, ನಾನ್ ಇಷ್ಟಪಡ್ತಾ ಇರೋಳು ಅಂತ ಹರ್ಷ ಮುಗ್ಧಂತರ ಸ್ವಾತಿ ಮುಂದೆ ಅವಳ ಬಗ್ಗೆ ಅವಳಿಗೆ ಗೊತ್ತಾಗದೆ ಇರೋ ಹಾಗೆ ಹೇಳಿದ. ಆದ್ರೆ ಸ್ವಾತಿಗೆ ಹರ್ಷ ಇವಾಗ ತನ್ನ ಬಗ್ಗೆನೆ ಹೇಳ್ತಾ ಇದ್ದಾನೆ ಅಂತ ಅರ್ಥ ಆಯ್ತು. ಅವನ್ ಹೇಳಿದ ಒಂದ್ ಸಾಲ್ಗಳು ಅವಳ ಕಿವಿಲಿ ಮತ್ತೆ ಮತ್ತೆ ಗುನ್ಗೋಕೆ ಶುರು ಆಯ್ತು. ಅವಳಿಗೆ ಪ್ರಪಂಚದ ರೀತಿ ನೀತಿಗಳೆಲ್ಲ ಗೊತ್ತು. ಭಯಾನಕ ಆದ್ರೆ ಶಾಂತ ಮತ್ತೆ ಸೌಮ್ಯ. ತನ್ನೆಲ್ಲಾ ಕಷ್ಟಗಳನ್ನ ನೋವುಗಳನ್ನ ಒಬ್ಬಂಟಿಯಾಗಿ ಎದುರಿಸೋಳು, ಅವನ್ ನೋಡಿರೋ ಅತ್ಯುತ್ತಮ ಗುಣ ಇರೋಳು. ಸ್ವಾತಿಗೆ ಈ ಸಾಲ್ಗಳನ್ನ ನೆನ್ಸ್ಕೊಂಡು ಮೈ ಫುಲ್ ರೋಮಾಂಚನ ಆಯ್ತು. ಅವಳಿಗೆ ಇವಾಗ ತನ್ನ ಹೃದಯನ ಗಟ್ಟಿಯಾಗಿ ಹಿಡ್ಕೊಂಡು ಹಾಗೆ ಆಕಾಶದಲ್ಲಿ ತೇಲ್ಬೇಕು ಅಂತ ಅನ್ನಿಸ್ತು. ತಮ್ ಬಗ್ಗೆ ಯಾರಾದ್ರೂ ಹೊಗಳ್ತಾ ಇದ್ದಾರೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ? ಅದರಲ್ಲೂ ಹರ್ಷ ತನ್ನ ಮಾತುಗಳನ್ನ ತುಂಬಾ ಸಿನ್ಸಿಯರ್ ಆಗಿ ಹೇಳಿದ್ದ. ಹಾಗಾಗಿ ಅವನ್ ಹೇಳಿದ ಒಂದ್ ವರ್ಡ್ ಸೀದಾ ಹೋಗಿ ಸ್ವಾತಿ ಮನ್ಸ್ಗೆ ನಾಟಿದ್ವು. ಸ್ವಾತಿಗೆ ಹರ್ಷ ಯಾಕೆ ಇದುವರೆಗೂ ಯಾವ್ದೇ ಹುಡುಗಿನ ಇಷ್ಟ ಪಡದೆ ಇಷ್ಟು ವರ್ಷಗಳ ಕಾಲ ಹಾಗೆ ಇದ್ದ, ಆದ್ರೂ ಅವನ್ ಎಷ್ಟೊಂದ್ ಸ್ವೀಟ್ ಆಗಿ ಮಾತಾಡ್ತಾನೆ ಅಂತ ಯೋಚನೆ ಬಂತು. ಸ್ವಾತಿ ಹರ್ಷನ್ ಕಡೆ ನೋಡಿದ್ಲು. ಹರ್ಷ ಸೀರಿಯಸ್ ಆಗಿ ಅವಳ ಮುಂದೆ ಏನ್ ಹೇಳ್ತಾಳೋ ಅದನ್ನ ಕೇಳ್ಬೇಕು ಅಂತ ಅವಳನ್ನೇ ನೋಡ್ತಿದ್ದ.
ಸ್ವಾತಿಗೆ ಮುಂದೆ ಏನ್ ಹೇಳ್ಬೇಕು ಅಂತ ಪದಗಳೇ ಗೊತ್ತಾಗ್ಲಿಲ್ಲ. ಅವಳು ಕನ್ಫ್ಯೂಷನ್ ಅಲ್ಲಿ ತನ್ನ ತಲೆ ಕೆರ್ಕೊಂಡ್ಲು. ಅಲ್ಲ ಹರ್ಷ, ನೀವ್ ನಿಮ್ ಹುಡುಗಿ ಬಗ್ಗೆ 100% ತಿಳ್ಕೊಂಡಿದ್ದೀರಾ, ಅಂತದ್ರಲ್ಲಿ ಮತ್ತೆ ನನ್ನ ಹತ್ರ ಅವಳ ಬೀಳ್ಸೋದ್ ಹೇಗೆ ಅಂತ ಕೇಳ್ತಾ ಇದ್ದೀರಲ್ಲ, ಇದ್ ನ್ಯಾಯನಾ ಅಂತ ಸ್ವಾತಿ ಮನ್ಸಲ್ಲಿ ಅನ್ಕೊಂಡ್ಲು. ಸ್ವಾತಿ ತಲೆಲಿ ಯಾವುದೋ ಒಂದ್ ಐಡಿಯಾ ಬಂತು. ಅವಳು ಹರ್ಷನ್ ಕಡೆ ನೋಡ್ತಾ, ಬಿಗ್ ಬಾಸ್, ನಾನ್ ಹೀಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ನಿಮ್ಗ ಆ ಹುಡುಗಿ ಮನ್ಸಿನ ಆಳನೂ ಗೊತ್ತು, ಆ ಹುಡುಗಿ ಬ್ಯೂಟಿ ಬಗ್ಗೆನೂ ತುಂಬಾ ಚೆನ್ನಾಗ್ ತಿಳ್ಕೊಂಡಿದ್ದೀರಾ, ಜೊತೆಗೆ ತುಂಬಾ ಇಂಟೆಲಿಜೆಂಟ್ ಕೂಡ ಇದ್ದೀರಾ. ನೀವು ನನ್ನಿಂದ ಪಾಠ ಕಲ್ತು ಆ ಹುಡುಗಿನ್ ಬೀಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸತ್ತೆ. ನಿಮ್ ಹತ್ರ ಇಷ್ಟೊಂದೆಲ್ಲಾ ಕ್ವಾಲಿಟಿಗಳು ಇದ್ರೂ ಕೂಡ ಆ ಹುಡುಗಿಗ್ ನೀವ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಒಂದೇ ಒಂದು ಪಾಸಿಬಲ್ ರೀಸನ್ ಇರೋಕ್ ಸಾಧ್ಯ ಅಂತ ಸೀರಿಯಸ್ ಆಗಿ ಹೇಳಿದ್ಲು. ಹರ್ಷ ಅವನ್ ತಲೆ ಹಿಂದ್ ಹಾಕೊಂಡಿದ್ ಕೈನ ತೆಗ್ದ. ಅವನ್ ಕಣ್ಗಳು ಫುಲ್ ಶಾರ್ಪ್ ಆಗಿ ಸ್ವಾತಿ ಕಡೆ ನೋಡೋಕ್ ಶುರು ಮಾಡಿದ್ವು. ಏನದು ಸ್ವಾತಿ ಅಂತ ಸೀರಿಯಸ್ ಆಗಿ ಕೇಳ್ದ. ಆಗ ಸ್ವಾತಿ ಡೀಪ್ ಬ್ರೆತ್ ತಗೊಂಡು ತುಂಬಾ ಗಟ್ಟಿಯಾಗಿ, ಆ ಹುಡುಗಿ ಇಷ್ಟಪಡೋ ಟೈಪ್ ಹುಡುಗ ನೀವಲ್ಲ ಅಂತ ಹರ್ಷನ್ಗೆ ಹೇಳೇ ಬಿಟ್ಲು. ಸ್ವಾತಿ ಹಾಗೆ ಆ ಹುಡುಗಿ ಇಷ್ಟಪಡೋ ಟೈಪ್ ಹುಡುಗ ನೀವಲ್ಲ ಅಂತ ಹೇಳ್ತಾ ಇದ್ದ ಹಾಗೆ ಹರ್ಷನ್ ಕಡೆಯಿಂದ ಕೋಪದ ಜ್ವಾಲೆ ಸ್ವಾತಿ ಕಡೆ ರಬ್ಸ್ವಾಗಿ ಬಂತು. ಸ್ವಾತಿಗೆ ಹರ್ಷನ್ ಮುಖ ನೋಡಿ ಭಯ ಆಯ್ತು. ಅವಳು ಭಯದಿಂದ ಉಗುಳ್ನುಕೊಂಡು ತಾನ್ ಹೇಳಿದ ಮಾತಿಗೆ ಬದ್ಧವಾಗಿ ನಿಂತ್ಕೊಂಡು, ಹಾ ಹೌದು ಹರ್ಷ, ನಿಮ್ಗೆ ಗೊತ್ತಲ್ವಾ ಒಂದ್ ಗಾದೆ ಮಾತಿದೆ, ಅದೇ ಎಲ್ರು ಇಷ್ಟಪಡೋ ತರದ ಅಡ್ಗೆನ ಯಾರ ಕೈಯಿಂದನೂ ಮಾಡೋಕ್ ಆಗಲ್ಲ ಅಂತ. ಹಾಗೇನೆ ಈ ಬೆಂಡೆಕಾಯಿ ಸಾಂಬಾರ್ ಇಷ್ಟಪಡೋ ಜನಗಳಿಗೆ ನೀವ್ ಎಂತ ತರಕಾರಿ ಹಾಕಿರೋ ಅಡ್ಗೆ ಮಾಡ್ಕೊಟ್ರು ಅವ್ರು ಕೊನೆಗೆ ಇಷ್ಟಪಡೋದೆ ಆ ಬೆಂಡೆಕಾಯಿ ಇರೋ ಅಡ್ಗೆನ ಅಂತ ಸ್ವಾತಿ ಹರ್ಷನ್ಗೆ ಹೇಳಿದ್ಲು. ಆಗ ಹರ್ಷ ಅವನ್ ಕೂತಿದ್ ಚೇರ್ ಮೇಲೆ ತನ್ ಬೆರಳ್ ಆಡಿಸ್ತಾ ತುಂಬಾ ಕೂಲ್ ಆಗಿ ಸ್ವಾತಿ ಕಡೆ ನೋಡ್ತಾ, ಇವಾಗ ನೀನ್ ಹೇಳ್ತಾ ಇರೋ ಆ ಬೆಂಡೆಕಾಯಿ ನಾನಾಗಿದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಅವಳನ್ನ ಕೇಳ್ದ. ಸ್ವಾತಿಗೆ ಹರ್ಷನ್ ಮಾತು ಕೇಳಿ ಫುಲ್ ಶಾಕ್ ಆಯ್ತು. ಅವಳು ಕಷ್ಟಪಟ್ಟು ಹರ್ಷನ್ ಬಾಯಿ ಮುಚ್ಚೋಕೆ ಅಂತ ಒಂದ್ ಬಾಣ ಬಿಟ್ಟಿದ್ಲು. ಆದ್ರೆ ಹರ್ಷ ಮತ್ತೆ ಅದನ್ನ ಸ್ವಾತಿ ಕಡೆಗೆ ತಿರುಗೋ ಹಾಗ್ ಮಾಡಿದ್ದ. ಅಲ್ಲ ಹರ್ಷ, ನೀನೇ ಬೆಂಡೆಕಾಯಿ ಆಗ್ತೀನಿ ಅಂದ್ರೆ ಏನರ್ಥ? ಅಲ್ಲ, ನಾನ್ ನಿನ್ನ ಇಷ್ಟ ಪಟ್ಟೇ ಪಡ್ತೀನಿ ಅಂತ ನಿನ್ಗೆ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದೆ? ನಿನ್ಗೆ ಸ್ವಲ್ಪ ಹೊತ್ತು ನಿನ್ ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ ಅಂತ ಸ್ವಾತಿ ಹರ್ಷನ್ಗೆ ಕೋಪದಿಂದ ತನ್ನ ಮನಸ್ಸಲ್ಲಿ ಬೈಕೊಂಡ್ಲು. ಇವಾಗ ಹರ್ಷನ್ ಹೇಗಾದ್ರೂ ಮಾಡಿ ಸೋಲ್ಸ್ಲೇಬೇಕು ಅಂತ ಸ್ವಾತಿ ಡಿಸೈಡ್ ಮಾಡಿ ಮತ್ತೊಂದ್ ಬಾಣನ ಹರ್ಷನ್ ಕಡೆ ಬಿಟ್ಲು. ಅದು ಮೇಬಿ ನೀವ್ ಇಷ್ಟಪಡ್ತಾ ಇರೋ ಹುಡುಗಿ ಬೇರೆ ಬೆಂಡೆಕಾಯಿ ಇಷ್ಟಪಡ್ತಾ ಇರ್ಬೋದು. ಯಾರಿಗಾದ್ರೂ ಒಂದ್ಸರಿ ಯಾವ್ದಾದ್ರೂ ತೋಟದ ಬೆಂಡೆಕಾಯಿ ಇಷ್ಟ ಆದ್ರೆ ಮತ್ತೆ ಬೇರೆ ಬೆಂಡೆಕಾಯಿನ ಅವ್ರು ಇಷ್ಟಪಡೋಕ್ ಆಗಲ್ಲ ಅಲ್ವಾ ಅಂತ ಕಳ್ಳಿ ತರ ಹರ್ಷನ್ ಹೇಳಿದ್ಲು. ಸಡನ್ ಆಗಿ ಸ್ವಾತಿಗೆ, ನಾನ್ ಯಾಕೆ ಇಷ್ಟೊಂದ್ ದೊಡ್ಡ ವಿಷಯನ ಆ ಬೆಂಡೆಕಾಯಿಗೆ ಹೋಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅನ್ಸಿ ಫುಲ್ ನಗು ಬಂತು. ಆದ್ರೂ ಅವಳು ಏನು ತೋರಿಸ್ಕೊಳ್ಳದೆ ತನ್ ಮಾತಿಗೆ ಹರ್ಷ ಏನ್ ಉತ್ತರ ಕೊಡ್ತಾನೆ ಅಂತ ನೋಡ್ತಾ ಇದ್ಲು. ಬೇರೆ ಬೆಂಡೆಕಾಯಿನ ಇಷ್ಟಪಡ್ತಾ ಇರ್ಬೋದು ಅಂತ ಸ್ವಾತಿ ಹೇಳಿದ್ ಕೇಳಿ ಹರ್ಷನ್ಗ್ ಒಂಥರ ಇರಿಸ್ಮುರ್ಸಾಯ್ತು. ಅವನು ತುಂಬಾ ಸೀರಿಯಸ್ ಆಗಿ ಸ್ವಾತಿ ಕಡೆ ನೋಡ್ತಾ, ಯಾರ ಬೆಂಡೆಕಾಯಿ ಅಂತ ಸ್ವಾತಿನ ಡೈರೆಕ್ಟ್ ಆಗಿ ಕೇಳೇ ಬಿಟ್ಟ. ಹರ್ಷ ಹಾಗೆ ಕೇಳ್ತಾ ಇದ್ದ ಹಾಗೆ ಸ್ವಾತಿ ಮತ್ತೆ ಒಂದ್ ರೀತಿ ಜೋರ್ ಮಳೆ ಸುರಿದಾದ್ಮೇಲೆ ಬರೋ ಸೈಲೆನ್ಸ್ ಅವರಿಬ್ಬರ ನಡುವೆ ಆವರಿಸ್ತು. ಸ್ವಾತಿಗೆ ಇವಾಗ ತಾನು ಈ ಆಟದಲ್ಲಿ ಹರ್ಷನ್ ವಿರುದ್ಧ ಸೋಲ್ತಾ ಇದ್ದೀನಿ ಅನ್ನಿಸ್ತು. ಅವಳು ಅಟ್ಲೀಸ್ಟ್ ತನ್ನನ್ ತಾನು ಉಳಿಸ್ಕೋಬೇಕು ಅನ್ನೋ ಮನಸ್ಥಿತಿಯಿಂದ ಅವಳು ಕಾರ್ ವಿಂಡೋ ಇಂದ ಹೊರಗ್ ನೋಡ್ತಾ, ನನ್ಗೆ ಭವಿಷ್ಯದಲ್ಲಿ ಏನಾಗತ್ತೆ ಅಂತ ಹೇಳಕ್ ಬರೋದಿಲ್ಲ, ಆದ್ರೆ ನನ್ನ ನೀವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನಾನ್ ಹೇಳೋದಿಷ್ಟೇ. ನೀವೇನಾದ್ರೂ ಅವಸರ ಬಿದ್ದು ಆ ಹುಡುಗಿ ಮುಂದೆ ಎಲ್ಲಾ ಹೇಳ್ಕೊಂಡು ಅವಳಿಗೇನಾದ್ರೂ ನಿಮ್ ಇಷ್ಟ ಇಲ್ಲ ಅಂತ ಅವಳು ಹೇಳಿದ್ರೆ ಇವಾಗ ನಿಮ್ಮ ಮತ್ತೆ ಅವಳ ಮಧ್ಯೆ ಇರೋ ಫ್ರೆಂಡ್ಶಿಪ್ ಕೂಡ ಹಾಳಾಗತ್ತಲ್ವಾ, ಅವಾಗ ಏನು ಮಾಡೋಕ್ ಬರಲ್ಲ ಅಂತ ಸ್ವಾತಿ ಹರ್ಷನ್ಗೆ ಇನ್ಡೈರೆಕ್ಟ್ ಆಗಿ, ಇವಾಗ ನಮ್ಮಿಬ್ರ ಮಧ್ಯೆ ಏನಿದೆಯೋ ಆ ಸ್ಟೇಜೆ ತುಂಬಾ ಚೆನ್ನಾಗಿದೆ, ಇದನ್ನ ಬ್ರೇಕ್ ಮಾಡೋಕ್ ಹೋಗ್ಬೇಡಿ ಅನ್ನೋ ರೀತಿಲಿ ಹೇಳಿದ್ಲು. ಸ್ವಾತಿ ಮಾತಿನಿಂದ ಮತ್ತೆ ಅವರಿಬ್ಬರ ಮಧ್ಯೆ ಮೌನ ಆವರಿಸ್ತು. ಕಾರಲ್ಲಿ ಒಂದ್ ರೀತಿ ತುಂಬಾ ಪ್ರೆಷರ್ ಅನ್ನೋ ರೀತಿ ವಾತಾವರಣ ಸೃಷ್ಟಿಯಾಯ್ತು. ಹರ್ಷ ತನ್ ಮುಖ ಗಂಟ್ ಹಾಕೊಂಡು ಕುತ್ಕೊಂಡ. ಯಾವುದೇ ಕ್ಷಣದಲ್ಲಿ ಜೋರಾದ ಬಿರುಗಾಳಿ ಬೀಸೋ ಸಂಭವ ಅವ್ರ ಮಧ್ಯೆ ಇತ್ತು.
ಹರ್ಷ ಏನು ಮಾತಾಡದೆ ಸುಮಾರು ಹೊತ್ತು ಹಾಗೆ ಕುತ್ಕೊಂಡ. ಸ್ವಾತಿಗೆ ಈ ವಾತಾವರಣದಿಂದ ಉಸಿರು ಕಟ್ಟಿದ ಹಾಗಾಗೋಕ್ ಶುರುವಾಯ್ತು. ಆಗ ಹರ್ಷ ಅವನ ಮೌನ ಮುರಿದು, ಹಾಗಾದ್ರೆ ನಾನ್ ಆ ಪರ್ಸನ್ನ ಮಾಯ ಮಾಡ್ತೀನಿ ಅಂತ ಆವೇಶದಲ್ಲಿ ಹೇಳ್ದ. ಸ್ವಾತಿಗೆ ಹರ್ಷನ್ ಮಾತನ್ನ ಕೇಳಿ ಫುಲ್ ಶಾಕ್ ಆಯ್ತು. ಅವಳ್ಗೇನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಸ್ವಾತಿ ಹರ್ಷನ್ ಬಾಯಿ ಕಟ್ ಹಾಕೋಕೆ ಅಂತ ಹಾಗೆ ಇನ್ನೊಂದ್ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ಲು. ಆದ್ರೆ ಹರ್ಷ ಆ ಕ್ಯಾರೆಕ್ಟರ್ನು ಕೂಡ ಮಾಯ ಮಾಡ್ತೀನಿ ಅಂದಿದ್ರಿಂದ ಅವಳಿಗೆ ಮುಂದೆ ಮಾತಾಡಕ್ ಯಾವುದೇ ಮಾತಿಲ್ದೆ ಸೈಲೆಂಟ್ ಆಗಿ ಇವರಿಬ್ಬರ ಮಧ್ಯೆ ಮತ್ತೆ ಮೌನ ಆವರಿಸ್ತು. ಸ್ವಾತಿಗೆ ಅಂತ ವರ್ಧಮಾನ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದ ಅಪಾರ್ಟ್ಮೆಂಟ್ ಕೊನೆಗೂ ಬಂದೇ ಬಿಡ್ತು. ಅದು ಪರ್ಲ್ ರಿವರ್ ಅಪಾರ್ಟ್ಮೆಂಟ್ಸ್ 7th ಫ್ಲೋರ್ ಅಲ್ಲಿ ಇತ್ತು. ಅದು ರೀಸೆಂಟ್ ಆಗಿ ರಿನೋವೇಟ್ ಕೂಡ ಆಗಿತ್ತು. ಜೊತೆಗೆ ಆ ಅಪಾರ್ಟ್ಮೆಂಟ್ ಬಾಲ್ಕನಿಯಿಂದ ಸುಂದರವಾಗಿರೋ ಸೀನ್ರಿ ಕಾಣ್ತಾ ಇತ್ತು. ಸ್ವಾತಿಗೆ ಮಿತ್ರ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದ ಅಪಾರ್ಟ್ಮೆಂಟ್ಗೆ ಕಂಪೇರ್ ಮಾಡಿದ್ರೆ ಈ ಅಪಾರ್ಟ್ಮೆಂಟ್ ಒಂದ್ ರೀತಿ ಸ್ವರ್ಗಾನೇ ಭೂಮಿ ಮೇಲೆ ಸೃಷ್ಟಿ ಆದಾಗಿತ್ತು. ಸ್ವಾತಿ, ಹರ್ಷ ಮತ್ತೆ ತಮ್ಮ ಕಾರ್ ಡ್ರೈವರ್ ಸಹಾಯದಿಂದ 3 ರೌಂಡ್ ಅಲ್ಲಿ ಎಲ್ಲಾ ಲಗೇಜ್ನೂ ತನ್ನ ಅಪಾರ್ಟ್ಮೆಂಟ್ಗೆ ಸಾಗಿಸಿದ್ಲು. ತನ್ನ ಮನೆ ತುಂಬಾ ಎಲ್ಲಾ ಸಾಮಾನುಗಳು ತುಂಬಿರೋದ್ ನೋಡಿ ಸ್ವಾತಿ ತನ್ನ ಹಣೆ ಮೇಲೆ ಬರ್ತಾ ಇದ್ದ ಬೆವರ್ನ ವರ್ಸ್ಕೋತಾ ಹರ್ಷನ್ ಕಡೆ ನೋಡಿ, ಹರ್ಷ ಇನ್ನೊಂದು ಬ್ಯಾಗ್ ಬಾಕಿ ಇದೆ, ನಾನೇ ಹೋಗಿ ಅದನ್ನ ತಂದ್ಬಿಡ್ತೀನಿ ಅಂತ ಹೇಳಿದ್ಲು. ಹರ್ಷ ಓಕೆ ಅಂತ ತಲೆ ಆಡಿಸ್ತಾ, ನಿನ್ ಜೊತೆ ನಾನು ಹೆಲ್ಪ್ ಮಾಡೋಕ್ ಬರ್ತೀನಿ ಅಂತ ಸ್ವಾತಿಗೆ ಹೇಳ್ದ. ಆಗ ಸ್ವಾತಿಗೆ ತಾನ್ ಏನೋ ಮರ್ತಿದ್ದೀನಿ ಅಂತ ಅನ್ಸಿ, ವೇಟ್ ಹರ್ಷ, ನಾನೇನೋ ಮರ್ತೆ ಅಂತ ಹೇಳಿ ಅಲ್ಲಿದ್ ಯಾವ್ದೋ ಒಂದ್ ಡಬ್ಬದಿಂದ ಬ್ಲಾಕ್ ಕಲರ್ ರೆಕ್ಟಾಂಗ್ಯುಲರ್ ಗಿಫ್ಟ್ ಬಾಕ್ಸ್ ನ ಸ್ವಾತಿ ಈಚೆ ತೆಗೆದ್ಲು. ಅದ್ನ ನೋಡಿ ಹರ್ಷ, ಏನದು ಅಂತ ಸ್ವಾತಿನ್ ಕೇಳ್ದ. ಅದಕ್ಕೆ ಸ್ವಾತಿ ಸ್ಮೈಲ್ ಮಾಡ್ತಾ, ಇದು ಹುಡ್ಗಿರ್ ವಿಷಯ, ನಿಮ್ಗರ್ಥ ಆಗಲ್ಲ ಅಂತ ಹೇಳಿ ಸ್ವಾತಿ ಆ ಗಿಫ್ಟ್ ಬಾಕ್ಸ್ ತಗೊಂಡು ಕೆಳಗಿರೋ ತನ್ನ ಲಗೇಜ್ ತಗೊಂಡ್ ಬರಕ್ ಹೋದ್ಲು. ಹರ್ಷನ್ಗೆ ಸ್ವಾತಿ ತನ್ನ ಹಾಗೆ ಮರ್ತ್ ಅಲ್ಲೇ ಬಿಟ್ಟು ಹೋಗಿದ್ ನೋಡಿ ಶಾಕ್ ಆಯ್ತು. ಛೇ, ಎಂತ ಹುಚ್ಚ ಹುಡ್ಗಿ ಇದು ಅಂತ ಅನ್ಕೊಂಡ. ಆಗ ಹರ್ಷನ್ ಫೋನ್ಗೆ ಒಂದ್ ಮೆಸೇಜ್ ಬಂತು. ಹರ್ಷ ಏನದು ಅಂತ ಚೆಕ್ ಮಾಡ್ದ. ಶಾರದಾ ವರ್ಧಮಾನ್ ಅವರು ಫುಲ್ ಖುಷಿಯಿಂದ ಮೆಸೇಜ್ ಮಾಡಿದ್ರು, ನಮ್ಮ ಅಪ್ಪು ನಿಜವಾಗ್ಲೂ ತುಂಬಾ ಬದಲಾವಣೆ ಆಗಿದ್ದಾನೆ, ನಮ್ ಜೊತೆ ಕೂತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ದ, ನಿಮ್ಮಪ್ಪ ಹೇಳೋ ಕಥೆನೆಲ್ಲ ಗುಡ್ ಬಾಯ್ ತರ ಕೇಳ್ದ. ಐ ಆಮ್ ರಿಯಲಿ ಪ್ರೌಡ್ ಆಫ್ ದಟ್ ಗರ್ಲ್, ಗುಡ್ ನೈಟ್ ಅಂತ ಮೆಸೇಜ್ ಹಾಕಿದ್ರು. ಅದನ್ನ ನೋಡಿ ಹರ್ಷನ್ಗೆ ಫುಲ್ ಖುಷಿ ಆಯ್ತು. ಅವನು ಇವತ್ತು ತಾನ್ ಮಾಡೋಕ್ ಹೊರಟಿರೋ ಕೆಲ್ಸಕ್ಕೆ ಇದೊಂಥರ ಶುಭ ಸೂಚನೆ ಅಂತ ಅನ್ಕೊಂಡು ಸ್ವಾತಿ ವಾಪಸ್ ಬರೋ ದಾರಿನೇ ಕಾಯ್ತಾ ನಿಂತ. ಸ್ವಾತಿ ತನ್ನ ಕೈಯಲ್ಲಿ ಆ ಬ್ಲಾಕ್ ಕಲರ್ ಗಿಫ್ಟ್ ಬಾಕ್ಸ್ ಹಿಡ್ಕೊಂಡು ಗ್ರೌಂಡ್ ಫ್ಲೋರ್ಗೆ ಬಂದ್ಲು. ಸ್ವಾತಿ ಮೊದ್ಲು ಹೋಗಿ ಕಾರ್ ಅಲ್ಲಿದ್ದ ತನ್ನ ಲಗೇಜ್ ಎತ್ಕೊಂಡು ಲಾಬಿ ಒಳಗೆ ನಡ್ಕೊಂಡು ಬಂದ್ಲು. ಆಗ ರಿಸೆಪ್ಷನ್ ಅಲ್ಲಿ ಒಂದ್ ಹುಡ್ಗಿ ತುಂಬಾ ಡೀಪ್ ಆಗಿ ಏನೋ ಓದ್ತಾ ಇದ್ಲು. ಸ್ವಾತಿ ಅವಳನ್ನ ನೋಡ್ತಾ ಇದ್ದ ಹಾಗೆ ಅವಳಿಗೆ ಈ ಅಪಾರ್ಟ್ಮೆಂಟ್ ರಿಸೆಪ್ಷನಿಸ್ಟ್ ಅಂತ ಗೊತ್ತಾಯ್ತು. ಸ್ವಾತಿ ತನ್ನ ಹತ್ರ ಬರ್ತಾ ಇರೋದ್ ನೋಡಿ ಆ ಹುಡ್ಗಿ ಸ್ವಲ್ಪ ಆಶ್ಚರ್ಯ ಪಟ್ಲು. ಆ ಹುಡ್ಗಿ ಇದುವರೆಗೂ ಹಲವಾರು ಜನ ಸೆಲೆಬ್ರಿಟಿಗಳನ್ನ ಈ ಅಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ರು ಕೂಡ ಸ್ವಾತಿನ ಇಲ್ಲಿ ನೋಡಿದ್ದು ಒಂದ್ ರೀತಿ ವಿಶೇಷವಾಗಿತ್ತು. ಯಾಕಂದ್ರೆ ಸ್ವಾತಿ ಸಡನ್ ಆಗಿ ಫೇಮಸ್ ಆಗಿದ್ಲು, ಮತ್ತೆ ಒಂದ್ ಫಿಲ್ಮ್ ಕಂಪ್ಲೀಟ್ ಆಗೋಕು ಮುಂಚೆನೆ ಅವಳು ತುಂಬಾ ಹೆಸರು ಗಳಿಸಿದ್ಲು. ಇಂಥ ಒಂದು ಆಕ್ಟ್ರೆಸ್ ನ ಇಲ್ಲಿ ನೋಡಿ ಆ ಹುಡುಗಿಗೆ ಸ್ವಲ್ಪ ಶಾಕ್ ಕೂಡ ಆಗಿತ್ತು. ಸ್ವಾತಿ ಆ ಹುಡುಗಿನ ನೋಡಿ ಸ್ಮೈಲ್ ಮಾಡ್ತಾ ಅವಳ ಕಡೆ ನಡ್ಕೊಂಡು ಬಂದ್ಲು. ಆ ಹುಡುಗಿ ಸ್ವಾತಿನ ಆಶ್ಚರ್ಯದಿಂದ ನೋಡ್ತಾ, ನೀವು ಸ್ವಾತಿಯವರಲ್ವಾ ಅಂತ ಕೇಳಿದ್ಲು. ಅದಕ್ಕೆ ಸ್ವಾತಿ ಹೌದು ಅನ್ನೋ ತರ ತಲೆ ಅಡಿಸ್ತಾ, ಕರೆಕ್ಟ್ ಗೆಸ್ ಮಾಡಿದ್ಯಾ, ನಾನಿವತ್ತಿನ್ನೂ ಇಲ್ಲಿಗೆ ಮೂವ್ ಆದೆ ಅಂತ ರಿಸೆಪ್ಷನಿಸ್ಟ್ಗೆ ಹೇಳಿದ್ಲು. ಸ್ವಾತಿ ಆ ಹುಡುಗಿ ಉತ್ತರ ಹೇಳಾದ್ಮೇಲೆ ತನ್ನ ಕೈಯಲ್ಲಿದ್ದ ಆ ಬ್ಲಾಕ್ ಕಲರ್ ಗಿಫ್ಟ್ನ ಆ ಹುಡುಗಿ ಕೈ ಕೊಡ್ತಾ, ನೈಸ್ ಟು ಮೀಟ್ ಯು, ತಗೋ ನನ್ನ ಕಡೆಯಿಂದ ನಿಂಗ್ ಒಂದ್ ಪುಟಾಣಿ ಗಿಫ್ಟ್ ಇದು, ನನ್ ಒಂದ್ ಚೂರ್ ಚೆನ್ನಾಗ್ ನೋಡ್ಕೋ, ನಾನಿಲ್ಲಿ ಹೊಸಬ್ಳಲ್ವಾ, ನನ್ಗಿಲ್ಲಿ ಯಾರು ಪರಿಚಯ ಇಲ್ಲ ಅಂತ ತುಂಬಾ ಸ್ಮೂತ್ ಆಗಿ ಹೇಳಿದ್ಲು. ಆ ಹುಡ್ಗಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವಳು ಖುಷಿಯಿಂದ ನಾಚ್ಕೊಳ್ತಾ, ಅದು ಅದು ಥ್ಯಾಂಕ್ ಯು ಅಂತ ತೊದಲ್ತಾ ಸ್ವಾತಿಗೆ ಹೇಳಿದ್ಲು. ಆಗ ಸ್ವಾತಿ ಸ್ಮೈಲ್ ಮಾಡಿ, ಯಾ ಮೋಸ್ಟ್ ವೆಲ್ಕಮ್ ಅಂತ ಆ ರಿಸೆಪ್ಷನಿಸ್ಟ್ ಹುಡ್ಗಿಗೆ ಹೇಳಿ
ಅಲ್ಲಿಂದ ಅವಳು ತನ್ನ ಫ್ಲೋರ್ ಕಡೆ ಹೋಗೋಕೆ ಅಂತ ಲಿಫ್ಟ್ ಹತ್ರ ಹೋದ್ಲು. ಸ್ವಾತಿ ಆ ಕಡೆ ಹೋಗ್ತಾ ಇದ್ದ ಹಾಗೆ ಆ ಹುಡುಗಿ ತನ್ನ ಕೈಯಲ್ಲಿದ್ದ ಗಿಫ್ಟ್ ಬಾಕ್ಸ್ ನ ಓಪನ್ ಮಾಡಿ ನೋಡಿದ್ಲು. ಅಲ್ಲಿ 12 ತರದ ಕಾಸ್ಟ್ಲಿ ಲಿಪ್ಸ್ಟಿಕ್ ಗಳು ಇದ್ವು. ಅದನ್ನ ನೋಡಿ ಆ ಹುಡುಗಿಗೆ ತುಂಬಾ ಇಷ್ಟ ಆಯ್ತು. ಅವಳ ಬಾಯ್ ಫ್ರೆಂಡ್ ಕೂಡ ಅವಳಿಗೆ ಈ ರೀತಿ ಸ್ವೀಟ್ ಆಗಿರೋ ಗಿಫ್ಟ್ ಕೊಟ್ಟಿರ್ಲಿಲ್ಲ. ಅಲ್ಲ, ನಮ್ ಹುಡುಗ ನನ್ಗೆ ಏನೇನೋ ಗಿಫ್ಟ್ ಕೊಡ್ಸೋ ಬದ್ಲು ಈ ರೀತಿ ಒಂದ್ ಸೂಪರ್ ಆಗಿರೋ ಗಿಫ್ಟ್ ಕೊಟ್ಟಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಆ ಹುಡುಗಿ ಮನ್ಸಲ್ ಅನ್ಕೊಂಡ್ಲು. ಆ ಹುಡುಗಿ ಮುಂಚೆ ನ್ಯೂಸ್ ಚಾನೆಲ್ಗಳನ್ನೆಲ್ಲ ನೋಡಿ ಸ್ವಾತಿನ ತುಂಬಾ ಕೆಟ್ಟವಳು ಅಂತ ಅನ್ಕೊಂಡಿದ್ಲು. ಆದ್ರೆ ಸ್ವಾತಿ ಹೀಗೆ ಜೆನ್ಯೂನ್ ಆಗಿ ಮಾತಾಡಿದ್ ನೋಡಿ ಆ ಹುಡುಗಿಗೆ ಸ್ವಾತಿ ಬಗ್ಗೆ ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಯ್ತು. ಆ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಬಿಗ್ ಬಿಗ್ ಸ್ಟಾರ್ಗಳು ಬಂದ್ ಹೋಗಿರೋದ್ನ ಆ ಹುಡುಗಿ ನೋಡಿದ್ಲು. ತುಂಬಾ ಜನ ಸ್ಟಾರ್ಗಳು ಅವಳಿಗೆ ಗಿಫ್ಟ್ಗಳನ್ನೂ ಕೂಡ ಕೊಟ್ಟಿದ್ರು. ಆದ್ರೆ ಹಾಗೆ ಕೊಟ್ಟವರೆಲ್ಲ ಒಂದು ದಿಮಾಕ್ ಅಲ್ಲಿ ತಾವೇನೋ ಚಾರಿಟಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಅವಳಿಗೆ ಗಿಫ್ಟ್ಗಳನ್ನ ಕೊಟ್ಟಿದ್ರು. ಆದ್ರೆ ಅದ್ರಲ್ಲಿ ಯಾರು ಒಬ್ರು ಕೂಡ ಸ್ವಾತಿ ಹಾಗೆ ಅವಳನ್ನ ಜೆನ್ಯೂನ್ ಆಗಿ ಮಾತಾಡ್ಸಿರ್ಲಿಲ್ಲ. ಮಿಕ್ಕದವರೆಲ್ಲ ಅವ್ರ ಕೆರಿಯರ್ಗೋಸ್ಕರ ಹಾಗೆ ಮಾಡ್ತಾ ಇದ್ರು. ಯಾಕಂದ್ರೆ ಆ ಹುಡುಗಿಗೆ ಅವ್ರ ಬಗ್ಗೆ ತುಂಬಾ ಸೀಕ್ರೆಟ್ಗಳು ಗೊತ್ತಿದ್ವು. ಅದಕ್ಕೆ ಅವ್ರ ವಿಷಯನ ಎಲ್ಲ ಸೈಲೆಂಟ್ ಆಗಿ ಇಡೋಕ್ಕೋಸ್ಕರ ಅವಳಿಗೆ ಗಿಫ್ಟ್ ಎಲ್ಲ ಕೊಟ್ಟು ಮೇಂಟೈನ್ ಮಾಡ್ತಾ ಇದ್ರು. ಸ್ವಾತಿ ತನ್ನ ಅಪಾರ್ಟ್ಮೆಂಟ್ ಕಡೆ ಹೋಗೋಕೆ ಲಿಫ್ಟ್ ಮುಂದೆ ನಿಂತಿದ್ಲು. ಸಡನ್ ಆಗಿ ಲಿಫ್ಟ್ ಓಪನ್ ಆಯ್ತು. ಲಿಫ್ಟ್ ಒಳಗಿದ್ದ ಲೇಡಿನ್ ನೋಡಿ ಸ್ವಾತಿಗೆ ಫುಲ್ ಶಾಕ್ ಆಯ್ತು. ಆ ಲಿಫ್ಟ್ ಒಳಗಿದ್ದು ಪ್ರಿಯಾ. ಅವಳಿಗೂ ಕೂಡ ಸ್ವಾತಿನ ಅಲ್ಲಿ ನೋಡಿ ಫುಲ್ ಶಾಕ್ ಆಗಿತ್ತು. ಸ್ವಾತಿ ಹೀಗೆ ಇಲ್ಲಿ ಪ್ರಿಯಾನ ಆಕಸ್ಮಿಕವಾಗಿ ಮೀಟ್ ಆಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರಿಯಾ ತುಂಬಾ ಶಾಕ್ ಅಲ್ಲಿ ಸ್ವಾತಿ ಕಡೆ ನೋಡ್ತಾ, ಸ್ವಾತಿ ನೀನಿಲ್ಲ ಏನ್ ಮಾಡ್ತಾ ಇದೀಯಾ ಅಂತ ರಫ್ ಆಗಿ ಕೇಳಿದ್ಲು. ಅದಕ್ಕೆ ಸ್ವಾತಿ ಪ್ರಿಯಾನ್ ರೇಗ್ಸೋ ಹಾಗೆ, ಇದೇನ್ ನಿನ್ ಮನೆನಾ ಅಥವಾ ಈ ಜಾಗಕ್ಕೆ ಬರೋಕೆ ನಿನಗ್ ಮಾತ್ರ ಪರ್ಮಿಷನ್ ಇರೋದಾ ಅಂತ ಖಡಕ್ ಆಗಿ ಉತ್ತರ ಕೊಟ್ಲು. ಸ್ವಾತಿ ಮಾತ್ ಕೇಳಿ ಪ್ರಿಯಾಗೆ ಫುಲ್ ಕೋಪ ಬಂತು. ಅವಳು ಸ್ವಾತಿನ ಒಮ್ಮೆ ಮೇಲಿಂದ ಕೆಳಗ್ ಕಂಪ್ಲೀಟ್ ಆಗಿ ನೋಡಿದ್ಲು. ಸ್ವಾತಿ ಮನೆ ಶಿಫ್ಟ್ ಮಾಡಿದ್ರಿಂದ ಅವಳ ಮೈ ಫುಲ್ ಧೂಳಾಗಿತ್ತು. ಓ ಓ, ಇದು ನನ್ ಮನೆ ಅಲ್ಲ ಅಂದ್ರು ಕೂಡ ನಿನ್ನಂತರಿರೋ ಜಾಗ ಅಂತೂ ಇದಲ್ಲ, ನೀನ್ಯಾಕಿಲ್ ಬಂದಿದ್ಯಾ ಅದ್ನ ಹೇಳು ಮೊದ್ಲು ಅಂತ ಸ್ವಾತಿಗೆ ಹೇಳಿದ್ಲು. ಅದಕ್ಕೆ ಸ್ವಾತಿ ಸ್ಮೈಲ್ ಮಾಡ್ತಾ ಎಲಿವೇಟರ್ ಒಳಗ್ ಹೋಗಿ ಹೊರಗಡೆ ನಿಂತಿದ್ ಪ್ರಿಯಾ ಕಡೆ ನೋಡ್ತಾ, ಸಾರಿ ಪ್ರಿಯಾ, ಆದ್ರೆ ನಾನ್ ಉಳ್ಕೊಂಡಿರೋದು ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಅಂತ ಹೇಳಿ ತಾನಿದ್ ಫ್ಲೋರ್ ಬಟನ್ ಪ್ರೆಸ್ ಮಾಡಿ ಅಲ್ಲಿಂದ ಹೊರಟೋದ್ಲು. ಸ್ವಾತಿ ಮಾತ್ ಕೇಳಿ ಪ್ರಿಯಾಗೆ ಫುಲ್ ಗರ ಹೊಡೆದಾಗಾಯ್ತು. ಅವಳು ಮುಗಿತರ ಎಲಿವೇಟರ್ ಹೋಗಿದ್ ಕಡೆನೇ ನೋಡ್ತಾ ನಿಂತ್ಲು. ಸ್ವಾತಿ ಏನಾದ್ರೂ ನಿಜವಾಗ್ಲೂ ಈ ಅಪಾರ್ಟ್ಮೆಂಟ್ ಅಲ್ಲಿ ಉಳ್ಕೊಂಡಿದ್ದಾಳ ಅಂತ ಪ್ರಿಯಾಗೆ ಡೌಟ್ ಬರೋಕ್ ಶುರು ಆಯ್ತು. ಅಲ್ಲ, ಸ್ವಾತಿ ನಿಜವಾಗ್ಲೂ ಇಲ್ಲಿ ಉಳ್ಕೊಳ್ಳೋಕೆ ಹೇಗ್ ಸಾಧ್ಯ? ಆದ್ರೆ ಈ ಕಾಂಪ್ಲೆಕ್ಸ್ ಒಳಗೆ ಮತ್ತೆ ಹೊರಗೆ ಹೋಗೋಕೆ ಅಪಾರ್ಟ್ಮೆಂಟ್ ಕಾರ್ಡ್ನ ಸ್ವೈಪ್ ಮಾಡ್ಲೇಬೇಕು. ಹಾಗಾದ್ರೆ ಸ್ವಾತಿಗ ಕಾರ್ಡ್ ಹೇಗ್ ಸಿಕ್ತು ಅಂತ ತುಂಬಾ ಕನ್ಫ್ಯೂಸ್ ಆಗಿ ನಿಂತ್ಕೊಂಡ್ಲು. ಆಗ ಪ್ರಿಯಾ ಮುಂದೆ ಇರೋ ಆ ರಿಸೆಪ್ಷನಿಸ್ಟ್ ಹತ್ರ ಸ್ವಾತಿ ಬಗ್ಗೆ ನಿಜ ಏನು ಅಂತ ಕೇಳಿ ತಿಳ್ಕೊಂಡ್ರಾಯ್ತು ಅಂತ ಅನ್ಕೊಂಡು ಸ್ಪೀಡ್ ಆಗಿ ರಿಸೆಪ್ಷನ್ ಕಡೆ ನಡ್ಕೊಂಡು ಹೋದ್ಲು. ಹಲೋ, ಇವಾಗಿನ್ನು ಒಂದು ಹುಡುಗಿ ಒಳಗ್ ಹೋದ್ಲಲ್ಲ, ಅದೇ ಆ ಸ್ವಾತಿ, ಅವಳು ಇದೇ ಅಪಾರ್ಟ್ಮೆಂಟ್ ಒಳಗ್ ಉಳ್ಕೊಂಡಿದ್ದಾಳ ಅಂತ ಆಟಿಟ್ಯೂಡ್ ಇಂದ ಕೇಳಿದ್ಲು. ಆ ರಿಸೆಪ್ಷನಿಸ್ಟ್ ಪೊಲೈಟ್ ಆಗೇ ಮಾತಾಡಿದ್ಲು, ಆದ್ರೆ ಅವಳ ಮುಖದ ಭಾವನೆ ಒಂದ್ ರೀತಿ ಆಕ್ವರ್ಡ್ ಆಗಿತ್ತು. ನೋಡಿ ಮಿಸ್ ಪ್ರಿಯಾ, ನಿಮಗ್ ಗೊತ್ತು ಅಲ್ವಾ, ನಾವೆಲ್ ಹೀಗೆ ಉಳ್ಕೊಳ್ಳೋ ಜನಗಳ ಬಗ್ಗೆ ಹಾಗೆಲ್ಲ ಇನ್ಫಾರ್ಮೇಶನ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ಲು. ಆಗ ಪ್ರಿಯಾ ಹೇಗಾದ್ರೂ ಮಾಡಿ ಸ್ವಾತಿ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೇಬೇಕು ಅಂತ ಆ ರಿಸೆಪ್ಷನಿಸ್ಟ್ ಕೈಗೆ ತನ್ನ ಶಾಪಿಂಗ್ ಕಾರ್ಡ್ ಕೊಡ್ತಾ, ನೋಡ್ ಬೇಬಿ ಗರ್ಲ್, ಇದು ನೀನ್ ನನಗ್ ಮಾಡ್ತಾ ಇರೋ ಒಂದ್ ಚಿಕ್ ಫೇವರ್ ಅಂತ ಅನ್ಕೋ. ಅದು ಅಲ್ಲದೆ ನಾನೇನ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಏನು ಕೇಳ್ತಾ ಇಲ್ವಲ್ಲ, ನೀನ್ ಈ ವಿಷಯ ಹೇಳೋದ್ರಿಂದ ನಿನ್ಗೇನ್ ಎಫೆಕ್ಟ್ ಆಗೋದಿಲ್ಲ ಅಂತ ಅವಳನ್ನ ತನ್ನ ಬಲೆಗೆ ಬೀಳ್ಸ್ಕೊಡೋ ರೀತಿಲಿ ಹೇಳಿದ್ಲು. ಮೊದ್ಲು ಆ ಹುಡುಗಿ ಪ್ರಿಯಾ ಕೊಡೋಕ್ ಬಂದ ಕಾರ್ಡ್ನ ಬೇಡ ಅಂತ ಹೇಳ್ಬೇಕು ಅನ್ಕೊಂಡ್ಲು. ಆದ್ರೆ ಸಡನ್ ಆಗಿ ತನ್ನ ಮನ್ಸ್ ಚೇಂಜ್ ಮಾಡಿ ಆ ಕಾರ್ಡ್ನ ಇಸ್ಕೊಂಡು, ನೀವ್ ಹೇಳಿದ್ ನಿಜ, ಸ್ವಾತಿ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. 2 weeks ಹಿಂದೆ ನಮ್ಗೆ ಸ್ವಾತಿ ಅಪಾರ್ಟ್ಮೆಂಟ್ ಗೆ ಬರ್ತಾಳೆ ಅಂತ ಮಾಹಿತಿ ಬಂದಿತ್ತು ಅಂತ ಹೇಳಿದ್ಲು. ಆ ಹುಡುಗಿ ಮಾತ್ ಕೇಳಿ ಪ್ರಿಯಾನ್ ಕಣ್ಣು ದೊಡ್ಡದಾದವು. ಹೌದಾ, ಅವಳು ಉಳ್ಕೊಂಡಿರೋ ಮನೆ ಯಾರ ಹೆಸರಲ್ಲಿದೆ ಅಂತ ಕೇಳಿದ್ಲು. ಆ ಹುಡುಗಿ ಪ್ರಿಯಾನ್ ಮುಖನ್ ತೀಕ್ಷ್ಣವಾಗಿ ನೋಡಿದ್ಲು. ಇವಾಗ ಪ್ರಿಯಾಗ್ ಏನ್ ಇನ್ಫಾರ್ಮೇಶನ್ ಬೇಕು ಅಂತ ಆ ಹುಡುಗಿಗೆ ಕ್ಲಿಯರ್ ಆಗಿ ಗೊತ್ತಾಯ್ತು.
ಅದು ಅವಳಿರೋ ಮನೆ ವರ್ಧಮಾನ್ ಎಂಟರ್ಟೈನ್ಮೆಂಟ್ಸ್ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಮೇ ಬಿ ಆ ಕಂಪನಿಯವರೇ ಸ್ವಾತಿಗೆ ಅಂತ ಈ ಅರೇಂಜ್ಮೆಂಟ್ಸ್ ಮಾಡಿರಬೇಕು ಅಂತ ಪ್ರಿಯಾಗ್ ಹೇಳಿದ್ಲು. ಪ್ರಿಯಾಗೆ ಆ ರಿಸೆಪ್ಷನಿಸ್ಟ್ ಮಾತನ್ನ ಅರ್ಗಿಸ್ಕೊಳಕಾಗ್ಲಿಲ್ಲ. ಅವಳು ಫುಲ್ ಶಾಕ್ ಅಲ್ಲಿ, ವಾಟ್ ಆರ್ ಯು ಶೋರ್, ನೀನೇನಾದ್ರೂ ಮಿಸ್ಟೇಕ್ ಇಂದ ಹಾಗೆ ತಿಳ್ಕೊಂಡಿಲ್ಲ ತಾನೆ ಅಂತ ಆ ಹುಡುಗಿನ ಕೇಳಿದ್ಲು. ಅದಕ್ಕೆ ಆ ರಿಸೆಪ್ಷನಿಸ್ಟ್ ತುಂಬಾ ಕೂಲ್ ಆಗಿ, ಅಯ್ಯೋ ನಾನ್ ಹೆಂಗ್ ಮಿಸ್ಟೇಕ್ ಮಾಡೋಕಾಗತ್ತೆ, ಈ ಅಪಾರ್ಟ್ಮೆಂಟ್ ಅಲ್ಲಿ ಆ ಸ್ವಾತಿ ಇರೋ ಮನೆನೇ ಬೆಸ್ಟ್ ಮನೆ, ಅದು ಅಲ್ಲದೆ ಅಲ್ಲಿಂದ ಇಡೀ ಬೆಂಗಳೂರಿನ ಬೆಸ್ಟ್ ವ್ಯೂ ಕಾಣುತ್ತೆ. ಎರಡ್ ವಾರದಿಂದ ಆ ಮನೆ ಎಂಪ್ಟಿ ಆಗೇ ಇತ್ತು. ಇವತ್ತು ಆ ವರ್ಧಮಾನ್ ಎಂಟರ್ಟೈನ್ಮೆಂಟ್ ನ ವರ್ಕರ್ಸ್ ಬಂದು ಸ್ವಾತಿ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡಿ ಹೋದ್ರು ಅಂತ ಡೀಟೇಲ್ ಆಗಿ ಎಲ್ಲ ವಿಷಯನು ಪ್ರಿಯಾಗ್ ಹೇಳಿದ್ಲು. ಪ್ರಿಯಾಗ್ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಆಲ್ ರೈಟ್, ಥ್ಯಾಂಕ್ ಯು ಅಂತ ಹೇಳಿ ಬ್ಲ್ಯಾಂಕ್ ಆಗಿ ಪ್ರಿಯಾ ಅಲ್ಲಿಂದ ಹೊರಗೆ ಹೋದ್ಲು. ಅಲ್ಲ, ಆ ವರ್ಧಮಾನ್ ಎಂಟರ್ಟೈನ್ಮೆಂಟ್ ಏನಾದ್ರೂ ತಲೆ ಕೆಟ್ಟಿದ್ಯಾ? ಅದು ಆ ಸ್ವಾತಿ ತರದ ಸಾಮಾನ್ ಆಕ್ಟರ್ಗೆ ಇಂತ ಒಳ್ಳೆ ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಕೊಟ್ಟಿದೆಯಲ್ಲ, ಛೆ ಅಂತ ಹೇಳ್ತಾ ಮುಂಚೆ ತಾನು ಸ್ವಾತಿಗೆ ಮಿತ್ರ ಎಂಟರ್ಟೈನ್ಮೆಂಟ್ ಇವಳಿಗೆ ಕೊಟ್ಟಿದ್ದ ಅಪಾರ್ಟ್ಮೆಂಟ್ ಬಗ್ಗೆ ಮಾತನಾಡಿದ್ ನೆನ್ಸ್ಕೊಂಡು ತನ್ ಕೆನ್ನೆಗೆ ತಾನೇ ಜೋರಾಗಿ ಹೊಡ್ಕೊಂಡ್ಲು. ಇವಾಗ ಪ್ರಿಯಾಗೆ ಸ್ವಾತಿ ಮೇಲೆ ಕೋಪ ಇನ್ನೂ ಜಾಸ್ತಿ ಆಯ್ತು. ಈ ಸ್ವಾತಿ ಹಿಂದೆ ಇರೋ ಆ ವ್ಯಕ್ತಿ ಯಾರು ಅಂತ ಕಂಡು ಹಿಡಿಲೇಬೇಕು, ಇಲ್ಲ ಅಂದ್ರೆ ನಮ್ಗೆಲ್ಲ ಉಳಿಗಾಲ ಇಲ್ಲ ಅಂತ ಮನ್ಸಲ್ಲಿ ಕೋಪದಿಂದ ಅನ್ಕೊಂಡ್ಲು. ಸ್ವಾತಿ ಹರ್ಷನ್ ಸಹಾಯದಿಂದ ಒಂದಿನ ಪೂರ್ತಿ ಮಾಡಿದ್ರು ಮುಗಿದೇ ಇರೋ ಕೆಲ್ಸನ ಅರ್ಧದಿಂದಲ್ಲಿ ಮುಗಿಸಿದ್ಲು. ಸ್ವಾತಿಗೆ ತನ್ನ ಎಲ್ಲಾ ವಸ್ತುಗಳು ಆ ಜಾಗದಲ್ಲಿರೋದ್ ನೋಡಿ ತನ್ನ ಮೂಡ್ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಸ್ವಾತಿಗೆ ತಾನು ವರ್ಧಮಾನ್ ಎಂಟರ್ಟೈನ್ಮೆಂಟ್ಗೆ ಸೇರಿದಾಗಿಂದ ಎಲ್ಲವೂ ಕೂಡ ಏನೋ ಒಂದ್ ರೀತಿ ಅನ್ರಿಯಲ್ ಅಂತ ಅನ್ಸೋಕ್ ಶುರು ಆಗಿತ್ತು. ಆದ್ರೆ ಇವಾಗ ಅವಳ ಮನೆ ಫುಲ್ ಹೀಗ್ ನೀಟ್ ಆಗಿರೋದನ್ನ ನೋಡಿ ಅವಳಿಗೆ ಎಲ್ಲಾ ಕೂಡ ನಿಜ ಅಂತ ಫೀಲ್ ಆಗೋಕ್ ಶುರು ಆಯ್ತು. ಸ್ವಾತಿ ಅಲ್ಲೇ ಇದ್ದ ಟವಲ್ ತಗೊಂಡು ಹರ್ಷನ್ ಕೈ ಕೊಡ್ತಾ, ಹರ್ಷ ಇವತ್ ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು, ತುಂಬಾ ತುಂಬಾ ಥ್ಯಾಂಕ್ಸ್, ಇವತ್ ನಾನೇ ನಿಮ್ಗೆ ಅಡಿಗೆ ಮಾಡ್ಬಡಿಸ್ತೀನಿ ಅಂತ ಖುಷಿಯಿಂದ ಹೇಳಿದ್ಲು. ಹರ್ಷ ಸ್ವಾತಿಗೆ ಅಂತ ಅಷ್ಟೊಂದ್ ಹೆಲ್ಪ್ ಮಾಡಿದ್ಕೆ ಅವನ್ಗೆ ಅವಳ ಕೈ ಅಡಿಗೆ ತಿನ್ನೋ ಭಾಗ್ಯ ಸಿಕ್ತು. ಆದ್ರೆ ಹರ್ಷ ಸ್ವಾತಿ ಕಡೆ ಕನ್ಫ್ಯೂಸ್ ಆಗಿ ನೋಡ್ತಾ, ಸ್ವಾತಿ ನಿಂಗೆ ಇಲ್ಲಿ ಇವಾಗ ಅಡಿಗೆ ಮಾಡಿ ಬಡಿಸೋಕಾಗತ್ತಾ ಅಂತ ಕೇಳ್ದ. ಅದಕ್ಕೆ ಸ್ವಾತಿ ಅಯ್ಯೋ ಅಂತ ತನ್ನ ತಲೆ ಕೆರಿತ, ಓ ಅಲ್ವಾ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಅದು ಅಲ್ಲದೆ ಈ ಮನೇಲಿ ಆ ಗ್ಯಾಸ್ ಹೇಗ್ ವರ್ಕ್ ಆಗತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಮೇ ಬಿ ನಾನಿವತ್ತು ಅಡಿಗೆ ಮಾಡೋಕೆ ಆಗಲ್ಲ ಅನ್ಸತ್ತೆ ಅಂತ ಎಂಬರೇಸ್ಮೆಂಟ್ ಇಂದ ಹೇಳಿದ್ಲು. ಆಗ ಹರ್ಷನ್ಗೆ ಇವಾಗ ತಾನ್ ಮಾಡಿದ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡೋಕ್ ಒಳ್ಳೆ ಟೈಮ್ ಅನ್ಕೊಂಡು ಸ್ವಾತಿ ಕಡೆ ನೋಡ್ತಾ, ಸ್ವಾತಿ ನೀನಿವತ್ ತುಂಬಾ ಕೆಲ್ಸ ಮಾಡಿ ಸುಸ್ತಾಗಿದ್ಯಾ, ಸೊ ನೀನಿವತ್ ಯಾವ್ದೇ ರೀತಿ ಅಡ್ಗೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹರ್ಷ ಸಡನ್ ಆಗಿ ತನ್ನ ಫೋನ್ ತೆಗೆದು ಯಾವ್ದೋ ಒಂದ್ ನಂಬರ್ ಕಾಲ್ ಮಾಡಿ ಕಮಿನ್ ಅಂತ ಬರೀ ಎರಡೇ ಪದಗಳನ್ನ ಹೇಳ್ದ. ಅವನ್ ಹಾಗೆ ಹೇಳಿ ಒಂದ್ 10 seconds ಕೂಡ ಆಗಿರ್ಲಿಲ್ಲ, ಅಷ್ಟರಲ್ಲಿ ಅವ್ರ ಮನೆ ಡೋರ್ ಬೆಲ್ ರಿಂಗ್ ಆಯ್ತು. ಸ್ವಾತಿ ಯಾರದು ಇಷ್ಟೊತ್ತಲ್ಲಿ ಬಂದಿರೋದು ಅಂತ ಅನುಮಾನದಿಂದ ಡೋರ್ ಓಪನ್ ಮಾಡಿ ನೋಡಿದ್ಲು. ತಕ್ಷಣ ಸ್ವಾತಿ ಫುಲ್ ಶಾಕ್ ಅಲ್ಲಿ ಹಿಂದಕ್ಕೆ ಸರಿದು ನಿಂತ್ಕೊಂಡ್ಲು. ಅವಳ ಮನೆ ಹೊರಗಡೆ ತುಂಬಾ ಜನರು ಎರಡು ಲೈನ್ ಮಾಡಿಕೊಂಡು ಯೂನಿಫಾರ್ಮ್ ಹಾಕೊಂಡು ಅವ್ರ ಕೈಯಲ್ಲಿ ಒಳ್ಳೊಳ್ಳೆ ಭಕ್ಷ್ಯ ಭೋಜನಗಳನ್ನ ಹಿಡ್ಕೊಂಡು ಶಿಸ್ತಿಂದ ನಿಂತಿದ್ರು. ಸ್ವಾತಿಗೆ ಇಷ್ಟ ಬೇಗ ಇವರೆಲ್ಲ ಇಲ್ಲಿಗೆ ಹೇಗ್ ಬಂದ್ರು, ಇಷ್ಟೊಂದ್ ಅಡಿಗೆನೆಲ್ಲ ಹರ್ಷ ಯಾವಾಗ ಮಾಡಿಸಿದ್ದ ಅಂತ ತುಂಬಾ ಕನ್ಫ್ಯೂಸ್ ಆಗಿ ನೋಡ್ತಾ ನಿಂತ್ಲು. ಆದ್ರೆ ಹರ್ಷ ಮಾತ್ರ ಒಂದ್ ಚೂರು ಎಕ್ಸ್ಪ್ರೆಷನ್ ಚೇಂಜ್ ಮಾಡದೆ ತನ್ ಮನ್ಸಲ್ಲಿರೋದ್ನ ಇವತ್ತು ಸ್ವಾತಿಗೆ ತಿಳಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ದ. ಹರ್ಷ ಸ್ವಾತಿಗೆ ಐ ಲವ್ ಯು ಅಂತ ಹೇಳಿದ್ರೆ ಅದಕ್ಕೆ ಸ್ವಾತಿ ಯಾವ ತರ ರಿಯಾಕ್ಟ್ ಮಾಡಬಹುದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಹರ್ಷ ಸ್ವಾತಿಗೆ ಇವತ್ತು ಅಡ್ಗೆ ಮಾಡೋದ್ ಬೇಡ ಅಂತ ಹೇಳಿ ಒಂದ್ ಕಾಲ್ ಮಾಡ್ದ. ಹರ್ಷ ಕಾಲ್ ಮಾಡಿ 10 seconds ಅಲ್ಲಿ ಅವರಿದ್ದ ಅಪಾರ್ಟ್ಮೆಂಟ್ ಡೋರ್ ಬೆಲ್ ರಿಂಗ್ ಆಯ್ತು. ಆಗ ಸ್ವಾತಿ ಯಾರು ಇಷ್ಟೊತ್ತಲ್ಲಿ ಬಂದಿರೋದು ಅಂತ ಡೋರ್ ಓಪನ್ ಮಾಡಿ ನೋಡಿದ್ಲು. ಅವಳಿಗೆ ಹೊರಗ್ ನೋಡಿ ಫುಲ್ ಆಶ್ಚರ್ಯ ಆಯ್ತು. ಅವಳ ಮನೆಯಿಂದ ಹೊರಗೆ ತುಂಬಾ ಜನ ನೀಟಾಗಿ ಯೂನಿಫಾರ್ಮ್ ಹಾಕೊಂಡು ತಮ್ಮ ಕೈಯಲ್ಲಿ ಭಕ್ಷ್ಯ ಭೋಜನಗಳನ್ನ ಹಿಡ್ಕೊಂಡು
ಸಾಲಾಗಿ ನಿಂತಿದ್ರು. ಸ್ವಾತಿ ಫುಲ್ ಸರ್ಪ್ರೈಸ್ ಆಗಿ ಹಿಂದಕ್ಕೆ ನಿಂತ್ಕೊಂಡ್ಲು. ಹರ್ಷ ತುಂಬಾ ಗಂಭೀರವಾಗಿ ಅವಳ ಹತ್ರ ನಡ್ಕೊಂಡ್ಬಂದು ಅವಳ ಕಿವಿ ಹತ್ರ ತುಂಬಾ ಮೆಲ್ಲ ಧ್ವನಿಲಿ, ಇದೆಲ್ಲ ನಿನ್ಗೋಸ್ಕರ ಅಂತ ಸ್ವೀಟ್ ಆಗಿ ಹೇಳ್ದ. ಸ್ವಾತಿ ಅಲ್ಲಿದ್ದು ತಿಂಡಿ ಐಟಮ್ಸ್ಗಳನ್ನೆಲ್ಲ ಬಿಟ್ಟು ಕಣ್ ಬಿಟ್ಕೊಂಡು ನೋಡ್ತಾ ಇದ್ಲು. ಆಗ ಅಲ್ಲಿದ್ ವೇಟರ್ಸ್ಗಳೆಲ್ಲ ಒಂದೇ ಸಮನೆ ಅವಳ ಅಪಾರ್ಟ್ಮೆಂಟ್ ಒಳಗ್ ಬಂದು ಅಲ್ಲಿದ್ ಡೈನಿಂಗ್ ಟೇಬಲ್ ಮೇಲೆ ಹಾಟ್ ಇರೋ ಟೇಬಲ್ ಕ್ಲಾತ್ ಹಾಕಿ ತಾವ್ ತಂದಿದ್ ಐಟಮ್ಸ್ ಎಲ್ಲ ನೀಟಾಗಿ ಜೋಡಿಸಿ ಆ ಟೇಬಲ್ ಸುತ್ತ ಮತ್ತೆ ಮಧ್ಯದಲ್ಲಿ ಕ್ಯಾಂಡಲ್ಸ್ ಹಚ್ಚಿದ್ರು. 5 ನಿಮಿಷದಲ್ಲಿ ಅಲ್ಲಿ ಒಂದು ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರ್ ರೆಡಿ ಮಾಡಿ ಅದನ್ನೆಲ್ಲ ಮಂಕಾಗಿ ನೋಡ್ತಾ ನಿಂತಿದ್ ಸ್ವಾತಿಗೆ ಫುಲ್ ಗೌರವದಿಂದ ಬಗ್ಗಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೋದ್ರು. ಸ್ವಾತಿಗೆ ಹರ್ಷ ಯಾಕೆ ಹಾಗೆ ನಿನ್ಗಿವತ್ತು ತುಂಬಾ ಸುಸ್ತಾಗಿದೆ, ನೀನ್ ಅಡ್ಗೆ ಮಾಡೋದ್ ಬೇಡ ಅಂತ ಹೇಳ್ದ ಅನ್ನೋದು ಅರ್ಥ ಆಯ್ತು. ಸ್ವಾತಿ ಹಾಗೆ ಸರ್ಪ್ರೈಸ್ ಆಗಿ ಆ ವೇಟರ್ಗಳು ಹೋದ ಕಡೆನೆ ನೋಡ್ತಾ ಇರ್ಬೇಕಾದ್ರೆ ಅವ್ರು ಹಾಕಿದ ಯೂನಿಫಾರ್ಮ್ ಮೇಲೆ ರೆಡ್ ರೆಸ್ಟೋರೆಂಟ್ ಅಂತ ನೇಮ್ ಪ್ರಿಂಟ್ ಆಗಿದ್ನ ನೋಡಿದ್ಲು. ಆ ರೆಡ್ ರೆಸ್ಟೋರೆಂಟ್ ಇಡೀ ಬೆಂಗಳೂರ್ ಸಿಟಿಲೇ ತುಂಬಾ ಫೇಮಸ್ ರೆಸ್ಟೋರೆಂಟ್ ಆಗಿತ್ತು. ಆ ರೆಸ್ಟೋರೆಂಟ್ ದಿನಕ್ಕೆ ಒಬ್ರು ಕಪಲ್ ಡೇಟ್ಗೆ ಮಾತ್ರ ಡಿನ್ನರ್ ಅರೇಂಜ್ಮೆಂಟ್ಸ್ ಮಾಡ್ತಿದ್ರು. ಅಲ್ಲಿ ಯಾರಾದ್ರೂ ಡಿನ್ನರ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವರು 1 ಮಂತ್ ಮುಂಚೆಯಿಂದನೇ ಬುಕ್ ಮಾಡ್ಬೇಕು. ಅಷ್ಟೊಂದು ಬ್ಯುಸಿ ಇರೋ ರೆಸ್ಟೋರೆಂಟ್ ಅದು. ಆ ರೆಸ್ಟೋರೆಂಟ್ಗೆ ಒಂದು ರೂಲ್ಸ್ ಇತ್ತು. ಅವರು ಸ್ಪೆಸಿಫಿಕ್ ಆಗಿ ಇದೇ ಅಡ್ಗೆ ಅಂತ ಆರ್ಡರ್ ತಗೊಂಡು ಊಟ ತಯಾರು ಮಾಡ್ತಾ ಇರ್ಲಿಲ್ಲ. ಬದಲಿಗೆ ತಾವ್ ಯಾವ ಅಡ್ಗೆ ಮಾಡ್ತಾರೋ ಅದನ್ನ ಕಸ್ಟಮರ್ಸ್ ಪ್ರೀತಿಯಿಂದ ತಿಂದು ಹೋಗ್ಬೇಕಿತ್ತು. ಅಂಥ ಒಂದು ರೆಸ್ಟೋರೆಂಟ್ ಇಂದ ತಾನಿರೋ ಜಾಗಕ್ಕೆ ಅಡ್ಗೆ ತರಿಸ್ಕೊಂಡು ಅದು ಕ್ಯಾಂಡಲ್ ಲೈಟ್ ಡಿನ್ನರ್ ರೆಡಿ ಮಾಡಿಸಿದಾನೆ ಅಂದ್ರೆ ಇದರ ಅರ್ಥ ಏನು ಅಂತ ಸ್ವಾತಿಗೆ ಫುಲ್ ಯೋಚನೆ ಬರೋಕೆ ಶುರು ಆಯ್ತು. ಸ್ವಾತಿ ಅಲ್ಲಿದ್ದ ಟೇಬಲ್ ನೋಡಿದ್ಲು. ಅದ್ರ ಮೇಲೆ ಒಂದು ಫ್ಲವರ್ ವಾಸ್ ಇತ್ತು. ಅಲ್ಲಿದ್ದ ಕ್ಯಾಂಡಲ್ ಲೈಟ್ ಅದ್ರ ಮೇಲೆ ರಿಫ್ಲೆಕ್ಟ್ ಆಗಿ ಅದರಲ್ಲಿದ್ದ ಹೂಗಳು ಇನ್ನಷ್ಟು ಸುಂದರವಾಗಿ ಕಾಣ್ತಾ ಇದ್ವು. ಸ್ವಾತಿಗೆ ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದ್ರೆ ಹರ್ಷ ಇವತ್ತು ಪಕ್ಕ ಏನೋ ಒಂದು ಪ್ಲಾನ್ ಮಾಡಿಕೊಂಡು ಹೀಗೆ ಅರೇಂಜ್ ಮಾಡಿಸಿದಾನೆ ಅಂತ ಸ್ಟ್ರಾಂಗ್ ಆಗಿ ಫೀಲ್ ಆಗೋಕೆ ಶುರು ಆಯ್ತು. ಅವಳು ತನ್ನ ಮನಸ್ಸಲ್ಲಿ ಯಾವ್ದಕ್ಕೂ ನಾನಿವತ್ತು ತುಂಬಾ ಹುಷಾರಾಗಿರ್ಬೇಕು ಅಂತ ಅನ್ಕೊಂಡ್ಲು. ಅದರಲ್ಲೂ ಹರ್ಷ ಇವತ್ತು ಅಪ್ಪನ ತುಂಬಾ ಫೋರ್ಸ್ ಮಾಡಿ ತನ್ನ ಅಪ್ಪ ಅಮ್ಮನ ಮನೆಗೆ ಕಳಿಸಿದ್ದ. ಮತ್ತೆ ಕಾರಲ್ಲಿ ಬರ್ಬೇಕಾದ್ರೆ ತನ್ಗೆ ಹೇಗ್ ಹುಡುಗಿನ ಬೀಳ್ಸ್ಕೋಬೇಕು ಅನ್ನೋದನ್ನ ಹೇಳ್ಕೊಡು ಅಂತ ಸ್ವಾತಿನ ತುಂಬಾ ಸಿನ್ಸಿಯರ್ ಆಗಿ ಕೂಡ ಕೇಳಿದ್ದ. ಸ್ವಾತಿಗೆ ಹೃದಯದ ಬಡಿತ ಜೋರಾಯ್ತು. ಅವಳಗಿವಾಗ ತುಂಬಾ ಪ್ಯಾನಿಕ್ ಆಗ್ತಾ ಇತ್ತು. ಸ್ವಾತಿಗೆ ಅಲ್ಲಿದ್ದ ಕೇಕ್ ಕಾಣ್ತು. ಅದನ್ನ ನೋಡ್ತಾ ಇದ್ದ ಹಾಗೆ ಸ್ವಾತಿಗೆ ಆ ಕೇಕ್ ಒಳಗೆ ವೆಡ್ಡಿಂಗ್ ರಿಂಗ್ ಏನಾದ್ರೂ ಇದೆಯಾ ಅಂತ ಡೌಟ್ ಬರೋಕ್ ಶುರು ಆಯ್ತು. ಹಾಗೆ ಒಂದ್ ಯೋಚನೆ ಸ್ವಾತಿ ತಲೆಗೆ ಬರ್ತಾ ಇದ್ದ ಹಾಗೆ ಅವಳಿಗೆ ಜೋರಾಗಿ ಕೆಂಬಂತು. ನೋ ನೋ, ಇಟ್ಸ್ ಇಂಪಾಸಿಬಲ್. ಹರ್ಷ ಇಷ್ಟೊಂದು ಸುಲಭವಾಗಿ ಗೊತ್ತಾಗೋ ರೀತಿಲಿ ಹೇಗ್ ವೆಡ್ಡಿಂಗ್ ರಿಂಗ್ ಇಡೋಕ್ ಸಾಧ್ಯ ಅಂತ ಮನ್ಸಲ್ಲಿ ಆತಂಕದಿಂದ ಅನ್ಕೊಂಡ್ಲು. ಸ್ವಾತಿ ಮುಖದ ಎಕ್ಸ್ಪ್ರೆಷನ್ ನೋಡಿ ಹರ್ಷನ್ಗೆ ಸ್ವಾತಿಗೆ ಈ ಫುಡ್ ಇಷ್ಟ ಆಗ್ಲಿಲ್ಲ ಅಂತ ಅನ್ಸ್ತು. ಅದಕ್ಕವನು ಸ್ವಾತಿ ಕಡೆ ನೋಡ್ತಾ, ಯಾಕ್ ಸ್ವಾತಿ ಫುಡ್ ಇಷ್ಟ ಆಗ್ಲಿಲ್ವಾ? ನಾನು ಅವ್ರಿಗೆ ಇಲ್ಲಿರೋ ಡಿಶ್ಗಳನ್ನ ಚೇಂಜ್ ಮಾಡಿ ಬೇರೆ ಡಿಶ್ ತೋರೋಕ್ ಹೇಳ ಅಂತ ಡೌಟಲ್ಲಿ ಕೇಳ್ದ. ಅದಕ್ಕೆ ಸ್ವಾತಿ ತುಂಬಾ ಸ್ಪೀಡ್ ಆಗಿ ಬೇಡ ಅನ್ನೋ ತರ ಕೈ ಆಡಿಸಿದ್ಲು. ಹಾಗೇನಿಲ್ಲ ಹರ್ಷ, ಇಲ್ಲಿರೋ ಎಲ್ಲ ಫುಡ್ಗಳು ನಂಗೆ ತುಂಬಾ ಇಷ್ಟವಾದಂತ ಐಟಮ್ಗಳೇ. ಆದ್ರೆ ಇವತ್ತಿನ ಡಿನ್ನರ್ ಕೊಡಿಸ್ಬೇಕಾದಳು ನಾನು, ಆದ್ರೆ ನೀವ್ ಯಾವಾಗ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ರಿ ಅಂತ ಕೇಳಿದ್ಲು. ಡಿನ್ನರ್ ಯಾರು ಕೊಡಿಸಿದ್ರು ಒಂದೇನೆ ಅಂತ ಹೇಳಿ ಹರ್ಷ ಸ್ಮೈಲ್ ಮಾಡ್ತಾ ಜೆಂಟಲ್ಮನ್ ತರ ಸ್ವಾತಿಗೆ ಕೂರೋಕೆ ಒಂದ್ ಚೇರ್ನ ಹೊರಗೆಳ್ದ. ಸ್ವಾತಿಗೆ ಹರ್ಷನ್ ಮಾತಲ್ಲಿ ಏನೋ ನಿಗೂಢ ಅರ್ಥ ಇದೆ ಅಂತ ಅನ್ಸ್ತು. ಆದ್ರೆ ಸದ್ಯಕ್ಕೆ ಸ್ವಾತಿಗೆ ಬೇರೆ ವಿಧಿ ಇಲ್ದೆ ಥ್ಯಾಂಕ್ ಯು ಹರ್ಷ ಅಂತ ಹೇಳಿ ಆ ಚೇರ್ ಮೇಲೆ ಕೂತ್ಕೊಂಡ್ಲು. ಸ್ವಾತಿ ಆ ಚೇರ್ ಮೇಲೆ ಕೂರ್ತಾ ಹರ್ಷನ್ನ ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ಲು. ಇವತ್ ರಜೆ ಇರೋದ್ರಿಂದ ಹರ್ಷ ಕ್ಯಾಶುವಲ್ ಡ್ರೆಸ್ ಹಾಕೋಬೇಕಿತ್ತು. ಆದ್ರೆ ಅವನಿವತ್ತು ತುಂಬಾ ಕಾಸ್ಟ್ಲಿ ಕೋಟ್ ಹಾಕೊಂಡು ಒಂದ್ ರೀತಿ ಸ್ಪೆಷಲ್ ಆಗಿ ಕಾಣ್ತಾ ಇದ್ದ. ಸ್ವಾತಿ ತನ್ಗೆ ಗೊತ್ತಿಲ್ಲದೆ ಅಲ್ಲಿದ್ ಆ ಹೂಗಳನ್ನ ಡೀಪ್ ಆಗಿ ನೋಡ್ತಾ ಇದ್ಲು. ಹರ್ಷ ಸ್ವಾತಿ ಆ ಹೂನೇ ನೋಡ್ತಾ ಕೂತಿರೋದ್ ನೋಡಿ ಇಷ್ಟ ಆಯ್ತಾ ಅಂತ ಕೇಳ್ದ. ಸ್ವಾತಿಗೆ ತಕ್ಷಣ ಎಚ್ಚರ ಆದಾಗಾಯ್ತು. ಅವಳು ಕನ್ಫ್ಯೂಷನ್ ಇಂದ ಏನು ಏನಿಷ್ಟ ಆಯ್ತು ಅಂತ ಹರ್ಷನ್ನ ಕೇಳಿದ್ಲು. ಅದಕ್ಕೆ ಹರ್ಷ, ಇಲ್ಲಿರೋ ಲಿಲಿ ಫ್ಲವರ್ಸ್,
ಅಂತ ಹೇಳ್ದ. ಅದಕ್ಕೆ ಸ್ವಾತಿ, ಅಫ್ಕೋರ್ಸ್ ನಂಗೆ ತುಂಬ ಇಷ್ಟ ಆಯ್ತು ಅಂತ ಹೇಳಿದ್ಲು. ಆಗ ಹರ್ಷ ಸ್ಮೈಲ್ ಮಾಡ್ತಾ, ನನಗೆ ಗೊತ್ತಿತ್ತು ನಿನಗೆ ಈ ಲಿಲಿ ಫ್ಲವರ್ ಸೂಟ್ ಆಗುತ್ತೆ ಅನ್ನೋದು ಅಂತ ಹೇಳ್ದ. ಸ್ವಾತಿಗೆ ಹರ್ಷನ್ ಮಾತು ಕೇಳಿ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಅವಳು ಬ್ಲ್ಯಾಂಕ್ ಆಗಿ ಸುಮ್ಮನೆ ಕೂತ್ಕೊಂಡ್ಳು. ಈ ಲಿಲ್ಲಿ ಹೂಗಳನ್ನ ನೂರಾರು ಕಾಲ ತಾವ್ ಯಾರ ಜೊತೆ ಬಾಳ್ಬೇಕು ಅನ್ಕೋತಾರೋ ಅವ್ರಿಗೆ ಮಾತ್ರ ತಂದ್ಕೊಡ್ತಾ ಇದ್ರು. ಹರ್ಷ ಆ ಅರ್ಥದಲ್ಲಿ, ಸ್ವಾತಿ ನನ್ನ ಜೊತೆ ನೂರ್ ಕಾಲ ಇರು ಅಂತಿದ್ದಾನ ಅಂತ ಸ್ವಾತಿ ಕನ್ಫ್ಯೂಸ್ ಆದ್ಲು. ಆಗ ಹರ್ಷ ಸ್ವಾತಿ ಕಡೆ ನೋಡ್ತಾ, ಲೆಟ್ಸ್ ಈಟ್ ಅಂತ ಹೇಳಿ ಸ್ವಾತಿಗೆ ಸ್ಪೂನ್ ಮತ್ತೆ ಪ್ಲೇಟ್ಸ್ ಕೊಟ್ಟ. ಸ್ವಾತಿ ತನ್ಗಾಗಿದ್ದ ಟೆನ್ಷನ್ ಇಂದ ತಾನಿವಾಗ ಮಾಡೋಕ್ ಆಗೋ ಕೆಲ್ಸ ಅಂದ್ರೆ ಅದು ತಿನ್ನೋದ್ ಮಾತ್ರ ಅಂತ ಅನ್ಕೊಂಡು ಸುಮ್ನೆ ಕುರಿಮರಿ ತರ ತಲೆ ಬಗ್ಸ್ಕೊಂಡು ತಿನ್ನೋಕ್ ಶುರು ಮಾಡಲಿ. ಸ್ವಾತಿ ಟೆನ್ಷನ್ ಅಲ್ಲಿ ಅವಳಿಗೆ ಗೊತ್ತಿಲ್ಲದೆ ತನ್ನ ಲಿಮಿಟ್ ಮೀರಿ ತಿಂದ್ಬಿಟ್ಲು. ತಕ್ಷಣ ಸ್ವಾತಿಗೆ ಏನೋ ಒಂಥರ ವಿಯರ್ಡ್ ಫೀಲಿಂಗ್ ಬರೋಕ್ ಶುರು ಆಯ್ತು. ಸ್ವಾತಿ ಕೈಯಲ್ಲಿವಾಗ ಇನ್ನು ಟೇಬಲ್ ಮೇಲಿದ್ದ ಕೇಕ್ನ ಅರ್ಧ ಪೀಸಿತ್ತು. ಸ್ವಾತಿ ತನ್ನ ಎದುರು ಕೂತಿದ್ದ ಹರ್ಷನ್ ಕಡೆ ನೋಡಿದ್ಲು. ಹರ್ಷ ಜಾಸ್ತಿ ಏನೂ ತಿಂದಿರಲಿಲ್ಲ. ಅವನು ಸಡನ್ ಆಗಿ ಅಲ್ಲಿದ್ದ ವೈನ್ ಬಾಟಲ್ ತಗೊಂಡು ಫುಲ್ ಬಾಟಲ್ನೇ ಎತ್ತಿ ಕುಡಿಯೋಕ್ ಶುರು ಮಾಡ್ದ. ಸ್ವಾತಿ ನೋಡ್ ನೋಡ್ತಿದ್ದ ಹಾಗೆ ಆ ಬಾಟಲ್ ಫುಲ್ ಖಾಲಿ ಆಗೋಯ್ತು. ಸ್ವಾತಿ ಶಾಕ್ ಅಲ್ಲಿ ಹರ್ಷನ್ ಕಡೆ ನೋಡ್ತಾ, ಹರ್ಷ ನೀವಿವತ್ತು ವೈನ್ ಕುಡಿದ್ರ? ಅದು ಒಂದ್ ಬಾಟಲ್ ಫುಲ್ ನೀವ್ ಒಬ್ರೇ ಕುಡಿದು ಖಾಲಿ ಮಾಡಿದ್ರಿ, ಜೊತೆಗೆ ನೀವು ಜಾಸ್ತಿ ಊಟ ಕೂಡ ಮಾಡಿಲ್ಲ, ಏನಾಯ್ತು ಅಂತ ಹೇಳ್ತಾ ತನ್ನ ಕೈಲಿದ್ದ ಕೇಕ್ ಪೀಸ್ನ ತನ್ನ ಬಾಯ್ ಒಳಗೆ ಇಟ್ಕೊಂಡ್ಳು. ತಕ್ಷಣ ಸ್ವಾತಿಗೆ ತನ್ನ ಬಾಯ್ ಒಳಗೆ ಏನೋ ಸಾಲಿಡ್ ವಸ್ತು ಸಿಕ್ಕ ಹಾಗೆ ಫೀಲ್ ಆಯ್ತು. ಅವಳು ಸಡನ್ ಆಗಿ ಅದನ್ನ ವಾಪಸ್ ಉಗಿದ್ಲು. ದೇವ್ರೇ ಏನಿದು, ನನ್ನ ಹಲ್ ಫುಲ್ ನೋವ್ತಾ ಇದೆ ಅಂತ ಅಂದ್ಲು. ಸ್ವಾತಿ ಕಣ್ಬಿಟ್ಟು ತನ್ನ ಬಾಯಿಂದ ಹೊರಗ್ ಬಿದ್ದಿದ್ ಏನು ಅಂತ ಚೆಕ್ ಮಾಡಿದ್ಲು. ನೋಡಿದ್ರೆ ಅದು ವೆಡ್ಡಿಂಗ್ ರಿಂಗ್ ಆಗಿತ್ತು. ಸ್ವಾತಿಗೆ ಆ ರಿಂಗ್ ನೋಡಿ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಳು ಫುಲ್ ಶಾಕ್ ಅಲ್ಲಿ ಅದ್ನೇ ನೋಡ್ತಾ ಇದ್ಲು. ಸ್ವಾತಿ ಮನ್ಸಲ್ಲಿ ನೂರಾರು ಯೋಚನೆಗಳು ಬರೋಕ್ ಶುರು ಆದ್ವು. ಅವಳು ತಾನ್ ಸಹಿಸಕ್ ಆಗೋ ಎಲ್ಲಾ ಲಿಮಿಟ್ ಗಳನ್ನ ದಾಟಿ ನಿಂತಿದ್ಲು. ಸ್ವಾತಿ ಈ ಸಿಚುವೇಶನ್ ಇಂದ ತಪ್ಪಿಸ್ಕೊಳಕ್ಕೆ ಅಂತ ಏನೇನೆಲ್ಲ ಪ್ರಯತ್ನ ಪಟ್ಟಿದ್ಲು. ಅವಳಿಗೆ ಹರ್ಷ ಒಂದಲ್ಲ ಒಂದ್ ದಿನ ತನ್ಗೆ ರಿಂಗ್ ಕೊಟ್ಟು ಪ್ರಪೋಸ್ ಮಾಡೇ ಮಾಡ್ತಾನೆ ಅಂತ ಕನ್ಫರ್ಮ್ ಆಗಿ ಅನ್ಕೊಂಡಿದ್ಲು. ಆದ್ರೆ ಅವನು ಈ ರೀತಿ ಓಲ್ಡ್ ಫ್ಯಾಷನ್ ಯೂಸ್ ಮಾಡಿಕೊಂಡು ಕೇಕ್ ಅಲ್ಲಿ ರಿಂಗ್ ಇಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಹರ್ಷ ಯಾವುದೇ ರೀತಿ ಮೆಥಡ್ ಬಳಸಿ ಸ್ವಾತಿಗೆ ಪ್ರಪೋಸ್ ಮಾಡಿದ್ರು ಕೂಡ ಇದ್ರ ರಿಸಲ್ಟ್ ಒಂದೇ ಆಗಿತ್ತು. ಸ್ವಾತಿಗೆ ಹರ್ಷನ್ನ ಅವಾಯ್ಡ್ ಮಾಡೋದು ಸಾಧ್ಯನೇ ಇಲ್ಲ ಅಂತ ಅನ್ಸೋಕ್ ಶುರು ಆಯ್ತು. ಸ್ವಾತಿಗೆ ಹರ್ಷ ತಾನು ಹೇಳಿದ ಎಲ್ಲ ವಿಷಯಕ್ಕೂ ಆಪೋಸಿಟ್ ಆಗಿ ನಡ್ಕೊಂಡಿದ್ದಾನೆ ಅಂತ ಅನ್ಸ್ತು. ಅವಳಿಗೆ ತಾನು ಯಾಕೆ ಆ ರಿಂಗ್ನ ವಾಪಸ್ ಹೋಗದೆ ಅದ್ರ ಬದಲು ಅದನ್ನ ಹಾಗೆ ನುಂಗ್ಬಿಟ್ಟಿದ್ರೆ ಸರಿಯಾಗಿರ್ತಿತ್ತು ಅಂತ ಅನಿಸ್ತು. ಸ್ವಾತಿ ಹಾಗೆ ಶಾಕ್ ಅಲ್ಲಿ ಆ ರಿಂಗ್ ನೋಡ್ತಾ ಇರ್ಬೇಕಾದ್ರೆ ಹರ್ಷ ತನ್ನ ಕೈಯಲ್ಲಿದ್ದ ವೈನ್ ಬಾಟಲ್ನ ಕೆಳಗಿಟ್ಟು ಸ್ವಾತಿಯ ಮೌನವಾದ ಕಣ್ಗಳನ್ನೇ ಡೀಪ್ ಆಗಿ ನೋಡ್ತಾ, ನಾನ್ಯಾಕೆ ಇಷ್ಟು ವೈನ್ ಒಂದೇ ಸರಿ ಖಾಲಿ ಮಾಡಿದೆ ಅಂದ್ರೆ ನನ್ಗಿವಾಗ ನರ್ವಸ್ ಆಗ್ತಾ ಇದೆ ಅದಕ್ಕೆ ಅಂತ ಹೇಳ್ದ. ಸ್ವಾತಿಗೆ ಹರ್ಷ ತನಗ್ ನರ್ವಸ್ ಆಗ್ತಾ ಇದೆ ಅಂದಿದ್ ಕೇಳಿ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ನಿನ್ಗಲ್ಲ ಹರ್ಷ, ನರ್ವಸ್ ಆಗ್ಬೇಕಿರೋದು ನನ್ಗೆ ಅಂತ ಆತಂಕದಿಂದ ಸ್ವಾತಿ ಮನ್ಸಲ್ಲಿ ಅನ್ಕೊಂಡ್ಲು. ಅಲ್ಲಿ ತನಕ ಸೀರಿಯಸ್ ಆಗಿದ್ದ ಹರ್ಷನ್ ಧ್ವನಿ ಪೂರ್ತಿ ಮೃದು ಆಯ್ತು. ಅವನ್ ಮಾತುಗಳು ಸಿಹಿಯಾದ ಜೇನಿನ ತರ ಬಂತು. ಸ್ವಾತಿ, ಇದುವರೆಗೂ ನನ್ನ ಜೀವನದಲ್ಲಿ ಏನೇ ಮಾಡಿದ್ರು ಅದ್ರ ರಿಸಲ್ಟ್ ಮುಂಚೆನೆ ಗೊತ್ತಾಗ್ತಿತ್ತು. ಆದ್ರೆ ಈ ಸರಿ ನಾನು ಆತರ ಇಲ್ಲ. ನಾನಿವಾಗ ನನಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೂ ಒಂದ್ ಇಂಪಾರ್ಟೆಂಟ್ ಕೆಲಸ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದೀನಿ. ಅದು ಅಲ್ಲದೆ ನಾನಿವಾಗ ಇದನ್ನ ಮಾಡ್ಲಿಲ್ಲ ಅಂದ್ರೆ ನನ್ನ ಜೀವನ ಪೂರ್ತಿ ನಾನು ಈ ವಿಷಯಕ್ಕೆ ರಿಗ್ರೆಟ್ ಪಡ್ತೀನಿ ಅಂತ ಫೀಲ್ ಆಗ್ತಾ ಇದೆ. ನನ್ಗಿವಾಗ ಬೇರೆ ದಾರಿನೇ ಇಲ್ಲ ಅಂತ ತುಂಬಾ ಸಿನ್ಸಿಯರ್ ಆಗಿ ಹೇಳ್ದ. ಸ್ವಾತಿಗೆ ಹರ್ಷ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ ಅಂತ ಅರ್ಥ ಆಯ್ತು. ಅವಳಿಗೆ ಕೈ ಕಾಲ್ಗಳೆಲ್ಲ ನಡ್ಗೋಕ್ ಶುರು ಆಯ್ತು. ಅವಳು ಮನ್ಸಲ್ಲಿ ಹರ್ಷ ಪ್ಲೀಸ್ ಇವಾಗ ಏನು ಹೇಳ್ಬೇಡ ಅಂತ ಅನ್ಕೋತಾ ಇದ್ಲು. ಹರ್ಷ ಮತ್ತೆ ಸ್ವಾತಿನೇ ನೋಡ್ತಾ ಡೀಪ್ ಆಗಿ ಬ್ರೆತ್ ತಗೊಂಡು, ಸ್ವಾತಿ ನಾನ್ ನಿನ್ನ ಮೀಟ್ ಆದ ಫಸ್ಟ್ ಡೇ ಇಂದಾನೆ ಈ ದಿನಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ದೆ. ನನ್ಗೆ ಲೆಕ್ಕ ಹಾಕೋಕ್ ಆಗದೇ ಇರೋಷ್ಟು ಪ್ಲಾನ್ಗಳನ್ನ ನಾನು ಮಾಡಿದ್ದೆ. ಆದ್ರೆ ನೀನು
ಯು ಆರ್ ಅಫ್ರೇಡ್ ಆಫ್ ಮೀ. ನೀನ್ ಹೀಗೆ ನಾನು ಇಷ್ಟೊಂದು ಹೆದರ್ತೀಯ ಅಂತಾನೆ ನಾನು ಈ ತರ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡಿಸಿದೀನಿ ಅಂತ ಹೇಳ್ದ. ಸ್ವಾತಿಗೆ ಹರ್ಷನ್ ಮಾತ್ ಕೇಳಿ ಮಾತ್ ಬರ್ದೇ ಇರೋ ಮುಗಿ ತರ ಅವನ್ನೇ ನೋಡ್ತಾ ಕೂತ್ಲು. ನೀವ್ ಹೀಗೆ ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡಿದ್ರು ಕೂಡ ನನ್ ಮನ್ಸಲ್ಲಿರೋ ಭಯ ಮಾತ್ರ ಕಮ್ಮಿ ಆಗ್ತಾ ಇಲ್ಲ, ಇದು ನಿನ್ಗೆ ಹೇಗ್ ಗೊತ್ತಾಗ್ಬೇಕು ಅಂತ ತನ್ ಮನ್ಸಲ್ಲಿ ಭಯದಿಂದ ಹರ್ಷನ್ನ ಬೈಕೊಂಡ್ಲು. ಹರ್ಷ ಮತ್ತೆ ಒಂದ್ 10 ಸೆಕೆಂಡ್ ಸೈಲೆಂಟ್ ಆದ. ಆಮೇಲೆ ಅವನು ನಿಧಾನಕ್ಕೆ ಎದ್ದು ಸ್ವಾತಿ ಕಡೆ ಹೋಗ್ತಾ, ನನ್ ಯಾವುದೇ ಮೆಥಡ್ ಯೂಸ್ ಮಾಡಿದ್ರು ಕೂಡ ಸ್ಟಿಲ್ ನಾನ್ ನಿನ್ನ ಕಂಪ್ಲೀಟ್ ಆಗಿ ಇಂಪ್ರೆಸ್ ಮಾಡ್ತೀನಿ ಅಂತ ನನ್ಗೆ ನಂಬಿಕೆ ಇಲ್ಲ. ನಾನ್ ಇವಾಗ ಮಾಡಿರೋ ಅರೇಂಜ್ಮೆಂಟ್ಸ್ ನಿನ್ 100% ಅಲ್ಲಿ ಅಟ್ಲೀಸ್ಟ್ 20% ಕೂಡ ಇಂಪ್ರೆಸ್ ಮಾಡಿದೆ ಅಂತ ನನ್ಗನ್ಸ್ತಾ ಇಲ್ಲ ಅಂತ ಒಂದ್ ರೀತಿ ಬೇಜಾರಲ್ ಹೇಳ್ದ. ಸ್ವಾತಿಗೆ ಇವಾಗ ತಾನು ಏನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಹರ್ಷ ಏನಾದ್ರೂ ಹೇಳೇ ಬಿಡ್ತಾನೆ ಅಂತ ಅಲ್ಲೇ ಇದ್ ಗ್ಲಾಸ್ ತಗೊಂಡು ಒಂದೇ ಸಮನೆ ಎಲ್ಲಾ ನೀರ್ ಕುಡಿದು ಖಾಲಿ ಮಾಡಿದ್ಲು. ಅವಳು ಹರ್ಷ ಮುಂದೆ ಮಾಡೋಕ್ ಹೊರಟಿರೋದು ತುಂಬಾ ದೊಡ್ಡ ತಪ್ಪು ಅಂದ್ಕೊಂಡು ಅದನ್ನ ತಡಿಯೋಕೆ ಅಂತ ಸ್ವಾತಿ ಗಟ್ಟಿ ಮನ್ಸ್ ಮಾಡಿ ರೆಡಿ ಆದ್ಲು. ಸ್ವಾತಿ ಮನ್ಸಲ್ಲಿ ಭಯ ಆತಂಕ ಎರಡು ಇದ್ರೆ ತಾನು ಕೇಳೋಕ್ ಹೊರಟಿರೋ ಪ್ರಶ್ನೆ ಸರಿ ಇದೆಯಾ, ಅದಕ್ಕೆ ಸ್ವಾತಿ ಒಪ್ಪಿಗೆ ಕೊಡ್ತಾಳ ಅಂತ ಹರ್ಷಂಗೆ ಪ್ಯಾನಿಕ್ ಸ್ಟಾರ್ಟ್ ಆಯ್ತು. ಒಂದೇ ದೋಣಿಲಿಬ್ರು ಇದ್ರು ದಡ ಒಟ್ಟಿಗೆ ಸೇರ್ತಾರ ಇಲ್ಲ ಬೇರೆ ಬೇರೆ ಆಗ್ತಾರ ಅನ್ನೋದೇ ಪ್ರಶ್ನೆ ಆಗಿತ್ತು. ಸ್ವಾತಿ ಇವಾಗ ತಾನ್ ಸುಮ್ನೆ ಇದ್ರೆ ಹರ್ಷ ಏನಾದ್ರೂ ಬೇರೆ ರೀತಿ ಹೇಳ್ಬಿಡ್ತಾನೆ ಅಂತ ಅನ್ಕೊಂಡ್ಲು. ಅವಳು ಅದರಿಂದ ತಪ್ಪಿಸ್ಕೊಳಕ್ಕೆ ಅಂತ ಒಂದು ಗಟ್ಟಿ ನಿರ್ಧಾರ ಮಾಡಿ, ವಾವ್ ನಿಮ್ಮ ಈ ಪ್ಲಾನ್ ತುಂಬಾ ಚೆನ್ನಾಗಿದೆ, ನೀವ್ ಇಷ್ಟಪಡ್ತಾ ಇರೋ ಹುಡುಗಿಗೆ ಈ ತರ ಅರೇಂಜ್ಮೆಂಟ್ ಅಲ್ಲಿ ನಿಮ್ ಮನ್ಸಿನ ಮಾತನ್ನ ಹೇಳ್ಕೋಬೇಕು ಅನ್ಕೊಂಡು ಇವಾಗ ಟ್ರಯಲ್ ನೋಡ್ತಾ ಇದ್ದೀರಾ ಅಲ್ವಾ. ಅವಳಿಗೆ ಗ್ಯಾರಂಟಿ ಈ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾನೇ ಇಷ್ಟ ಆಗತ್ತೆ, ನೀವ್ ಹಾಗೆಲ್ಲ ಇಂಪ್ರೆಸ್ ಮಾಡೋಕ್ ಆಗಲ್ಲ ಅಂತ ಅನ್ಕೋಬೇಡಿ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ಲು. ಅವಳು ಹೇಳಿದ ರೀತಿ ಹೇಗಿತ್ತು ಅಂದ್ರೆ, ಸ್ವಾತಿ ಹರ್ಷ ಬೇರೆ ಯಾರಿಗೂ ಪ್ರಪೋಸ್ ಮಾಡಕ್ಕೆ ಅಂತ ಹೀಗ್ ಟ್ರಯಲ್ ಮಾಡ್ತಾ ಇದ್ದಾನೆ, ಇದಕ್ಕೂ ಅವಳಿಗೂ ಯಾವ್ದೇ ಸಂಬಂಧ ಇಲ್ಲ ಅನ್ನೋ ಹಾಗೆ ಮಾತಾಡಿದ್ಲು. ಹರ್ಷ ಸ್ವಾತಿ ಹಾಗೆ ಏನೇನೂ ಮಾತಾಡ್ತಾ ಇದ್ರೆ ಅವನು ನಿಧಾನಕ್ಕೆ ಅವಳ ಹತ್ರ ಹೋಗಿ ಅವಳ ಕೆನ್ನೆನ ತನ್ನ ಎರಡು ಕೈಯಲ್ಲಿ ಹಿಡ್ಕೊಂಡ. ಸ್ವಾತಿಗೆ ಹರ್ಷ ಏನ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗದೆ ಮಂಕಾಗಿ ಅವನ್ನೇ ನೋಡ್ತಾ ಇದ್ಲು. ಹರ್ಷ ತನ್ನ ಒಂದ್ ಕೈನ ಅವಳ ತಲೆ ಹಿಂದೆ ಕೈ ಹಾಕಿ ಸ್ವಾತಿನ ತನ್ನ ಹತ್ರ ಎಳ್ಕೊಂಡು ಅವಳ ತುಟಿಗಳಿಗೆ ಡೀಪಾಗಿ ಮುತ್ತುಕೊಟ್ಟ. ಹರ್ಷ ಸ್ವಾತಿ ತುಟಿಗೆ ಗಟ್ಟಿಯಾಗಿ ತನ್ನ ತುಟಿನ ಒತ್ತಿದ್ದ. ಸ್ವಾತಿಗೆ ಏನ್ ನಡೀತಿದೆ ಅಂತ ಅರ್ಥ ಆಗೋಕೆ 10 ಸೆಕೆಂಡ್ ಟೈಮ್ ಬೇಕಾಯ್ತು. ಇಡೀ ಮನೆನೆ ಪಿನ್ ಡ್ರಾಪ್ ಸೈಲೆಂಟ್ ಆಗಿತ್ತು. ಅಲ್ಲಿ ಅವರಿಬ್ರು ಉಸಿರಾಟದ ಸೌಂಡ್ ಬಿಟ್ಟು ಬೇರೇನೂ ಕೇಳ್ತಾ ಇರಲಿಲ್ಲ. ಸ್ವಾತಿ ಕಣ್ಮುಚ್ಚಿದ್ಲು. ಆ ಕ್ಷಣ ಹರ್ಷನ್ ಹಾಗೆ ಡೈರೆಕ್ಟ್ ಆಗಿ ನೋಡೋಕೆ ಧೈರ್ಯ ಇರಲಿಲ್ಲ. ಸ್ವಾತಿ ಹರ್ಷನ್ ಕಿಸ್ ಅಲ್ಲಿ ಕಳೆದು ಹೋಗಿದ್ಲು. ಹೀಗೆ ತುಂಬಾ ಹೊತ್ತಾದ್ಮೇಲೆ ಹರ್ಷ ಅವಳಿಂದ ಸ್ವಲ್ಪ ಹಿಂದಕ್ಕೆ ಸರಿದು ನಿಂತ್ಕೊಂಡ. ಆದ್ರೆ ಈಗ್ಲೂ ಅವನ್ ಒಂದ್ ಕೈ ಸ್ವಾತಿ ಸೊಂಟದ ಮೇಲಿತ್ತು. ಸ್ವಾತಿಗಿವಾಗ ತನ್ ಕಣ್ ಬಿಡೋಕೆ ಭಯ ಆಯ್ತು. ಅವಳು ತನ್ ಕಣ್ಮುಚ್ಕೊಂಡು, ಹರ್ಷ ನಾನ್ ಹೇಳೋ ಮಾತ್ ಅಷ್ಟು ಕೇಳ್ತೀನಿ ಎಂದಿದ್ರಿ, ಆದ್ರೆ ಈಗ ನೀವ್ ನನ್ ಮಾತ್ ಕೇಳೋದಿರ್ಲಿ ಅಂತ ಹೇಳಿ ತನ್ ತುಟಿ ಮೇಲೆ ಕೈ ಇಟ್ಕೊಂಡ್ಲು. ಸ್ವಾತಿ ಅವಾಗ್ಲೇ ಕಾರಲ್ ಬರ್ಬೇಕಾದ್ರೆ ಇನ್ನೂ ಹರ್ಷನ್ಗೆ ಅವನ್ ಇಷ್ಟಪಡ್ತಾ ಇರೋ ಹುಡುಗಿಯಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು, ಮನ್ಸಿಗನ್ಸಿದ್ ಮಾಡ್ಬೇಡ ಅಂತ ಹೇಳಿದ್ಲು. ಆದ್ರೆ ಹರ್ಷ ಡೈರೆಕ್ಟ್ ಆಗಿ ಅವಳಿಗೆ ರಿಂಗ್ ಕೊಟ್ಟು ಕಿಸ್ನೆ ಮಾಡಿದ್ದ. ಸ್ವಾತಿ ಹರ್ಷ ಒಂದಲ್ಲ ಒಂದಿನ ತನ್ಗೆ ಮತ್ತೆ ಪ್ರಪೋಸ್ ಮಾಡೇ ಮಾಡ್ತಾನೆ ಅಂತ ಅನ್ಕೊಂಡಿದ್ಲು. ಆದ್ರೆ ಆ ದಿನ ಇವತ್ತೇ ಆಗಿರತ್ತೆ ಮತ್ತೆ ಅವನು ಹೀಗೆ ಡೈರೆಕ್ಟ್ ಆಗಿ ಕಿಸ್ ಕೊಡೋದ್ರ ಮೂಲಕ ತನ್ನ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ತಾನೆ ಅಂತ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ಹರ್ಷ ಅವಳು ಮುದ್ದಾದ ಮುಖ ಸವರ್ತ, ನನ್ಗೆ ಬೆರಳ್ ಕೊಟ್ರೆ ಹಸ್ತನೇ ನುಂಗ್ ಅಭ್ಯಾಸ, ಯಾವಾಗ್ಲೂ ಒಂದ್ ಸ್ಟೆಪ್ ಮುಂದೆನೆ ಇರ್ತೀನಿ ಅಂತ ಅವಳ ಮಾತಿಗೆ ಕೌಂಟರ್ ಡೈಲಾಗ್ ಹೇಳ್ದ. ಅದಕ್ಕೆ ಸ್ವಾತಿ ಮನ್ಸಲ್ಲಿ, ಬೆರಳ್ ಕೊಟ್ರೆ ಹಸ್ತ ನುಂಗ್ತಾನೆ, ಹಸ್ತ ಕೊಟ್ರೆ ನನ್ನನ್ನೇ ನುಂಗಿದ್ರು ನುಂಗ್ಬೋದು ಅಂತ ಅನ್ಕೊಂಡು ತನ್ ಕೈ ಹಿಂದೆ ಕೇಳ್ಕೊಂಡ್ಲು. ಹರ್ಷ ನಿಜವಾಗ್ಲೂ ಸ್ವಾತಿನ ತಿನ್ನೋ ತರನೇ ನೋಡ್ತಿದ್ದ. ಅದಕ್ಕೆ ಸ್ವಾತಿ, ಆದ್ರೆ ನಾನ್ ನಿಮ್ಗೆ ಈ ತರ ಬಿಹೇವ್ ಮಾಡು ಅಂತ ಹೇಳ್ಕೊಟ್ಟೆ ಇಲ್ವಲ್ಲ ಅಂತ ಸೀರಿಯಸ್ ಆಗಿ ಹೇಳಿದ್ಲು.
ಅದಕ್ಕೆ ಹರ್ಷ ಸ್ವಾತಿನ ನೋಡ್ತಾ, ಕಿಸ್ ತುಂಬಾ ಗಟ್ಟಿಯಾಗಿ ಕೊಟ್ನ, ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಹೇಳು ಅಂತ ಅಂದ. ಆಗ ಸ್ವಾತಿ ಹರ್ಷ ಕಡೆ ನೋಡ್ತಾ, ಪ್ರಾಬ್ಲಮ್ ಆಗಿದೆ ಅಂದ್ರೆ ಏನ್ ಮಾಡ್ತೀರಾ ಅಂದಿದ್ದಕ್ಕೆ ಹರ್ಷ ಸ್ಮೈಲ್ ಕೊಟ್ಟು ಸೀರಿಯಸ್ ಆಗಿ ಹೇಳ್ತಾ, ಗಟ್ಟಿಯಾಗಿ ಇನ್ನೊಂದು ಕಿಸ್ ಕೊಡ್ತೀನಿ ಅಂತ ಹೇಳ್ದ. ಅದನ್ನ ಕೇಳಿ ಸ್ವಾತಿ ಒಂದ್ ಕ್ಷಣ ಸ್ಟನ್ ಆಗೋದ್ಲು. ಹಾಗೆ ಹರ್ಷನ ನೇರವಾಗಿ ನೋಡೋಕೆ ನಾಚಿಕೆಯಾಗಿ ಇನ್ನು ಗಟ್ಟಿಯಾಗಿ ತನ್ನ ಕಣ್ಣನ್ನ ಮುಚ್ಚಿದ್ಲು. ಹರ್ಷನ್ನ ಧೈರ್ಯವಾಗಿ ನೋಡ್ಬೇಕು ಅಂತ ಎಷ್ಟೇ ಅನ್ಸಿದ್ರು ಸ್ವಾತಿ ಕಣ್ಬಿಡೋಕ್ ಆಗ್ತಿರ್ಲಿಲ್ಲ. ಹಾಗ್ ಮಾಡಿದ್ದ ಹರ್ಷ. ತಾನಿಲ್ಲಿ ಸೋಲ್ಬಾರ್ದು ಅಂತ ಸ್ವಾತಿ ಮನ್ಸು ಸ್ವಾತಿಗೆ ಹೇಳ್ತಾ ಇತ್ತು. ಆಗ ಹರ್ಷ, ನನ್ಗೆ ನಾನ್ ಇಷ್ಟಪಡ್ತಾ ಇರೋ ಹುಡುಗಿ ನೀನೆ ಅಂತ ಅರ್ಥ ಮಾಡಿಸೋಕೆ ಇದ್ನ ಬಿಟ್ಟು ಬೇರೆ ಯಾವ ದಾರಿನೂ ಇರ್ಲಿಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದ. ಸ್ವಾತಿ ಮುಖ ಕೋಪದಲ್ಲಿ ತುಂಬಿತು. ನನಗ್ ನಿಮ್ ಮೇಲೆ ತುಂಬಾನೇ ಕೋಪ ಬಂದಿದೆ ಅಂತ ಹರ್ಷನ್ಗೆ ಹೇಳಿದ್ಲು. ಅದಕ್ಕೆ ಹರ್ಷ, ಅದು ನಿನ್ನಿಂದ ದೂರ ಇರೋದು ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಅವನ್ನ ತನ್ನ ಎದೆಗೆ ತಬ್ಕೊಂಡ. ಅವನ್ ಕಣ್ಗಳು ಭಾವನೆಗಳಿಂದ ತುಂಬಿ ಪೂರ್ತಿ ಕೆಂಪಾಗಿದ್ವು. ಸ್ವಾತಿ, ನೀನ್ ನನ್ ಜೊತೆ ಜೀವನ ಪೂರ್ತಿ ಇರೋಕ್ ಒಪ್ಕೊಂಡ್ರೆ ನನ್ ಸರ್ವಸ್ವಾನು ನಿಂದೆ ಅಂತ ಹೇಳ್ದ. ಅವನ್ ಮಾತುಗಳು ಸ್ವಾತಿನ ತುಂಬಾ ಯೋಚನೆಯಲ್ಲಿ ಮುಳುಗೋ ಹಾಗ ಮಾಡ್ತು. ಸ್ವಾತಿಗಿವಾಗ ತನ್ನ ಹೃದಯ ಹರ್ಷನ್ ಬಲೆಯಲ್ಲಿ ಬಿದ್ದಾಗಿದೆ ಅನ್ಸೋಕೆ ಶುರುವಾಯ್ತು. ಹರ್ಷ ಹೇಳೋ ಮಾತುಗಳನ್ನ ಕೇಳ್ತಾ ಇದ್ರೆ ಸ್ವಾತಿಗೆ ಎಲ್ಲ ಬಿಟ್ಟು ಅವನ್ ಜೊತೆ ಒಂದಾಗ್ಬಿಡ್ಬೇಕು ಅನ್ಸೋಕ್ ಶುರುವಾಯ್ತು. ಹರ್ಷನ್ ತೋಳು ಸ್ವಾತಿಗೆ ಎಲ್ಲಾ ನೋವನ್ನು ಮರೆಸೋ ಶಕ್ತಿ ಇದೆ ಅಂತ ಅನ್ನಿಸ್ತಿತ್ತು. ಆ ಕ್ಷಣಕ್ಕೆ ಪ್ರಪಂಚನೇ ಮರ್ತಿರೋ ಹಾಗೆ ಹರ್ಷನ್ ತೋಳಲ್ಲಿದ್ಲು ಸ್ವಾತಿ. ಆದ್ರೂ ತನ್ ಡ್ರೀಮ್ ನೆನಪಾಗಿ ಅವಳು ತನ್ ಕಿವಿ ಮುಚ್ಕೊಳ್ತಾ, ಹರ್ಷ ಪ್ಲೀಸ್ ಏನು ಮಾತಾಡ್ಬೇಡಿ ಅಂತ ಅಂದ್ಲು. ಬಟ್ ಸ್ವಾತಿ ತನ್ ಮಾತನ್ನ ಪೂರ್ತಿಯಾಗಿ ಮುಗಿಸೋಷ್ಟ್ರಲ್ಲಿ, ಹರ್ಷ ಆಗ ಅಪ್ಪು ಕೂಡ ನಿನ್ಗೆ ಸೇರ್ತಾನೆ ಅಂತ ಹೇಳ್ದ. ಅಲ್ಲಿ ತನಕ ಮುಚ್ಚಿದ ಸ್ವಾತಿ ಕಣ್ಗಳು ಅಪ್ಪು ಹೆಸರು ಕೇಳ್ತಾ ಇದ್ದ ಹಾಗೆ ಸಡನ್ ಆಗಿ ಓಪನ್ ಆದ್ವು. ಅವಳು ಹರ್ಷನ್ ಮುಖಾನಿ ಗುರಾಯಿಸ್ಕೊಂಡು ನೋಡಿದ್ಲು. ಹರ್ಷನ್ಗೆ ಸ್ವಾತಿ ಕಣ್ಣು ಓಪನ್ ಮಾಡಿದ್ರಿಂದ ಸ್ವಲ್ಪ ಖುಷಿ ಆಯ್ತು. ಅವನು ಅವಳ ಮುಖದ ಭಾವನೆಗಳನ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದ. ಅವನ್ ಕಣ್ಗಳು ಸ್ವಾತಿ ಹ್ಞೂ ಅಂತಾಳೇನೋ ಅಂತ ಆಸೆಯಿಂದ ಅವಳನ್ನೇ ನೋಡ್ತಾ ಇದ್ವು. ಅವನ್ ಬೆರಳುಗಳು ಸ್ವಾತಿ ಬೆನ್ ಹಿಂದೆ ಓಡಾಡ್ತಾ ಇದ್ವು. ಹರ್ಷನ್ಗೆ ಸ್ವಾತಿ ಇವಾಗ ತನ್ನ ಪ್ರೀತಿಲಿ ಬಂಧಿಯಾಗಿದ್ದಾಳೆ ಅಂತ ಕಾನ್ಫಿಡೆನ್ಸ್ ಬಂತು. ಅವನು ಅವಳ ಹಣೆ ಮುಂದೆ ಇದ್ದಿದ್ದ ಮುಂಗುರುಳನ್ನ ಸರಿ ಮಾಡ್ತಾ, ಹೇಳು ಸ್ವಾತಿ ಎಷ್ಟು ಪರ್ಸೆಂಟೇಜ್ ಶೇರ್ ಬೇಕು ಅಂತ ಅಂದ. ಹರ್ಷ ಅಪ್ಪುನ ತನ್ನ ಮತ್ತೆ ಸ್ವಾತಿ ಮಧ್ಯೆ ಹಂಚಿಕೆ ಮಾಡ್ಕೊಳ್ಳೋಕ್ಕಿಂತ ಅವಳ ಜೊತೆ ಪರ್ಸೆಂಟೇಜ್ ಮಾತಾಡ್ತಾ ಇದ್ದ. ಸ್ವಾತಿ ಅವನ್ ಕಣ್ಗಳನ್ನೇ ನೋಡ್ತಾ ಸಬ್ ಕಾನ್ಶಿಯಸ್ ಅಲ್ಲಿ ಹಾಫ್ ಅಂಡ್ ಹಾಫ್ ಅಂತ ಅಂದ್ಲು. ಅವಳ ಹಾಗೆ ಹೇಳಿದ ಮೇಲೆ ತಾನ್ ಏನ್ ಹೇಳ್ದೆ ಅಂತ ನೆನಪಾಗಿ ತಕ್ಷಣ ತನ್ನ ನಾಲ್ಗೆ ಕಚ್ಚಿದ್ಲು. ಸ್ವಾತಿಗೆ ಸಡನ್ ಕೋಪ ಬಂತು. ಡ್ಯಾಮ್ ಯು ಹರ್ಷ, ನಿಮ್ಗೊಂಚೂರು ನಾಚಿಕೆಗಲ್ವಾ? ನನ್ನ ಪಡೆಯೋಕೆ ನೀವು ನಿಮ್ ಮಗು ಅಪ್ಪುನ ಯೂಸ್ ಮಾಡ್ತಾ ಇದ್ದೀರಲ್ಲ, ಇದ್ ಸರಿನಾ ಅಂತ ಹರ್ಷನ್ ಹೇಳಿದ್ಲು. ಅದಕ್ಕೆ ಹರ್ಷ ಸ್ವಾತಿನ ತನ್ನ ಹತ್ರ ಕೇಳ್ಕೊಂಡು, ಅವನು ನನ್ನ ನ್ಯಾಚುರಲ್ ಅಸೆಟ್, ನಾನ್ ಅವನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿನ್ಗೆ ಹೇಗನ್ಸುತ್ತೆ ನೀನೇ ಯೋಚನೆ ಮಾಡು ಅಂತ ಹೇಳ್ದ. ಹರ್ಷನ್ ಮಾತು ಕೇಳಿ ಸ್ವಾತಿಗೆ ಸಡನ್ ಆಗಿ ನಗು ಬಂತು. ಆದ್ರೆ ಅವಳು ಹುಸಿ ಮುನ್ಸ್ ತೋರಿಸ್ತಾ, ಹಾಗಾದ್ರೆ ನೀವ್ ಮಾಡಿರೋ ಈ ಹನಿ ಟ್ರ್ಯಾಪ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಅಂದ್ಲು. ಆದ್ರೆ ಹರ್ಷ ಸ್ವಾತಿನ ಯಾವುದೇ ಫೋರ್ಸ್ ಮಾಡದೆ ಸಿಂಪಲ್ ಆಗಿ ಹಾಗೆ ಹಿಡ್ಕೊಂಡಿದ್ದ. ಅವಳು ಬೇಕು ಅಂದ್ರೆ ಅವನ್ ಕೈಯಿಂದ ಆರಾಮಾಗಿ ಬಿಡಿಸ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಸ್ವಾತಿಗೆ ಹರ್ಷನ್ ಕೈಯಿಂದ ಬಿಡಿಸ್ಕೊಂಡು ಹೋಗೋಕೆ ಆಗ್ಲೇ ಇಲ್ಲ. ಅವಳ ಮನ್ಸು ಅವನ್ ಹಿಡಿತದಲ್ಲಿತ್ತು. ಆಗ ಹರ್ಷ ಸ್ವಾತಿ ಕಿವಿ ಹತ್ರ ಹೋಗಿ, ನಾನ್ ಹಾಗ್ ಮಾಡದ್ನಾ ಅಂತ ಕೇಳ್ದ. ಸ್ವಾತಿಗೆ ಹರ್ಷನ್ ಮಾತ್ ಕೇಳಿ ಕೋಪ ಬಂತು. ಓಕೆ ಫೈನ್, ನೀವ್ ಹಾಗ್ ಮಾಡಿಲ್ಲ, ನಾನೇ ನನ್ ಮೇಲೆ ಹಾಗ್ ಮಾಡ್ಕೊಂಡೆ, ಓಕೆನಾ? ನಿಮ್ಗಿವಾಗ ಖುಷಿನಾ ಅಂತ ಕೇಳಿದ್ಲು. ತಕ್ಷಣ ಅವಳಿಗೆ ಒಂದ್ ರೀತಿ ವಿಯರ್ಡ್ ಫೀಲಿಂಗ್ ಬರೋಕ್ ಶುರು ಆಯ್ತು. ಸ್ವಾತಿ ಸಡನ್ ಆಗಿ ಅವಳು ಹೊಟ್ಟೆ ಹಿಡ್ಕೊಂಡು, ಅಯ್ಯೋ ನನ್ನ ಹೊಟ್ಟೆ ತುಂಬಾ ನೋವಾಗ್ತಾ ಇದೆ ಅಂತ ಸಡನ್ ಆಗಿ ಅಳೋಕ್ ಶುರು ಮಾಡಿದ್ಲು. ಹರ್ಷನ್ಗೆ ಫುಲ್ ಶಾಕ್ ಆಯ್ತು. ಅವನು ಗಾಬರಿಯಿಂದ, ಎಲ್ಲಿ ಏನಾಯ್ತು, ಯಾಕ್ ನೋಯ್ತಾ ಇದೆ ಅಂತ ಕೇಳ್ದ. ಅದಕ್ ಸ್ವಾತಿ ಮತ್ತೆ ನೋವಲ್ ಜೋರಕ್ ಹೋಗ್ತಾ, ಅಯ್ಯೋ ನೋವು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಲು. ಅವಳ ಮುಖ ಮೈ ಎಲ್ಲ ಪೂರ್ತಿ ಬೆವರೋಕ್ ಶುರು ಆಯ್ತು. ಹರ್ಷನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ ಯಾಕೆ ಹೀಗಾಗ್ತಾ ಇದೆ, ನೀನ್ ಇವಾಗ ಇನ್ನೂ ಚೆನ್ನಾಗಿದ್ದೆ ಅಲ್ವಾ, ಏನಾದ್ರೂ ಈ ಫುಡ್ ಇಂದ ನಿನ್ಗೆ ಹೀಗಾಯ್ತಾ ಅಂತ ಕನ್ಫ್ಯೂಸ್ ಆಗಿ ಕೇಳ್ದ.
ಸ್ವಾತಿಗೆ ಜೋರಾಗಿ ಕೆಮ್ಮು ಕೂಡ ಬಂತು. ಅವಳು ಜೋರಾಗಿ ಕೆಮ್ತ, ಇಲ್ಲ ಈ ಫುಡಿಂದ ಹೀಗಾಗೋಕೆ ಸಾಧ್ಯ ಇಲ್ಲ, ಐ ಥಿಂಕ್ ನಾನಿವತ್ತು ತುಂಬ ಜಾಸ್ತಿ ತಿಂದ್ಬಿಟ್ಟೆ ಮತ್ತೆ ಒಂದೇ ಸರಿ ಅಷ್ಟು ನೀರು ಕುಡಿದೆ. ಅವಾಗ್ಲೇನೆ ಲೈಟಾಗಿ ಪೇನ್ ಸ್ಟಾರ್ಟ್ ಆಯ್ತು ಅಂತ ಹರ್ಷಂಗ್ ಹೇಳಿದ್ಲು. ಆಗ ಹರ್ಷ ಆ ಟೇಬಲ್ ಮೇಲಿದ್ದ ಐಟಮ್ಗಳ ಕಡೆ ನೋಡ್ದ. ಹೆಚ್ಚು ಕಡಿಮೆ ಎಲ್ಲ ಐಟಮ್ಗಳು ಖಾಲಿಯಾಗಿದ್ವು. ಅವನಿಗೆ ಫುಲ್ ಶಾಕ್ ಆಯ್ತು. ಅವನು ಕೋಪದಲ್ಲಿ ಸ್ವಾತಿ ಕಡೆ ನೋಡ್ತಾ, ಸ್ವಾತಿ ನಿಂಗೇನಾದ್ರೂ ಹುಚ್ಚ, ನೀನ್ ಹೇಗ ಅಷ್ಟೊಂದು ಐಟಮ್ನ ಒಂದೇ ಸರಿ ತಿಂದೆ ಅಂತ ಕೇಳ್ದ. ಸ್ವಾತಿಗೆ ಹರ್ಷನ್ ಮಾತು ಕೇಳಿ ಅವನಿಗಿಂತ ಜಾಸ್ತಿ ಕೋಪ ಬಂತು. ಎಲ್ಲ ನಿಮ್ಮಿಂದನೇ ಆಗಿತ್ತು, ನನಗೆ ಫುಲ್ ಭಯ ಆಯ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನನ್ ಸ್ಟ್ರೆಸ್ ರೆಡ್ಯೂಸ್ ಮಾಡೋಕ್ಕಿಂತ ಒಂದೇ ಸಮನೆ ತಿಂದೆ. ಅದು ಅಲ್ಲದೆ ನೀ ಬೇರೆ ಆ ವೈನ್ ಬಾಟಲ್ ಎಲ್ಲ ಒಬ್ರೇ ಖಾಲಿ ಮಾಡಿದ್ರಿ, ಇವಾಗ ನೋಡಿದ್ರೆ ನನ್ಗೇನೆ ಹುಚ್ಚು ಅಂತೀರಾ ಅಂತ ಕೋಪದಿಂದ ಅಂದ್ಲು. ಸ್ವಾತಿ ತನ್ನ ಹೊಟ್ಟೆನ ಹಿಡ್ಕೊಂಡು ಅಮ್ಮ ನೋವು ಅಂತ ಮತ್ತೆ ಜೋರಾಗಿ ಕೂಗಿದ್ಲು. ಹರ್ಷನ್ ಕೋಪ ತಕ್ಷಣ ಮಾಯ ಆಗೋಯ್ತು. ಅವನ್ ಸ್ವಾತಿನ ಸಮಾಧಾನ ಮಾಡ್ತಾ, ಹೌದು ಹೌದು ಇದೆಲ್ಲ ನಂದೇ ತಪ್ಪು, ಮೊದ್ಲು ನಾನು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಹರ್ಷ ಹಾಸ್ಪಿಟಲ್ ಅಂತ ಹೇಳ್ತಿದ್ದ ಹಾಗೆ ಸ್ವಾತಿ ಮುಖ ಸಣ್ಣ ಆಯ್ತು. ಅವಳು ನಿಧಾನಕ್ಕೆ, ಹರ್ಷ ಪ್ಲೀಸ್ ನಾನು ಈ ತರ ಹಾಸ್ಪಿಟಲ್ಗೆ ಬರೋಕ್ಕಾಗಲ್ಲ, ನಾನು ತುಂಬಾ ಜಾಸ್ತಿ ತಿಂದು ಹೀಗೆ ಹೊಟ್ಟೆ ನೋವು ಮಾಡ್ಕೊಂಡಿದ್ದೀನಿ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಕಥೆ ಅಷ್ಟೇ ಅಂತ ಎಂಬರೇಸ್ಮೆಂಟ್ ಇಂದ ಹೇಳಿದ್ಲು. ಹರ್ಷ ಕೋಪ ಮಾಡಿಕೊಂಡು, ನಿನ್ಗೆ ನಿನ್ನ ಆರೋಗ್ಯಕ್ಕಿಂತ ಆ ನಿನ್ ಇಮೇಜೆ ಮುಖ್ಯ ಆಯ್ತಾ ಅಂತ ಹೇಳ್ತಾ ಅವಳು ಫೋನ್ ಮತ್ತೆ ಪರ್ಸ್ ತಗೊಂಡು ಅವಳನ್ನ ಎತ್ಕೊಂಡು ಅಲ್ಲಿಂದ ಹೊರಟ. ಹರ್ಷ ಹಾಗೆ ಅಲ್ಲಿಂದ ಒಂದ್ ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಸ್ವಾತಿ, ಹರ್ಷ ನೀವ್ ಈ ತರ ನನ್ನ ಎತ್ಕೊಂಡ್ರೆ ನನ್ಗೆ ವಾಮಿಟ್ ಬಂದ ಹಾಗೆ ಆಗ್ತಿದೆ, ನಾನು ನಡ್ಕೊಂಡೆ ಬರ್ತೀನಿ, ನೀವ್ ನನ್ಗೆ ಹೆಲ್ಪ್ ಮಾಡಿದ್ರೆ ಸಾಕು ಅಂತ ಹೇಳಿದ್ಲು. ಆಗ ಹರ್ಷಂಗೆ ಕೋಪ ಬಂತು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸರಿ ಅಂತ ಹೇಳ್ತಾ ಅವಳನ್ನ ಕೆಳಗಿಳಿಸಿ ಅವಳಿಗೆ ನಡೆಯೋಕೆ ಹೆಲ್ಪ್ ಮಾಡ್ದ. ಹಾಸ್ಪಿಟಲ್ ಅಲ್ಲಿ ಸ್ವಾತಿ ಬಟ್ಟೆ ಎಲ್ಲಾ ಒದ್ದೆ ಆಗಿತ್ತು. ಸ್ವಾತಿ ಮುಖ ನೋವಲ್ಲಿ ಚಿಕ್ಕದಾಗಿತ್ತು. ಹರ್ಷ ಅಂತೂ ಆಕಾಶ ತಲೆ ಮೇಲೆ ಬೀಳ್ತಾ ಇದೆ ಅನ್ನೋ ಹಾಗೆ ಗಾಬರಿಯಿಂದ ಡಾಕ್ಟರ್ಸ್ನ ಹುಡುಕ್ತಾ ಇದ್ದ. ಆಗ ಒಬ್ಳು ನರ್ಸ್ ಆತ್ರದಲ್ಲಿ ಓಡ್ ಬಂದು, ಓ ಮೇಡಮ್ ಇದೇನಾದ್ರೂ ನಿಮ್ ಡೆಲಿವರಿ ಟೈಮಾ ಅಂತ ಕೇಳಿದ್ಲು. ಆಗ ಸ್ವಾತಿ ಎಂಬರೇಸ್ಮೆಂಟ್ ಇಂದ, ಅಯ್ಯೋ ಇಲ್ಲ ಇಲ್ಲ ಅದು ನನ್ ಗೊತ್ತಾಗ್ದೆ ಜಾಸ್ತಿ ತಿಂದ್ಬಿಟ್ಟೆ ಅಂತ ಆ ನರ್ಸ್ಗೆ ಹೇಳಿದ್ಲು. ನರ್ಸ್ಗೆ ಸ್ವಾತಿ ಮಾತ್ ಕೇಳಿ ಶಾಕ್ ಆಯ್ತು. ಅವಳು ಸ್ವಾತಿ ಹೊಟ್ಟೆನ ಗುರಾಯಿಸ್ಕೊಂಡು ನೋಡಿದ್ಲು. ಅವಳಿಗೆ ಸ್ವಾತಿ ಹೇಳ್ತಾ ಇರೋದು ನಿಜ ಅನ್ಸ್ತು. ಹೊಟ್ಟೆ ನೋವಿಗೆ ಸಂಬಂಧಪಟ್ಟ ವಿಷಯಕ್ಕೆ ಪ್ಲೀಸ್ ಲೆಫ್ಟ್ಗೆ ಹೋಗಿ ಅಂತ ಅಂದ್ಲು. ಹಾಗೆ ತುಂಬಾ ಹೊತ್ತು ಸ್ವಾತಿ ಡಾಕ್ಟರ್ಸ್ ಎಲ್ಲ ಡಯಾಗ್ನೋಸಿಸ್ ಮಾಡಿದ್ರು. ಸ್ವಾತಿಗೆ ತುಂಬಾ ಸ್ಟ್ರೆಸ್ ಆಗಿದ್ರಿಂದ ಮತ್ತೆ ತುಂಬಾ ಜಾಸ್ತಿ ತಿಂದಿದ್ರಿಂದ ಗ್ಯಾಸ್ಟ್ರಿಕ್ ಆಗಿತ್ತು. ಮಧ್ಯರಾತ್ರಿ ಆಗಿತ್ತು. ಸ್ವಾತಿ ಬೆಡ್ ಮೇಲೆ ಸುಸ್ತಾಗಿ ಮಲಗಿದ್ಲು. ಹರ್ಷ ನಿಧಾನಕ್ಕೆ ಅವಳು ಕೋಮಲ್ವಾದ ಕೆನ್ನೇನ್ ಸವರ್ದ, ಇವಾಗ ನೋವು ಕಮ್ಮಿ ಆಗಿದ್ಯಾ ಅಂತ ತುಂಬಾ ಕನ್ಸರ್ನ್ ಇಂದ ಕೇಳ್ದ. ಅದಕ್ಕೆ ಸ್ವಾತಿ ಹೌದು ಅನ್ನೋ ತರ ತಲೆ ಆಡಿಸ್ತಾ, ಹಾ ಸ್ವಲ್ಪ ಕಡಿಮೆ ಆಗಿದೆ. ಹರ್ಷ ಇನ್ನೊಂದ್ ವಿಷಯ ಅಂತ ಅಂದ್ಲು. ಆಗ ಹರ್ಷ, ಏನ್ ಹೇಳ್ ಸ್ವಾತಿ ಅಂತ ಕೇಳ್ದ. ಸ್ವಾತಿಗೆ ಇದನ್ನ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಳು ತುಂಬಾ ಎಂಬರೇಸ್ಮೆಂಟ್ ಇಂದ, ಆ ರಿಂಗ್ ನನ್ ಬಾಯಲ್ ಹೋಗಿದ್ದಕ್ಕೆ ನನ್ ನಾಲ್ಗೆ ಒಂಥರ ಹಾಳಾಗಿದೆ ಅನ್ಸ್ತಿದೆ, ಬಾಯೆಲ್ಲ ಕಹಿ ಕಹಿ ಫೀಲ್ ಆಗ್ತಿದೆ ಅಂತ ಅಂದ್ಲು. ಹರ್ಷಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವನು ಸ್ವಾತಿ ಹಣೆ ಸವರಿ, ವೇಟ್ ನಾನ್ ಹೋಗಿ ಇದಕ್ಕೆ ಮೆಡಿಸಿನ್ ತಗೊಂಡ್ ಬರ್ತೀನಿ ಅಂತ ಹೇಳ್ದ. ಅದಕ್ಕೆ ಸ್ವಾತಿ ಓಕೆ ಅಂದ್ಲು. ಹರ್ಷ ಅಲ್ಲಿಂದ ಹೊರಗೆ ಹೋದ್ಮೇಲೆ ಸ್ವಾತಿ ನಿಧಾನಕ್ಕೆ ತನ್ನ ಹೊಟ್ಟೆ ನೋಡ್ಕೊಂಡ್ಲು. ಅವಳಿಗೆ ಜಾಸ್ತಿ ತಿನ್ನೋದ್ರಿಂದ ಹೀಗಾಗತ್ತೆ ಅಂತ ಒಂದು ಚಿಕ್ಕ ಐಡಿಯಾ ಕೂಡ ಇರಲಿಲ್ಲ. ಅವಳು ಜೀವನದಲ್ಲಿ ಈ ರೀತಿ ಎಕ್ಸ್ಪೀರಿಯನ್ಸ್ ಮತ್ತೆ ಯಾರಿಗೂ ಆಗ್ಬಾರ್ದು ಅಂತ ಮನ್ಸಲ್ಲಿ ಅನ್ಕೊಂಡ್ಲು. ಆಗ ಸ್ವಾತಿ ಪಕ್ಕದಲ್ಲಿದ್ದ ಅವಳ ಫೋನ್ಗೆ ಅಪ್ಪುಯಿಂದ ಗುಡ್ ನೈಟ್ ಗೊಂಬೆ ಆಂಟಿ, ಮಿಸ್ ಯು ಅಂತ ಮೆಸೇಜ್ ಬಂತು. ಆಗ ಸ್ವಾತಿ ಫುಲ್ ಎಮೋಷನಲ್ ಆಗಿ, ಐ ರಿಯಲಿ ಮಿಸ್ ಯು ಟು ಅಪ್ಪು ಅಂತ ಒಂದ್ ರೀತಿ ಬೇಜಾರಿಂದ ಅನ್ಕೊಂಡ್ಲು. ಸ್ವಾತಿಗೆ ಅಪ್ಪು ಏನಾದ್ರೂ ಇವಾಗ ತಮ್ಮ ಜೊತೆ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ ಅಂತ ನೆನ್ಸ್ಕೊಂಡು ಒಂದ್ ರೀತಿ ಸ್ಯಾಡ್ ಫೀಲಿಂಗ್ ಆವರಿಸ್ತು. ಅಪ್ಪುನ ನೋಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ಲು ಸ್ವಾತಿ.